ओम ज्ञानतिमिरांधस्य ज्ञानांजनाशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णपृष्ठाय भूतले श्रीमते भक्तिवेदांता स्वामिनीति नामिनी। नमस्ते सरस्वते देवी गौरवाणी प्रचारिणी निर्विशेषाय शून्यवादी पाशतदेशतारिणी। जयो श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंदा। हरे कृष्ण 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 हरे हरे, हरे राम 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 हरे कृष्ण हरे हरे, हरे कृष्ण 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 हरे हरे, हरे राम 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 हरे हरे। हे कृष्ण करुणा सिंधु दीनबंधु जगत्पते गोपेश गोपिका कांता राधा कांत नमोस्तुते। नमो ब्राह्मण देवाय गो ब्राह्मण हिताय च जगतिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदाय ते कृष्णाय कृष्ण चैतन्य नाम्ने गौरतुषे नमः। वाचकल्पतरूभ्यश्च कृपा सिंधुभ्य एव च पतितनां पावनेभ्यो वैष्णवेभ्यो नमो नमः। अनंतकोटि वैष्णवृंदिकी जय। हरे कृष्ण स्वागत एल्लरिगू सुस्वागत। इवत्तिन अध्याय 9 राजविद्या राजगुह्य योग परम गुह्य ज्ञान अंद्रे मोस्ट कॉन्फिडेंशियल नॉलेज श्री भगवानुवाच इदं तु ते गुह्यतमं प्रवक्ष्याम्यनसूयवे ज्ञानं विज्ञानसहितं यज्ञात्वा मोक्ष्यसे शुभात्। देवोत्तम परमपुरुषनु हीगे हेळिदनु, प्रिय अर्जुनने ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ. ಸೊ ಈಗ ನಾವು ಈಗ ಕಾನ್ಫಿಡೆನ್ಷಿಯಲ್ ಥಿಂಗ್ ಅಂತ ಬಂದಾಗ ನಾವು ಯಾರ ಹತ್ರ ಶೇರ್ ಮಾಡುವಂಥದ್ದು? ನಮಗೆ ತುಂಬಾ ಆಪ್ತರಾದವರಿಗೆ ಮಾತ್ರ ನಾವು ಹೇಳುವಂಥದ್ದಲ್ಲ. ಈಗ ಅದೇನೇ ಇರ್ಬೋದು, ನಮ್ಮ ಲೈಫ್ ಏನಾದ್ರೂ ಸೀಕ್ರೆಟ್ ಇರ್ಬೋದು, ಅಥವಾ ಹಣಕಾಸಿನ ವಿಷಯ ಇರ್ಬೋದು, ಅಂದ್ರೆ ತೀರಾ ಪರ್ಸನಲ್ ಇರುವಂತದ್ದು ನಾವು ತುಂಬಾ ಆಪ್ತರ ಆಗಿರೋರಿಗೆ ಮಾತ್ರ, ಅದು ಮೇನ್ಲಿ ಮೋಸ್ಟ್ಲಿ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ತುಂಬಾ ಕ್ಲೋಸ್ ಫ್ರೆಂಡ್ ಯಾರಾದ್ರು ಅಂತವರಿಗೆ ಮಾತ್ರ ನಾವು ಹೇಳುವಂಥದ್ದು. ಸೊ ಇಲ್ಲಿ ಕೃಷ್ಣ ಹೇಳುವಂಥದ್ದು ಈ ಗುಹ್ಯತಮ ಜ್ಞಾನ ನಾನು ಯಾಕೆ ನಿನಗೆ ಹೇಳ್ತಾ ಇದ್ದೀನಿ ಅರ್ಜುನ ಅಂತ ಹೇಳಿದ್ರೆ, ನೀನು ಪ್ರಿಯವಾದವನವನಿಗೆ ಅಂದ್ರೆ ಮತ್ತೆ ಅಸೂಯೆ ಇಲ್ಲ ಕೃಷ್ಣನಿಗೆ. ಅಸೂಯೆ ಅಂದ್ರೆ ಸುಮಾರು ಕಡೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂಥದ್ದು, ಅಸೂಯೆ ಇರೋರು ಯಾವಾಗ್ಲೂ ಭಕ್ತಿಯಲ್ಲಿ ಮುಂದೆ ಬರಕ್ಕಾಗಲ್ಲ. ಸೊ ನಾವು ಯಾವಾಗ್ಲೂ ಬೇರೆಯವರ ಮೇಲೆ ಅಸೂಯೆ ಇರಬಾರ್ದು, ಭಕ್ತರ ಮೇಲೆ ಸಹ ನಮಗೆ ಅಸೂಯೆ ಇರಬಾರ್ದು. ಅಂದ್ರೆ ಈ ಅಸೂಯೆ ಅನ್ನೋದು ಈ ಭೌತಿಕ ಪ್ರಪಂಚದಲ್ಲಿ, ಅಂದ್ರೆ ಈಗ ಆಧ್ಯಾತ್ಮಿಕ ಲೋಕದಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಬ್ರು ಅಂದ್ರೆ ಬೇರೆಯವರು ಮುಂದೆ ಹೋಗಿ, ಅಂದ್ರೆ ಕೃಷ್ಣನಿಗೆ ಎಲ್ಲರೂ ಸರ್ವ್ ಮಾಡ್ಬೇಕು, ಸೇವೆ ಮಾಡ್ಬೇಕು ಅಂತ ಇರ್ತಾರೆ. ಆದ್ರೆ ಒಬ್ರಿಗೆ ಈಗ ಗೋಪಿಕೆಯರಲ್ಲಿ ಸಹ ಬೇರೆಯವ್ರು ಮಾಡ್ಲಿ, ರಾಧಾರಾಣಿ ಮಾಡ್ಲಿ, ಅಂದ್ರೆ ಎಲ್ಲರೂ ಈಕ್ವಲ್ ಆದ್ರೂ ಸಹ ಅವ್ರು ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಇನ್ನೊಬ್ರು ಮುಂದೆ ಹೋಗ್ಲಿ, ನಾವು ಮತ್ತೆ ಮಾಡ್ತೀವಿ, ಅಂದ್ರೆ ಬೇರೆಯವ್ರನ್ನ ಕಳಿಸುವಂತದ್ದು. ಸೊ ಆ ರೀತಿ ಅಂದ್ರೆ ಅಸೂಯೆ ಇಲ್ಲ ಆಧ್ಯಾತ್ಮಿಕ ಲೋಕದಲ್ಲಿ, ಅಸೂಯೆ ಅನ್ನೋದಿಲ್ಲ. ಅಸೂಯೆ ಅಂತ ಹೇಳಿದ್ರೆ ಏನು? ಅಸೂಯೆ ಅಂತ ಹೇಳಿದ್ರೆ ಈಗ ಲೈಕ್ ಒಂದು ಸೇಯಿಂಗ್ ಇದೆ, ಐ ಲೈಕ್ ವಾಟ್ ಯು ಹ್ಯಾವ್ ಬಟ್ ಐ ಡೋಂಟ್ ಲೈಕ್ ದ ಫ್ಯಾಕ್ಟ್ ದಟ್ ಯು ಹ್ಯಾವ್ ಇಟ್ ಅಂತ ಹೇಳಿದ್ರೆ, ನಿನ್ನ ಹತ್ರ ಇರೋ ಒಂದು ವಸ್ತು ಏನಿದೆ ಅಥವಾ ಒಂದು ನಾಲೆಜ್ ಇರ್ಬೋದು ಅಥವಾ ಏನೇ ಇರ್ಬೋದು ಬೇರೆಯವ್ರ ಹತ್ರ ಇರುವಂತದನ್ನ, ನಮಗೆ ಅದು ಇಷ್ಟ ಇದೆ, ಆದ್ರೆ ನಮಗೆ ಏನ್ ಇಷ್ಟ ಇಲ್ಲ, ಅವ್ರ ಹತ್ರ ಇದೆಯಲ್ಲ ಅನ್ನೋದು ಇಷ್ಟ ಇಲ್ಲ. ಅಂದ್ರೆ ಅದು ನನ್ನ ಹತ್ರ ಇರ್ಬೇಕಿತ್ತು, ಅವ್ರ ಹತ್ರ ಇರೋದು ನನಗೆ ಇಷ್ಟ ಇಲ್ಲ. ಸೊ ಇದನ್ನ ಅಸೂಯೆ ಅಂತ ಹೇಳುವಂಥದ್ದು. ಸೊ ಈ ಈ ಅಸೂಯೆ ಅನ್ನೋ ಬುದ್ಧಿ ಇರಬಾರ್ದು, ಅದಿದ್ರೆ ನಮಗೆ ಈ ಗುಹ್ಯತಮ ಜ್ಞಾನ ಕೃಷ್ಣ ಹೇಳುವಂಥದ್ದು ಸಹ ನಮಗೆ ಅರ್ಥ ಆಗಲ್ಲ. ಸೊ ಏನು ಗುಹ್ಯತಮ? ಈಗ ನಾವು ಭಗವದ್ಗೀತೆಯಲ್ಲಿ ಮೂರು ವಿಷಯ ತಿಳ್ಕೊಳ್ತೀವಿ. ಒಂದು ಒಂದು ಮೊದಲಿಗೆ ನಾವು ಕಲಿಯುವಂಥದ್ದು, ನಾವು ದೇಹ ಅಲ್ಲ ಆತ್ಮ ಅನ್ನುವಂಥದ್ದು. ಸೊ ಎರಡನೇದು ನಾವು ಕಲಿಯುವಂಥದ್ದು, ಪರಮಾತ್ಮ ಕೃಷ್ಣ ಪರಮಾತ್ಮ ಆಗಿ ನಮ್ಮ ಎಲ್ಲರ ಹೃದಯದಲ್ಲಿ ಇದ್ದಾನೆ ಅಂತ ಹೇಳಿ ಎರಡನೇದು ಕಾನ್ಫಿಡೆನ್ಶಿಯಲ್ ಮೋಸ್ಟ್ ಕಾನ್ಫಿಡೆನ್ಶಿಯಲ್ ಥಿಂಗ್ ಎರಡನೇದು ಗುಹ್ಯತಮ. ಮೂರನೇದೇನು ಅಂತ ಹೇಳಿದ್ರೆ, ಅಂದ್ರೆ ಕೃಷ್ಣನಿಗೊಂದು ಆಧ್ಯಾತ್ಮಿಕ ಲೋಕ ಅನ್ನೋದಿದೆ. ಸೊ ಆಧ್ಯಾತ್ಮಿಕ ಲೋಕದಲ್ಲಿ ಕೃಷ್ಣ ಅವನ ಯಾವಾಗಲೂ ನಿತ್ಯ ಲೀಲೆಯಲ್ಲಿ ನಡೀತಾ ಇರುವಂತದ್ದು. ಸೊ ಈ ಮೂರು, ಮೊದಲನೇದು ನಾನು ದೇಹ ಅಲ್ಲ ನಾನು ಆತ್ಮ, ಎರಡನೇದು ಭಗವಂತ ಪರಮಾತ್ಮನಾಗಿ ನಮ್ಮ ಎಲ್ಲರ ಹೃದಯದಲ್ಲಿ ಇರುವಂತದ್ದು, ಹಾಗೂ ಮೂರನೇದು ಕೃಷ್ಣನ ಒಂದು ಗೋಲೋಕ ಧಾಮ ಇದೆ, ದೇವರದೊಂದು ಧಾಮ ಇದೆ. ಹಾಗೂ ನಮ್ಮ ಎಲ್ಲ ಅಂದ್ರೆ ನಾವು ಆಕ್ಚುಲಿ ಈ ಆತ್ಮದ ಸ್ವರೂಪ ಸಹ
ಭಗವಂತನ ಸೇವೆಯಲ್ಲಿ ತೊಡಗಿರುವಂಥದ್ದು. ಆದ್ರೆ ನಾವೀಗ ಏನ್ ಮಾಡಿದೀವಿ, ಇಲ್ಲಿ ನಾನು ಈ ಭೌತಿಕ ಪ್ರಪಂಚದಕ್ಕೆ ಅಂದ್ರೆ ಈ ಅಸೂಯೆ ಕಾರಣ ನಾವು ಮೊದಲನೇಗೆ ನಾವು ಬಂದಿರುವಂತದ್ದೇ ಅಸೂಯೆಯಿಂದ. ಯಾಕೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಕೃಷ್ಣ ಮೇನ್ ಆಗಿರುವಂತದ್ದು ನಮಗೆ ಇಷ್ಟ ಆಗಲಿಲ್ಲ. ಮೊದಲಿಗೆ ನಾವು ಯಾಕೆ ಬಂದ್ವಿ ಅಂತ ಹೇಳಿದ್ರೆ ಅಸೂಯೆಯಿಂದಾಗಿ. ನಾವೀಗ ನಾನು ಭೋಕ್ತಾರಾಗ್ಬೇಕು, ನಾನು ಎಂಜಾಯರ್ ಆಗ್ಬೇಕು ಅನ್ನೋ ಒಂದು ಅಸೂಯೆಯಿಂದ ನಾವು ಬಂದಿರುವಂತದ್ದು. ಸೊ ಅಸೂಯೆ ಬಿಡೋವರೆಗೂ ನಾವು ಇಲ್ಲಿಯೇ ಜನ್ಮ ಮೃತ್ಯು ಜರ ವ್ಯಾಧಿಯಲ್ಲಿ ಇಲ್ಲೇ ಇರ್ತೇವೆ. ಸೊ ಹಾಗಾಗಿ ಕೃಷ್ಣ ಹೇಳುವಂತದ್ದು, ಈ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡ್ತೇನೆ, ಇದನ್ನು ತಿಳಿದ ಮೇಲೆ ಬದುಕಿನ ಸಂಕಟಗಳೆಲ್ಲ ನೀನು ಯಾವುದೇ ಒಂದು ಸಂಕಟ ಇರಲ್ಲ. ಅಂದ್ರೆ ಈಗ ಸಾಕ್ಷಾತ್ಕಾರದಲ್ಲಿ ಮೂರು ವಿಧ ಅಲ್ವಾ, ಅಂದ್ರೆ ಒಂದು ಬ್ರಹ್ಮನ್, ಬ್ರಹ್ಮನ್ ಸಾಕ್ಷಾತ್ಕಾರ, ಹಾಗೂ ಅಂದ್ರೆ ಪ್ರಿಲಿಮಿನರಿ ಅಂತ ಹೇಳ್ಬೋದು ಅದನ್ನ. ತುಂಬಾ ಜನ ಅದನ್ನೇ ಫೈನಲ್ ಅನ್ಕೊಳ್ತಾರೆ. ಆಕ್ಚುಲಿ ಅದು ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಏನು, ಅದು ಕೃಷ್ಣನ ಒಂದು ದೇಹದಿಂದ ಬರುವಂತ ಒಂದು ದಿವ್ಯವಾದ ಒಂದು ಬೆಳಕು ಅಂತ ಹೇಳ್ಬೋದು, ಅಂದ್ರೆ ಎಫಲ್ಜೆನ್ಸ್. ಅದು ಅದನ್ನೇ ಅವರು ಅನ್ಕೊಳ್ಳುವಂಥದ್ದು ಸಾಕ್ಷಾತ್ಕಾರ ಅಂತ ಹೇಳಿ. ಅದು ಎರಡನೇದು ಬಂದು ಪರಮಾತ್ಮ ಸಾಕ್ಷಾತ್ಕಾರ. ಈ ಯೋಗಿಗಳೆಲ್ಲ ಮೆಡಿಟೇಷನ್ ಮಾಡುವಂಥದ್ದು ಹಾಗೂ ಅವರಿಗೆ ಒಂದು ರಿಯಲೈಸೇಷನ್ ಆಗುವಂಥದ್ದು, ಈ ಚತುರ್ಭುಜ ಫಾರ್ಮ್ ಏನಿದೆ ಕೃಷ್ಣಂದು ಪರಮಾತ್ಮ ಆಗಿ ಹೃದಯದಲ್ಲಿ, ಅದನ್ನ ನೋಡುವಂಥದ್ದು. ಸೊ ಮೂರನೇದು ಭಗವಾನ್ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಇಲ್ಲಿ ನಾವು ಕೃಷ್ಣನ ನೋಡ್ಬೋದು. ವೇಣುಂ ಕ್ವಣಂತ ಮರವಿಂದ ದಲಾಯ ತಾಕ್ಷಂ ಬರ್ಹಾವತಂ ಸಮಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಕೃಷ್ಣನ ಕೋಲೆ, ಕೃಷ್ಣನ ಹತ್ರ ಯಾವಾಗ್ಲೂ ಕೊಳಲಿ ಇರುವಂತದ್ದು, ಹಾಗೂ ನವಿಲಗರಿ ತೊಟ್ಟಿರ್ತಾನೆ, ಹಾಗೂ ಅವನ ಮೋಡದ ಬಣ್ಣದಂತ ಬಣ್ಣ ಒಂದು. ಅಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಅಂತ ಹೇಳಿದ್ರೆ, ಕಂದರ್ಪಗಳು ಕೋಟ್ಯಾಂತರ ಕಂದರ್ಪಗಳು ಕಡ, ಕಂದರ್ಪರು ಅಂತ ಹೇಳಿದ್ರೆ ಮನ್ಮಥರು, ಅವರು ಸಹ ಸಾವಿರಾರು ಕಂದರ್ಪರು ಇವನ ಮುಂದೆ, ಕೃಷ್ಣನ ಸೌಂದರ್ಯದ ಮುಂದೆ ಏನು ಇಲ್ಲ ಅಂತ ಹೇಳುವಂಥದ್ದು. ಸೊ ಅದು ಭಗವಾನ್ ಸಾಕ್ಷಾತ್ಕಾರ. ಸೊ ಸಚ್ಚಿತ್ ಆನಂದ, ನಮಗೆ ಬರೀ ನಿತ್ಯವಾದದ್ದು ಅಂತ ಗೊತ್ತಾದ್ರೆ ನಮಗೆ ಸತ್ ಅನ್ನೋದು, ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಬರೀ ಸತ್ ಫೀಚರ್ ಗೊತ್ತಾಗುವಂಥದ್ದು, ಅಂದ್ರೆ ನಾವು ನಿತ್ಯವಾದವರು ಅಂತ. ಇಟರ್ ಆಮೇಲೆ ಸಚ್ಚಿತ್ ಅಂತ ಹೇಳಿದ್ರೆ ನಾಲೆಜ್, ಕಂಪ್ಲೀಟ್ ನಾಲೆಜ್. ಸೊ ಈ ಎರಡು ಸಾಕ್ಷಾತ್ಕಾರ ಬಂದ್ರೆ ಇದೆರಡು ಮಾತ್ರ ಬರುತ್ತೆ. ಅಂದ್ರೆ ನಾವು ಯಾವಾಗ್ಲೂ ಸಂತೋಷವಾಗಿರ್ಬೇಕು, ಯಾವಾಗ್ಲೂ ನಾವು ಇಟರ್ನಲ್ಲಿ ಅಂದ್ರೆ ನಮ್ದು ಸಂತೋಷವಾಗಿರುವಂತದ್ದೇ ನಮ್ದು ನೇಚರ್. ಆದ್ರೆ ಈಗ ನಮಗೆ ಮರ್ತೋಗಿದೆ ಈ ಭೌತಿಕ ಶರೀರ ತಗೊಂಡು. ಸೊ ಆ ಒಂದು ಸಂತೋಷ ಬೇಕಾದ್ರೆ ನಮಗೆ ಭಗವಾನ್ ಸಾಕ್ಷಾತ್ಕಾರ ಆಗ್ಬೇಕು, ನಮಗೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಅದನ್ನ ನಾವು ಹೇಗೆ ಗೊತ್ತಾಗುವಂಥದ್ದು, ನಮಗೆ ಒಬ್ರು ಸರಿಯಾದ ಗುರುಗಳ ಮಾರ್ಗದರ್ಶನದಿಂದ ಮಾತ್ರ ಸಾಧ್ಯ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮ ವ್ಯಯಂ. ಇದು ರಾಜವಿದ್ಯೆ, ಎಲ್ಲಾ ರಹಸ್ಯಗಳ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಸೊ ಸಂತೋಷದಿಂದ ಅನುಷ್ಠಾನ ಅಂತ ಹೇಳಿದ್ರೆ ಸುಸುಖಂ ಕರ್ತುಮ್ ಅವ್ಯಯಂ, ಈ ಕೃಷ್ಣ ಪ್ರಜ್ಞೆ ಏನಿದೆ ಅದನ್ನ ಖುಷಿ ಖುಷಿಯಾಗಿ ಮಾಡುವಂಥದ್ದು. ಯಾವುದೇ ಆಗ್ಲಿ ನಾವು ಸಂತೋಷದಿಂದ ಮಾಡ್ಬೇಕು. ಅಂದ್ರೆ ಯಾವುದೇ ಒಂದು ಈಗ ಭೌತಿಕ ಇದ್ರಲ್ಲೂ ನಮ್ಗೆ ಈ ಪ್ರಭುಪಾದ ಹೇಳುವಂತರ ಎಲ್ಲದ ನಮಗೆ ಎಂಥೂಸಿಯಾಸಮ್ ಬೇಕು. ಎಂಥೂಸಿಯಾಸಮ್ ಇಲ್ಲ ಅಂದ್ರೆ ಯಾವುದೇ ಒಂದು ಕಾರ್ಯವನ್ನ ನಾವು ಖುಷಿಯಾಗಿ ಮಾಡಕ್ಕೆ ಸಾಧ್ಯ ಇಲ್ಲ, ಹಾಗೂ ನಮಗೆ ಅರ್ಧದಲ್ಲಿ ಅದು ಬಿಟ್ಬಿಡೋಣ ಅಂತ ಅನ್ಸುತ್ತೆ. ಅಂದ್ರೆ ಯಾವಾಗ ನಾವು ಆ ಒಂದು ಎಂಥೂಸಿಯಾಸಮ್ ಇರಲ್ಲ ಕೆಲಸದಲ್ಲಿ, ನಮಗೆ ಅದನ್ನ ಪ್ರಾಪರ್ ಆಗಿ ಅಂದ್ರೆ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಒಂದು ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ, ಸಾರಿ ಅನುಕೂಲ ಅದಲ್ಲ, ಸಾರಿ ಅನುಕೂಲಸ್ಯ ಅಲ್ಲ, ಅದು ಉತ್ಸಾಹಾತ್ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗತ್ ಸತೋ ವೃತ್ತಿ ಷಡ್ಭಿರ್ ಭಕ್ತಿ ಪ್ರಸೀದತಿ ಅಂತ ಹೇಳಿದ್ರೆ, ಈ ಭಕ್ತಿಯಲ್ಲಿ ನಾವು ಮುಂದುವರಿಬೇಕಾದ್ರೆ ಉತ್ಸಾಹ ಇರಬೇಕು. ಉತ್ಸಾಹ ನಿಶ್ಚಯ, ನಿಶ್ಚಯ ಅಂತ ಹೇಳಿದ್ರೆ ಆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಪೇಷನ್ಸ್ ಅಂದ್ರೆ ನಾನು ಅದನ್ನ ಭಕ್ತಿಯಲ್ಲಿ ಮುಂದೆ ಹೋಗದೇ ಹೋಗ್ತೀನಿ ಅಂತ ಹೇಳೋ ಒಂದು ಆ ಒಂದು ಪೇಷನ್ಸ್ ಇರಬೇಕು. ಮತ್ತೆ ಕಾನ್ಫಿಡೆನ್ಸ್, ಧೈರ್ಯ ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಇರಬೇಕು. ತತ್ತತ್ ಕರ್ಮ ಪ್ರವರ್ತನಾತ್ ಅಂತ ಹೇಳಿದ್ರೆ ನಾವು ಗುರುಗಳು ಕೊಟ್ಟಿರುವಂತ ದಾರಿಯಲ್ಲಿ, ಹಾಗೂ ಭಕ್ತರ ಒಂದು ಸೀನಿಯರ್ ಡಿವೋಟೀಸ್ ಏನಿದ್ದಾರೆ ಅವರು ಒಂದು ಹೇಳುವಂತ ಒಂದು ಮಾರ್ಗದರ್ಶನದಲ್ಲಿ ನಾವು ಹೋಗ್ಬೇಕು. ತತ್ತತ್ ಕರ್ಮ ಪ್ರವರ್ತನಾತ್ ಅಂದ್ರೆ ನಮ್ಮ ಆಚಾರ್ಯರೆಲ್ಲ ಏನ್ ಹೇಳಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಹೋಗುವಂಥದ್ದು. ಸಂಗತಿ ಆಗಾತ್ ಸದೋ ವೃತ್ತಿ ಅಂತ ಹೇಳಿದ್ರೆ
ಸಂಗತ್ಯಾಗ ತ್ಯಾ ಎಂತಹ ಸಂಘವನ್ನ ನಾವು ತ್ಯಾಗ ಮಾಡಬೇಕು? ಯಾರು ಭಕ್ತರಲ್ಲವೋ ಅಭಕ್ತರು, ಈಗ ಮೆಟೀರಿಯಲಿಸ್ಟಿಕ್ ಲೈಫ್ ಅಲ್ಲಿ ಯಾರು ತುಂಬಾ ಇನ್ವಾಲ್ವ್ ಆಗಿದ್ದಾರೆ, ಅವರು ಇಂದ್ರಿಯ ಸುಖದಲ್ಲೇ ಯಾರು ತೊಡಗಿದ್ದಾರೆ, ಅಂತವರಿಂದ ನಾವು ಸ್ವಲ್ಪ ಡಿಟ್ಯಾಚ್ ಆಗ್ಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಪ್ರಜ್ಞೆ ಸಹ ಹಾಳಾಗುವಂತದ್ದು. ಹಾಗಾಗಿ ಸ್ವಲ್ಪ ನಾವು ಅವರಿಂದ ಡಿಸ್ಟೆನ್ಸ್ ಆಗ್ಬೇಕು. ಸೊ ಅದು ಸಂಗತಿ ಆಗತ್ ಸತ್ವವೃತ್ತಿ. ಮತ್ತೆ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡುವಂತದ್ದು, ನಾಲ್ಕು ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಏನ್ ಕೊಟ್ಟಿದ್ದಾರೋ ಅದನ್ನ, ತತ್ತತ್ ಕರ್ಮ ಪ್ರವರ್ತನ. ಸಂಗತಿ ಆಗತ್ ಸತ್ವವೃತ್ತಿ ಅಂತ ಹೇಳಿದ್ರೆ ಅದು ಆಚಾರ್ಯರನ್ನ ಫಾಲೋ ಮಾಡೋದು. ಸೊ ಷಡ್ಬೀರ್ ಭಕ್ತಿ ಪ್ರಸಿದ್ಧತಿ, ಈ ಆರು ನಿಯಮಗಳನ್ನ ಯಾರು ಫಾಲೋ ಮಾಡ್ತಾನೆ ಅವನು ಭಕ್ತಿಯಲ್ಲಿ ಮುಂದುವರಿತಾನೆ. ಇದು ರೂಪ ಗೋಸ್ವಾಮಿ ಅವರು ಕೊಟ್ಟಿರುವಂತದ್ದು ಉಪದೇಶಾಮೃತದಲ್ಲಿ ಬರುವಂತದ್ದು. ಸೊ ರಾಜವಿದ್ಯಾ, ಸೊ ವಿದ್ಯೆ ಅಂತ ಹೇಳಿದ್ರೆ ಏನು? ಸೊ ನಿಜವಾದ ವಿದ್ಯೆ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಹಾಗೂ ಭಾಗವತಮಲ್ಲಿ ಬರುವಂತ ವಿದ್ಯೆಯನ್ನೇ ನಿಜವಾದ ವಿದ್ಯೆ. ಸೊ ಬೇರೆ ಎಲ್ಲ ಯಾವುದು ನಾವೀಗ ಕಲಿಯುವಂಥದ್ದು ಸೋ ಕಾಲ್ಡ್ ವಿದ್ಯೆ ಅಂತ ಹೇಳ್ಬೋದು, ಅದು ಭೌತಿಕ ಪ್ರಪಂಚಕ್ಕೆ ಇಲ್ಲಿ ಯೂಸ್ ಆಗ್ಬೋದಷ್ಟೇ. ಆದ್ರೆ ನಾವು ನಾವು ಇಲ್ಲಿ ಜೀವ ಬಿಟ್ಟು, ಅಂದ್ರೆ ನಾವು ನಿನ್ನೆ ಅಧ್ಯಾಯದಲ್ಲಿ ನೋಡಿದ್ವಿ, ನಾವು ಹೇಗೆ ಒಂದು ಸಾಯೋ ಕಾಲದಲ್ಲಿ ಸಹ ನಾವು ಕೊನೆಯ ಕಾಲದಲ್ಲಿ ನಾವು ದೇವರನ್ನ ಹೇಗೆ ಅಂದ್ರೆ ಸಾಯೋ ಕಾಲದಲ್ಲಿ ನಾವು ದೇವರ ಧ್ಯಾನದಲ್ಲಿ ಇದ್ರೆ ಮಾತ್ರ ನಾವು ದೇವರ ಒಂದು ಆಧ್ಯಾತ್ಮಿಕ ಲೋಕಕ್ಕೆ ಹೋಗಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಹಾಗಾಗಿ ಈ ವಿದ್ಯೆ ಸಿಗುವಂತದ್ದು ಬರೀ ಈ ಭಗವದ್ಗೀತೆಯಲ್ಲಿ ಮಾತ್ರ, ಬೇರೆ ಎಲ್ಲೂ ನಮಗೆ ಇದು ಈ ಜ್ಞಾನ ಸಿಗಲ್ಲ. ಸೊ ಹಾಗೆ ಈಶೋಪನಿಷದಲ್ಲಿ ಒಂದು ಶ್ಲೋಕ ಇದೆ, ಅದೇನಂತ ಹೇಳಿದ್ರೆ ಅನ್ಯಾ ದೇವಾಹು ವಿದ್ಯೆಯ ಅನ್ಯದಾಹು ಅವಿದ್ಯೆಯ ಇತಿ ಶುಶ್ರೂಮ ಧೀರಾನಾಂ ಏನಸ್ತದ್ವಿಚ ಚಕ್ಷಿರೆ ಅಂತ ಹೇಳಿದ್ರೆ, ವಿದ್ಯೆಯಿಂದ ವಿದ್ಯೆ ಅಂತ ನಾವೇನ್ ಹೇಳ್ತೀವಿ, ಒಂದು ರಿಸಲ್ಟ್ ಬಂದ್ರೆ, ವಿದ್ಯೆ ಕಲಿಯೋದ್ರಿಂದ ನಮಗೆ ಒಂದು ರಿಸಲ್ಟ್ ಬಂದ್ರೆ, ಅಂದ್ರೆ ಏನು, ಜನ್ಮ ಮೃತ್ಯು ಜರವ್ಯಾಧಿಯಿಂದ ಹೊರಗೆ ಬರ್ಬೋದು. ಅದೇ ಅವಿದ್ಯೆಯಿಂದ ಬೇರೆ ರಿಸಲ್ಟ್. ಅವಿದ್ಯೆಯಿಂದ ಏನ್ ಬರುವಂತದ್ದು ನಮಗೆ, ಇನ್ನು ಇನ್ನು ಹೆಚ್ಚು ಇಂದ್ರಿಯ ಸುಖ ಮಾಡುವಂತದ್ದು, ಅಥವಾ ಇನ್ನು ಏನ್ ಹೇಳ್ತಾರೆ, ಈ ಮಾಯೆಯಲ್ಲಿ ನಾವು ಇನ್ನು ಹೆಚ್ಚಾಗಿ ತೊಡಗುವಂತದ್ದು. ಸೊ ಅಂದ್ರೆ ರಿಸಲ್ಟ್ ಎರಡು ಬೇರೆ ಅಲ್ವಾ, ಒಂದು ಒಂದೇ ರಿಸಲ್ಟ್ ಆಗಕ್ ಸಾಧ್ಯ ಇಲ್ಲ. ಈಗ ನಾನು ಎಷ್ಟು ಮಟ್ಟಿಗೆ ನನ್ನ ನಾನು ಏನ್ ಕಲಿತೀನೋ ಅದನ್ನೇ ಔಟ್ಪುಟ್ ಬರುವಂತದ್ದು ಅಲ್ವಾ. ಅದೇ ರೀತಿ ಒಂದು ರಿಸಲ್ಟ್ ವಿದ್ಯೆಯಿಂದ ಬಂದ್ರೆ ಅವಿದ್ಯೆಯಿಂದ ಬೇರೆ ಒಂದು ರಿಸಲ್ಟ್. ಇದೆರಡರನ್ನು ಯಾರು ಇದನ್ನ ವಿದ್ಯಾಂಶ ಅವಿದ್ಯಾಂಶ ಎಸ್ತದ್ ವೇದೋ ಭಯಂ ಎಸ್ತದ್ ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯಾಮೃತಂ ಅಶ್ರುತೆ. ವಿದ್ಯಾಂಶ ಅವಿದ್ಯಾಂಶ ಅಂತ ಹೇಳಿದ್ರೆ ಎರಡರಿಂದ ವಿದ್ಯಾಂಶ ಅವಿದ್ಯಾಂಶ ಎಸ್ತದ್ ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯಾಮೃತಂ ಅಶ್ರುತೆ. ವಿದ್ಯೆಯಾಮೃತಂ ಅಶ್ರುತೆ, ಈ ವಿದ್ಯೆಯಿಂದ ನಮಗೆ ಅಮೃತ ಸಿಗುವಂತದ್ದು, ಅಂದ್ರೆ ಶುದ್ಧ ಪ್ರೇಮ ಕೃಷ್ಣನಲ್ಲಿ. ಶುದ್ಧ ಪ್ರೇಮ ನಮ್ಮ ಜೀವೇರೇ ಸ್ವರೂಪವೇ ಕೃಷ್ಣೇರೇ ನಿತ್ಯದಾಸ್. ನಮ್ಮ ಆಧ್ಯಾತ್ಮಿಕ ಪೊಸಿಷನ್ ಏನು, ಆತ್ಮದ ಒಂದು ಏನು ಸ್ಥಾನ, ಅದನ್ನ ನಾವು ಅರ್ಥ ಮಾಡ್ಕೊಳ್ತೇವೆ ಈ ವಿದ್ಯೆಯಿಂದ. ಸೊ ಧರ್ಮ ಅಂತ ಹೇಳಿದ್ರೆ ಏನು? ಮೊದಲಿಗೆ ಧರ್ಮ ಅಂತ ಹೇಳಿದ್ರೆ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಕೃಷ್ಣ ಕೊಟ್ಟಿರುವಂತ ಒಂದು ನಿಯಮಗಳೇನಿದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿದೆ, ಅದನ್ನ ನಾವು ಧರ್ಮ ಅಂತ ಕರೆಯುವಂಥದ್ದು. ಸೊ ಈಗ ನಾವು ಭಗವದ್ಗೀತೆಯನ್ನ ಸುಮ್ಮನೆ ನೋಡಿದ್ರೆ ಸಾಲದು ಅಥವಾ ಕೇಳಿದ್ರೆ ಸಾಲದು, ಶ್ರುತಿ ಫಲ ಇದೆ ಭಗವದ್ಗೀತೆ ಕೇಳೋದ್ರಿಂದ, ಕೇಳೋದ್ರಿಂದ ಸಹ ನಮಗೆ ಶ್ರುತಿ ಫಲ ಇದೆ. ಆದ್ರೆ ಅದನ್ನ ನಾವು ಅನುಷ್ಠಾನ ಮಾಡ್ಬೇಕು. ಅನುಷ್ಠಾನ ಮಾಡ್ಬೇಕು ಅಂತ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಅದನ್ನ ಕೃಷ್ಣ ಹೇಳಿರುವಂತ ಒಂದು ಏನ್ ಇನ್ಸ್ಟ್ರಕ್ಷನ್ಸ್ ಇದೆ ನಾವ್ ಅದಕ್ಕೆ ನೋಡ್ತಾ ಇರ್ಬೇಕು. ಓಕೆ, ಕೃಷ್ಣ ಏನ್ ಹೇಳಿದಾನೆ ಈ ವಿಷಯದಲ್ಲಿ, ನನಗೆ ಏನ್ ಇನ್ಸ್ಟ್ರಕ್ಷನ್ ಇದೆ, ನಾನು ಹೇಗೆ ನನ್ನ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ಬಹುದು, ಹಾಗೆ ನೋಡಿದ್ರೆ ಮಾತ್ರ ನಮಗೆ ಇದರಿಂದ ಜ್ಞಾನ. ಇಲ್ಲಾಂದ್ರೆ ನಾವು ಜಸ್ಟ್ ಕೇಳ್ಬೋದು, 18 ದಿನ ಕೇಳಿ ಅದನ್ನ ಮರಿಬಹುದು. ಬಟ್ ನಾವು ಯಾವಾಗ ಇದನ್ನ ಲೈಫ್ ಅಲ್ಲಿ ಅಪ್ಲೈ ಮಾಡ್ತೀವಿ ಆವಾಗ್ಲೇ ಅದನ್ನ ನಿಜವಾದ ಯೂಸೇಜ್ ಆಗುವಂತದ್ದು. ಹಾಗೂ ಈಗ ಭಾಗವತಮಿಂದ ಒಂದು ಧರ್ಮದ ಬಗ್ಗೆ ಒಂದು ಶ್ಲೋಕ ಇದೆ, ಅದನ್ನ ಹೇಳ್ತೀನಿ. ಸವೈ ಪುಂಸ ಪರೋ ಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಅಂತ ಹೇಳಿದ್ರೆ, ಎಲ್ಲದಕ್ಕಿಂತ ಹೈಯೆಸ್ಟ್ ಧರ್ಮ ಅಂತ ಹೇಳಿದ್ರೆ ಭಾಗವತ ಧರ್ಮ. ಅಂದ್ರೆ ಭಗವಂತ ಹೇಳಿರುವಂತದ್ದೇ ಹೈಯೆಸ್ಟ್ ಧರ್ಮ. ಬೇರೆ ಎಲ್ಲ ಧರ್ಮ ಅಂತ ಹೇಳಿ ಜನರು ಮಾಡುವಂತದ್ದೆಲ್ಲ ಅದನ್ನ ಚೀಟಿಂಗ್ ರಿಲಿಜನ್ ಅಂತ ಹೇಳ್ತಾರೆ. ಸೊ ಇದನ್ನ ಭಗವಂತ ಕೊಟ್ಟಿರುವಂತ ಈ ಧರ್ಮ ಏನಿದೆ, ಅದನ್ನ ನಾವು ಅದು ಪರಿಪೂರ್ಣವಾಗಿರುವಂಥದ್ದು, ಶಾಶ್ವತವಾಗುವಂಥದ್ದು, ಶಾಶ್ವತವಾದಂಥದ್ದು ಅಂತ ಹೇಳಿದ್ರೆ ಯಾವಾಗ್ಲೂ ಇರುವಂತದ್ದು, ಇಟರ್ನಲ್, ಇದಕ್ಕೆ ಎಂಡ್ ಅನ್ನೋದಿಲ್ಲ. ಸೊ ಈಗ ನಾವಿಲ್ಲಿ ನೋಡ್ಬೋದು, ನಾವು ಬೇರೆ ಬೇರೆ ನಾಲೆಜ್ ಅನ್ನ ಈ ಶಾಲಾ ಕಾಲೇಜುಗಳಲ್ಲೆಲ್ಲ ಕಲಿತೀವಿ, ಹೊರಗಡೆ ಸಹ ಕಲಿತೀವಿ. ಆದರೆ ಇದಕ್ಕಿಂತೆಲ್ಲ ಹೈಯೆಸ್ಟ್ ಜ್ಞಾನ ಅಂತ ಹೇಳುವಂಥದ್ದು ಗೀತೆಯಿಂದ ಬರುವಂಥದ್ದು. ಹಾಗಾಗಿ ಇದನ್ನ ಕಿಂಗ್ ಆಫ್ ಆಲ್ ಎಜುಕೇಶನ್, ರಾಜವಿದ್ಯಾ ಅಂತ ಹೇಳಿದ್ರೆ
ಕಿಂಗ್ ಆಫ್ ಆಲ್ ಎಜುಕೇಶನ್, ಹೈಯೆಸ್ಟ್ ನಾಲೆಜ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಹೇಗೆ ನಾವು ಮಾಡೋ ಕಲಿಬಹುದು ಅಂದ್ರೆ, ಈ ವಿದ್ಯೆಯನ್ನ ಕಲಿಬೇಕಿದ್ರೆ ಏನು ಸ್ಟೆಪ್ಸ್ ಇದೆ? ಸೊ ನಾವು ಒಂಬತ್ತು ಭಕ್ತಿಯ ಒಂಬತ್ತು ವಿಧಾನಗಳು, ಅದರಲ್ಲಿ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಸೊ ಯಾವುದೆಲ್ಲ? ಶ್ರವಣಂ, ಮೊದಲಿಗೆ ಕೇಳೋ ಅಂಥದ್ದು. ತತ್ ಶೃಣು, ಕೃಷ್ಣ ಕೂಡ ಹೇಳೋ ಅಂಥದ್ದು 7ನೇ ಅಧ್ಯಾಯದಲ್ಲಿ ಏನ್ ಹೇಳೋದು? ತತ್ ಶೃಣು, ಕೇಳು, ಇದನ್ನ ಕೇಳು, ನನ್ನಿಂದ ಕೇಳು. ಅಂದ್ರೆ ಶ್ರವಣಂ ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಈ ಆಧ್ಯಾತ್ಮಿಕ ಜ್ಞಾನ ಏನಿದೆ ಇದು ನಮಗೆ ಎಕ್ಸ್ಪೀರಿಯನ್ಸ್ ಆಗಿ ಬರುವಂತದ್ದಲ್ಲ. ಯಾಕ ನಮಗೆ ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ಹಾಗಾಗಿ ನಾವು ಇದನ್ನ ಒಂದು ಹೈಯರೆಸ್ಟ್ ಅಥಾರಿಟಿಯಿಂದ, ಆರೋಹಣ ಅವರೋಹಣ ಪಂಕ್ತಿ ಅಂತ, ಹೇಗೆ ನಾಲೆಜ್ ತಗೊಳ್ಳುವಂಥದ್ದು ಎರಡು ರೀತಿಯಿಂದ. ಸೊ ಈಗ ನಾವು ಅವರೋಹಣ ಅಂತ ಹೇಳಿದ್ರೆ ಡಿಸೆಂಡಿಂಗ್, ಡಿಸೆಂಡಿಂಗ್ ಅಂದ್ರೆ ಮೇಲಿಂದ ಬರುವಂಥದ್ದು. ಹೇಗೆ ನಾಲೆಜ್ ಕೃಷ್ಣನಿಂದ ನಾರದನಿಗೆ ಬಂದು, ಮತ್ತೆ ಅಲ್ಲ ಕೃಷ್ಣನಿಂದ ಬ್ರಹ್ಮ, ಬ್ರಹ್ಮನಿಂದ ನಾರದ, ಹಾಗೆ ಡಿಸಿಪ್ಲಿಕ್ ಸಕ್ಸೆಷನ್ ಅಲ್ಲಿ ಏನ್ ಬಂತು, ಆ ರೀತಿಯಲ್ಲಿ ನಾವು ಒಂದು ಸರಿಯಾದ ಗುರುಗಳ ಕಡೆಯಿಂದ ತಗೊಳ್ಳುವಂಥದ್ದು ಈ ಜ್ಞಾನವನ್ನ. ಸೊ ಶ್ರವಣಂ, ಶ್ರವಣಂ ಕೀರ್ತನಂ. ಕೀರ್ತನಂ ಅಂತ ಹೇಳಿದ್ರೆ ಕೃಷ್ಣನ ಒಂದು ಚಾಂಟಿಂಗ್ ಮಾಡುವಂಥದ್ದರಿಂದ ಸ್ಟಾರ್ಟ್ ಆಗುವಂಥದ್ದು, ಹರೇ ಕೃಷ್ಣ ಮಹಾಮಂತ್ರ, ಹಾಗೂ ದೇವರ ಒಂದು ನಾಮ ರೂಪ ಗುಣವನ್ನ, ಗುಣ ಹಾಗೂ ಲೀಲೆಗಳನ್ನ ನಾವು ಅದನ್ನ ಸ್ಮರಿಸುವಂಥದ್ದು ಅಂದ್ರೆ ಕೇಳುವಂಥದ್ದು, ಭಕ್ತರಿಂದ ಭಾಗವತಮ್ಮನ್ನ ಕೇಳುವಂಥದ್ದು, ಹಾಗೂ ಕೃಷ್ಣನ ಒಂದು ಕ್ವಾಲಿಟೀಸ್ನ ತಿಳ್ಕೊಳ್ಳುವಂಥದ್ದು, ಅವರ ಲೀಲೆಗಳನ್ನ ತಿಳ್ಕೊಳ್ಳುವಂಥದ್ದು, ಇದು ಕೀರ್ತನಂ. ಅಂದ್ರೆ ಹಾಡುವಂಥದ್ದು ಇರ್ಬೋದು ಅಥವಾ ಕೀರ್ತನೆ ಹಾಡುವಂಥದ್ದು, ಈಗ ನಾವು ಕೀರ್ತನ್ ಮಾಡಿದ್ವಿ ಅದು ಸಹ ಕೀರ್ತನಂ. ಸೊ ಸ್ಮರಣಂ, ಸ್ಮರಣಂ ಅಂತ ಸ್ಮರಣಮಲ್ಲಿ ದೇವರನ್ನ ಯಾವಾಗ್ಲೂ ಧ್ಯಾನಿಸುವಂಥದ್ದು. ಹಾಗೂ ಪಾದ ಸೇವನಂ ಅಂತ ಹೇಳಿದ್ರೆ ಪಾದ ಸೇವನೆ ಮಾಡುವಂಥದ್ದು, ದೇವರ ಪಾದ ಸೇವನೆ ಅಂತ ಹೇಳಿದ್ರೆ ಇದು ಲಕ್ಷ್ಮಿ, ಲಕ್ಷ್ಮಿ ಯಾವಾಗ್ಲೂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಅಂತ ಹೇಳಿದ್ರೆ, ಗೋಲೋಕದಲ್ಲಿ ಸಹಸ್ರಾರು ಸಾವಿರಾರು ಲಕ್ಷ್ಮಿಯರು ಕೃಷ್ಣನ ಒಂದು ಪಾದ ಸೇವನೆ ಮಾಡ್ತಾ ಇರ್ತಾರೆ ಅಂತ ಹೇಳಿ. ಸೊ ಅರ್ಚನಂ, ಅರ್ಚನಂ ಅಂತ ಹೇಳಿದ್ರೆ ಅರ್ಚನೆ ಮಾಡುವಂಥದ್ದು ದೇವರಿಗೆ. ಸೊ ವಂದನಂ ಅಂತ ಹೇಳಿದ್ರೆ ಒಬೆಸೆನ್ಸಸ್ ಆಫರ್ ಮಾಡುವಂಥದ್ದು, ಹಾಗೂ ದಾಸ್ಯಂ ಅಂದ್ರೆ ಸೇವೆ ಮಾಡುವಂಥದ್ದು ದಾಸ್ಯ ಭಾವದಲ್ಲಿ. ಸಖ್ಯಂ ಅಂತ ಹೇಳಿದ್ರೆ ಸಖ್ಯನಾಗಿ ಆಸ್ ಎ ಫ್ರೆಂಡ್ ಕೃಷ್ಣನ ಸೇವೆ ಮಾಡುವಂಥದ್ದು. ಹಾಗೂ ಆತ್ಮನಿವೇದನಂ, ಆತ್ಮನಿವೇದನಂ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸರೆಂಡರ್ ಮಾಡುವಂಥದ್ದು. ಹಾಗಾಗಿ ಈ ಎಲ್ಲದಕ್ಕೂ ಒಬ್ಬೊಬ್ರು ಯಾರನ್ನ ನಾವು ನೆನ್ಸ್ಕೊಳ್ತೀವಿ? ಶ್ರವಣಂ ಅಂತ ಹೇಳಿದ್ರೆ ಮಹಾರಾಜ್ ಪರೀಕ್ಷಿತ್, ಅವರು ಅವ್ರಿಗೆ ಯಾವಾಗ 7 ದಿನದಲ್ಲಿ ಸಾವು ಅಂತ ಗೊತ್ತಾದಾಗ ಅವರು ಕಂಟಿನ್ಯೂಸ್ 7 ದಿನ 7 ರಾತ್ರಿ ಶುಕಮುನಿ ಹತ್ರ ಭಾಗವತ ಜ್ಞಾನವನ್ನ ಕೇಳುವಂಥದ್ದು ಆತ್ಮ ಸಾಕ್ಷಾತ್ಕಾರಕ್ಕೆ. ಸೊ ಅದಾದ ನಂತರ ಕೀರ್ತನಮಿಗೆ ನಾವು ಶುಕದೇವ್ ಗೋಸ್ವಾಮಿ, ಹಾಗೆ ಅವ್ರು ಹೇಳುವಂಥದ್ದು, ಅವರು ಭಗವಂತನ ಒಂದು ಪಾಸ್ಟ್ ಟೈಮ್ಸ್ನ ಹಾಗೂ ಈ ಸೃಷ್ಟಿ ಹೇಗಾಯ್ತು ಎಲ್ಲವನ್ನು ವಿವರವಾಗಿ ಹೇಳುವಂಥದ್ದು. ಸೊ ಅದು ಶ್ರವಣ, ಅದು ಶುಕದೇವ್ ಗೋಸ್ವಾಮಿ ಕೀರ್ತನಂ. ವಿಷ್ಣು ಸ್ಮರಣಂ, ಯಾವಾಗ್ಲೂ 24 ಗಂಟೆ ಭಕ್ತ ಪ್ರಹ್ಲಾದ್, ಅವರು ಕೃಷ್ಣನನ್ನೇ ಧ್ಯಾನಿಸ್ತಾ ಇದ್ದ ಪ್ರಹ್ಲಾದ್ ಮಹಾರಾಜ್. ಸೊ ಹಾಗಾಗಿ ಅವನ ಕೃಷ್ಣ ಯಾವಾಗ್ಲೂ ಕಾಪಾಡ್ತಾ ಇದ್ದ, ಅವನು 24 ಗಂಟೆ ಸ್ಮರಣೆ ಮಾಡೋದ್ರಿಂದ ಅವನನ್ನ ನಾವು ಅದಲ್ಲಿ ನೆನ್ಸ್ಕೊಳ್ಳುವಂಥದ್ದು. ಹಾಗೂ ಪಾದ ಸೇವನಂ ಲಕ್ಷ್ಮಿ ದೇವಿ. ಹಾಗೂ ಅರ್ಚನಮ್ಮಲ್ಲಿ ಮಹಾರಾಜ್ ಪೃತು, ಮಹಾರಾಜ್ ಪೃತು ಅವರು ಟೆಂಪಲ್ ವರ್ಷಿಪ್, ಈ ಅರ್ಚನೆ ತುಂಬಾ ಮಾಡ್ತಾ ಇದ್ರು ಅಂದ್ರೆ ಗಂಟೆ ಗಂಟೆಗೂ, ಆವಾಗ ದ್ವಾಪರ ಯುಗದಲ್ಲಿ ಅವರು ಮಾಡ್ತಾ ಇದ್ರಂತೆ ತುಂಬಾ ಗ್ರ್ಯಾಂಡ್ ಆಗಿ. ಹಾಗಾಗಿ ಅವರನ್ನ ಮಹಾರಾಜ ಪೃತು. ಸೊ ವಂದನಂ ಅಂತ ಹೇಳಿದ್ರೆ ಅಕ್ರೂರ, ಅಕ್ರೂರ ಕೃಷ್ಣನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂದ್ರೆ ಮಥುರಕ್ಕೆ ಕರ್ಕೊಂಡು ಹೋಗಕ್ಕೆ ಅಂತ ಬರ್ತಾನೆ ಬೃಂದಾವನಕ್ಕೆ. ಸೊ ಅವನು ಆನ್ ದಾರಿಯಲ್ಲಿ ಕೃಷ್ಣನಿಗೆ ಪ್ರೇಯರ್ ಮಾಡುವಂಥದ್ದು, ಅಕ್ರೂರನ್ನ ಪ್ರೇಯರ್ ಅಂತ ಹೇಳಿ ಭಾಗವತಮಲ್ಲಿ ಇದೆ. ಹಾಗಾಗಿ ಅಕ್ರೂರವನ್ನ ನೆನೆಸ್ಕೊಳ್ಳುವಂಥದ್ದು. ಹಾಗೂ ದಾಸ್ಯಮಲ್ಲಿ ಹನುಮಾನ್, ಹನುಮಾನನ್ನ ನಾವು ನೆನೆಸ್ಕೊಳ್ಳುವಂಥದ್ದು. ಹೇಗೆ ಹನುಮಾನ್ ಎಂತ ಭಕ್ತ ಅಂತ ನಮಗೆಲ್ರಿಗೂ ಗೊತ್ತು. ರಾಮನ ಅವನು ಹೃದಯನನ್ನೇ ಅವನು ತೆಗೆದು ತೋರಿಸಿದ್ದ, ಅದರಲ್ಲಿ ರಾಮ ಹಾಗೂ ಸೀತೆ ಇರುವಂತದ್ದನ್ನ. ಸೊ ಹಾಗಾಗಿ ದಾಸ್ಯದಲ್ಲಿ ನಾವು ಹನುಮಾನ ನೆನೆಸ್ಕೊಳ್ಳುವಂಥದ್ದು. ಸಖ್ಯಂ ಹಾಗೂ ಫ್ರೆಂಡ್ಶಿಪ್ ಅಲ್ಲಿ ಅರ್ಜುನ. ಸೊ ಅರ್ಜುನ ಹೇಗೆ ಒಂದು ಮಹಾಭಾರತದಲ್ಲಿ ಕಂಪ್ಲೀಟ್ ಆಗಿ ಹಾಗೂ ಈ ಭಗವದ್ಗೀತೆಯನ್ನು ಹೇಳಿಕೊಡುವಾಗ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಫ್ರೆಂಡ್ಶಿಪ್ ಇದ್ದಿದ್ದು. ಅರ್ಜುನ ಯಾವಾಗ್ಲೂ ಇಟರ್ನಲ್ ಫ್ರೆಂಡ್ ಆಕ್ಚುಲಿ, ಕೃಷ್ಣನ ಇಟರ್ನಲ್ ಅಸೋಸಿಯೇಟ್. ಸೊ ಹಾಗಾಗಿ ಅರ್ಜುನನ ನೆನೆಸ್ಕೊಳ್ಳುವಂಥದ್ದು. ಆಮೇಲೆ ಅದರಲ್ಲಿ ಬೇರೆಯವರು ಬರ್ತಾರೆ, ಲೈಕ್ ಗೋಪ ಬಾಲಕರ್ ಇರ್ಬೋದು, ಅವರೆಲ್ಲಾನು ಸಖ್ಯ ರಸದಲ್ಲೇ ಬರುವಂಥದ್ದು. ಹಾಗೂ ಆತ್ಮ ನಿವೇದನಮಲ್ಲಿ ಬಲಿ ಮಹಾರಾಜ್, ಯಾಕಂತ ಹೇಳಿದ್ರೆ ಅವರು ಕೃಷ್ಣನಿಗೋಸ್ಕರ ಅವರ ಜೀವನವನ್ನೇ ಕೊಟ್ರು ಕಂಪ್ಲೀಟ್. ಅವರ ಅಂದ್ರೆ ವಾಮನ ಇದರಲ್ಲಿ ಬಂದಾಗ ಅವ್ರನ್ನ 3ನೇ ಪಾದ ಎಲ್ಲಿ ಇಡ್ಬೇಕು, ಒಂದು ಭೂಲೋಕ ಮತ್ತು
ಮೇಲಿನ ಲೋಕ ಆಯ್ತು, ಇನ್ನೊಂದು ಮೂರನೇ ಇದು ಎಲ್ಲಿಡ್ಬೇಕು ಅಂತ ಹೇಳುವಾಗ ಅವರ ತಲೆಯನ್ನೇ ಕೊಡ್ತಾರೆ ಅವರು. ಹಾಗಾಗಿ ಬಲಿ ಮಹಾರಾಜನ ನೆನೆಸ್ಕೊಳ್ಳುವಂಥದ್ದು ಆತ್ಮನಿವೇದನ. ಅಶ್ರದ್ದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಿನಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂತಿರುಗುವರು. ನೋಡಿ, ಯಾವುದೇ ಒಂದು ನಾವು ಶ್ರದ್ಧೆ ಇಲ್ಲದೆ ಕಲ್ತ್ರೆ ಅದಕ್ಕೆ ಯಾವುದೇ ಒಂದು, ಈಗ ನಾವು ಒಂದು ಫ್ರೆಂಡ್ಶಿಪ್ ಇರ್ಬೋದು, ನಮಗೆ ಒಂದು ಬೇಸಿಕ್ ಟ್ರಸ್ಟ್ ಇರಬೇಕು. ಇಲ್ಲಾಂದ್ರೆ ಇಂಥ ಇಲ್ಲ ಅಂತ ಹೇಳಿದ್ರೆ ಅದು ಲಾಂಗ್ ಟರ್ಮ್ ಸರ್ವೈವ್ ಆಗಲ್ಲ ಅಲ್ವಾ. ಯಾವುದೇ ಒಂದು ಫ್ರೆಂಡ್ಶಿಪ್ ಇರ್ಬೋದು, ಅದರಲ್ಲಿ ನಮಗೆ ಒಂದು ಅದು ಮೆಟೀರಿಯಲಿಸ್ಟಿಕ್ ಆಯ್ತು. ಅದೇ ರೀತಿ ಈ ಭಗವದ್ಗೀತೆಯ ಜ್ಞಾನವನ್ನ ಏನಿದೆ ಹಾಗೂ ಭಕ್ತಿ ಸೇವೆಯನ್ನ ಏನಿದೆ ಇದನ್ನ ಆಚಾರ್ಯರು ಕೊಟ್ಟಿದ್ದಾರೆ, ನಮಗೆ ಅದರಲ್ಲಿ ಶ್ರದ್ಧೆ ಇರಬೇಕು. ಶ್ರದ್ಧಾವಂತ ವಲ್ಲದವರು ನನ್ನನ್ನು ಪಡೆಯಲಾರರು. ಅಂದ್ರೆ ಈಗ ನಮಗೆ ಕೃಷ್ಣನ ಮೇಲೆ ಒಂದು ನಂಬಿಕೆ ಇಲ್ಲದೆ ಇರೋರು ಇದನ್ನ ಪಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೃಷ್ಣ ಹೇಳುವಂಥದ್ದು. ಸೊ ಈಗ ಈ ಶ್ರದ್ಧೆ ಹೇಗೆ ಬರುವಂತದ್ದು? ಶ್ರದ್ಧೆ ಅಂದ್ರೆ ನಿಮಗೆ ಶ್ರದ್ಧೆ ಇಲ್ಲದೆ ನಾವು ಇದನ್ನ ಕ್ಲಾಸ್ ಅಲ್ಲಿ ಕುತ್ಕೊಂಡು ಕೇಳಕ್ಕೂ ಸಾಧ್ಯ ಇಲ್ಲ. ಶ್ರದ್ಧೆ ಎಲ್ಲರಿಗೂ ಇದೆ, ಆದ್ರೂ ಇದು ಹೆಚ್ಚಾಗ್ಬೇಕಿದ್ರೆ ಶ್ರದ್ಧೆ ನಮಗೆ ಭಕ್ತರ ಸಂಘ ಬೇಕು. ಯಾಕೆಂತ ಹೇಳಿದ್ರೆ ನಾವೀಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರುವಾಗ ನಮ್ದು ಅಂದ್ರೆ ನಮಗೆ ಕೃಷ್ಣನ ಮೇಲೆ ಆ ಒಂದು ಕಂಪ್ಲೀಟ್ ಧೈರ್ಯ ಇಲ್ಲ. ಕೃಷ್ಣ ಮಾಡ್ಬೋದು, ನನಗೆ ಕಾಪಾಡ್ಬೋದು ಅಂತ ಒಂದು ಕಡೆ ಇದ್ರು ಸಹ ನನಗೆ ಇಲ್ಲ, ನನ್ನ ಒಂದು ಓನ್ ಪ್ರಯತ್ನ, ನಂದೇ ಮನಸ್ಸಿಗೆ ಏನ್ ಬರುತ್ತೆ ನಾನು ಅದನ್ನ ಮಾಡ್ತೀನಿ ಅಂದ್ರೆ ಫ್ಲಕ್ಚುಯೇಟಿಂಗ್ ಇರುತ್ತೆ ನಮಗೆ. ಸೊ ಆಗ ನಮಗೆ ಸರಿಯಾದ ದಾರಿ ಯಾರು ತೋರಿಸ್ತಾರೆ? ಭಕ್ತರ ಸಂಘದಲ್ಲಿದ್ರೆ ಸೀನಿಯರ್ ಡಿವೋಟೀಸ್ ಅವ್ರು ನಮಗೆ ಗೈಡ್ ಮಾಡ್ತಾರೆ. ಸೊ ನಾವು ಆಗ ನಾವು ಅವರನ್ನ ವಿತ್ ಹ್ಯೂಮಿಲಿಟಿ ನಾವು ಅವ್ರನ್ನ ಅಪ್ರೋಚ್ ಮಾಡ್ಬೇಕು. ನನ್ನಲ್ಲಿ ಏನು ಈ ತರ ದೋಷ ಇದೆ, ನಾನು ಅಂದ್ರೆ ನನಗೇನೋ ಒಂದು ಕಷ್ಟ ಬಂತು, ನನಗೆ ಗೊತ್ತಾಗ್ತಾ ಇಲ್ಲ ಸರಿಯಾದ ದಾರಿ. ಆಗ ನಾನು ಅವ್ರನ್ನ ಕೇಳ್ಬೋದು, ನನಗೆ ಈಗ ಗೊತ್ತಾಗ್ತಾ ಇಲ್ಲ, ನನಗೆ ನೀವು ಗೈಡ್ ಮಾಡಿ. ಸೊ ಖಂಡಿತ ಅವರಿಗೆ ಅವರು ಆ ಒಂದು ಅಂದ್ರೆ ಸೇವೆಯಲ್ಲಿ ತೊಡಗಿರ್ತಾರೆ. ಯಾರು ಎಂತವ್ರು ಅಂತ ಹೇಳಿದ್ರೆ, ಯಾರು ಭಕ್ತರು ಕಂಪ್ಲೀಟ್ ಆಗಿ ಅವರು ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿರ್ತಾರೆ ಅವರು ನಮಗೆ ಅವರಿಗೆ ಹಾಗೂ ಅವರು ಭಕ್ತರ ಇನ್ನು ಸಿ ಅವ್ರು ಅವರು ಸಹ ವೈಷ್ಣವರ ಒಂದು ಏನು ಅಂತ ಹೇಳ್ತಾರೆ ಸೇವೆಯನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಅದು ರಿಯಲೈಸ್ಡ್ ನಾಲೆಜ್ ಅವ್ರ ಹತ್ರ ಇರುವಂತದ್ದು. ಈಗ ನಾವೆಲ್ಲ ಈಗ ಏನಂತ ಹೇಳಿದ್ರೆ ಈಗ ಜಸ್ಟ್ ಕಲಿತಾ ಇರುವಂತದ್ದು, ನಮಗೆ ಆ ರಿಯಲೈಸೇಷನ್ ಆಗ್ಲಿಲ್ಲ. ಬಟ್ ಆ ರಿಯಲೈಸೇಷನ್ ಯಾರಿಗಾಗಿರುತ್ತೆ, ಅವ್ರ ಹತ್ರ ನಾವು ಗೈಡೆನ್ಸ್ ತಗೊಂಡಾಗ ನಾವು ಸಹ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ನಮಗೆ ಅಡಚಣೆಗಳಿದ್ರು ಸಹ ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಹೇಗೆ ಅದನ್ನ ಓವರ್ಕಮ್ ಮಾಡ್ಬೋದು ಅಂತ ಹೇಳಿ. ಹಾಗಾಗಿ ಈ ಶ್ರದ್ಧೆ ಬಿಲ್ಡ್ ಆಗುವಂತದ್ದು ಹೇಗೆ ಅಂತ ಹೇಳಿದ್ರೆ, ನಾವು ಭಕ್ತರ ಒಂದು ಸಂಘದಲ್ಲಿ ಯಾವಾಗ್ಲೂ ಇರ್ಬೇಕು. ಹಾಗಾಗಿ ನಾವು ಹೇಳುವಂಥದ್ದು, ನಿಮ್ಗೆ ಈಗ ನೆಕ್ಸ್ಟ್ ಯಾವ್ದು ಲೆವೆಲ್ ಇದೆ, level 2 ಇದೆ, ಹಾಗೂ ಈಗ ಭಕ್ತಿ ವೃಕ್ಷ ಲೀಡರ್ಸ್ ಇದಾರೆ ಅವರೆಲ್ಲ ಭಕ್ತಿ ವೃಕ್ಷ ಅಂತ ಹೇಳಿದ್ರೆ ಈಗ ಗ್ರೂಪ್ ಮಾಡುವಂಥದ್ದು ಸ್ಮಾಲ್ ಸ್ಮಾಲ್ ಸ್ಟಡಿ ಗ್ರೂಪ್ಸ್. ಸೊ ನಿಮಗೆ ಇನ್ನು ಓದೋದಕ್ಕೆ ಹೆಲ್ಪ್ ಆಗೋ ತರ. ಹಾಗಾಗಿ ನಿಮ್ಗೆ ಏನಾಗುತ್ತೆ, ವೀಕ್ಲಿ ಒಂದ್ 2 ದಿನ ಸೇರ್ತೀರಾ, ಅವ್ರ ಜೊತೆ ನೀವು ಬುಕ್ಸ್ ಓದ್ತೀರಾ, ಭಕ್ತರ ಜೊತೆ ಬುಕ್ಸ್ ಓದುವಂಥದ್ದು. ಆಗ ನಿಮಗೆ ಒಂದು ಹಾಗೂ ಒಂದು ಪರ್ಸನಲ್ ಕನೆಕ್ಷನ್ ಇರುತ್ತೆ. ನೀವು ನಿಮ್ಮ ಕಷ್ಟ ಸುಖಗಳನ್ನ ಅಥವಾ ನೀವು ಭಕ್ತಿಯಲ್ಲಿ ಬರುವಂತ ಅಡಚಣೆಗಳನ್ನ ಅವ್ರ ಹತ್ರ ಶೇರ್ ಮಾಡ್ಬೋದು, ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಸೊ ಈ ತರ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ, ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಈ ಇದನ್ನ ಯಾರು ಶ್ರದ್ಧೆಯಿಂದ ಮಾಡ್ತಾರೆ ಅವರಿಗೆ ಜನನ ಮರಣಗಳು ಶ್ರದ್ಧೆ ಇಲ್ದೇ ಇರೋರು ಬರ್ತಾರೆ ಮತ್ತೆ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳುವಂಥದ್ದು. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ಚಾಹಂತೇಶ್ವಸ್ಥಿತ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿಲ್ಲ ಅಂತ ಹೇಳಿದ್ರೆ ಏನಿದು ನಮಗೆ ಇದು ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು? ಕೃಷ್ಣ ಹೇಳುವಂಥದ್ದು ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ಆದರೆ ನಾನು ಅವರಲ್ಲಿಲ್ಲ. ಹೇಗೆ ಇದು? ಕೃಷ್ಣ ಪರಮಾತ್ಮನಾಗಿ ಎಲ್ಲರಲ್ಲೂ ಇದ್ದಾನೆ, ಆದ್ರೆ ಕೃಷ್ಣ ಗೋಲೋಕದಲ್ಲಿ ಸಹ ಇದ್ದಾನೆ, ಕೃಷ್ಣ ಎಲ್ಲಾ ಕಡೆ ಇದ್ದಾನೆ. ಹೇಗಿದು ಸಾಧ್ಯ? ಈಗ ನಾವು ಇದನ್ನ ಒಂದ್ ನಿಮಗೆಲ್ಲರಿಗೂ ಈ ಪಾಸ್ಟ್ ಟೈಮ್ ಗೊತ್ತಿರ್ಬೋದು, ಹೇಗೆ ಯಶೋಧ ಮಾತೆಗೆ ಕೃಷ್ಣ ಅವನ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತೋರಿಸುವಂಥದ್ದು. ಹೇಗೆ? ಬ್ರಹ್ಮಾಂಡದೊಳಗೆ ಕೃಷ್ಣ ಇದಾನಲ್ವಾ, ಇಲ್ಲಿ ಬ್ರಹ್ಮಾಂಡದಲ್ಲೇ ಕೃಷ್ಣ ಇದ್ದಾನೆ, ಆದ್ರೂ ಸಹ ಅವನ ಬಾಯಿಯಲ್ಲಿ ನಾವು ಬ್ರಹ್ಮಾಂಡವನ್ನ ಅವನು ತಾಯಿ ಯಶೋಧೆ ನೋಡ್ತಾಳೆ. ಸೊ ಆ ಬ್ರಹ್ಮಾಂಡದಲ್ಲಿ ಅವಳು ಎಲ್ಲವನ್ನು ನೋಡ್ತಾಳೆ, ಕೊನೆಗೆ ಅವಳನ್ನೇ ಅವಳು ಸಹ ನೋಡ್ತಾಳೆ, ಕೃಷ್ಣನನ್ನು ನೋಡ್ತಾಳೆ. ಅವಳ ಈ ಒಂದು ಆಗ್ತಾ ಇರೋದನ್ನ ನೋಡಿ ಅವಳು ಅಲ್ಲೇ ಮುರ್ಚಿ ಹೋಗ್ತಾಳೆ. ಹೇಗೆ ಇದು ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ಕೃಷ್ಣ ಅವಳು ಯೋಗ ಮಾಯಲ್ಲಿ ಇರ್ತಾಳೆ. ಸೊ
ಮತ್ತೆ ಅವನದನ್ನ ಮರೆಸುವಂತದ್ದು. ಯಾಕೆಂತ ಹೇಳಿದ್ರೆ ತಾಯಿಗೆ ಅವನು ದೇವೋತ್ತಮ ಪರಮ ಪುರುಷ ಅಂತ ಗೊತ್ತಾದ್ರೆ ಆ ಒಂದು ಸ್ವೀಟ್ ರಿಲೇಶನ್ಶಿಪ್ ಹೋಗುತ್ತೆ. ಅಂದ್ರೆ ತಾಯಿ ಮಗ ಅಂದ್ರೆ ಅವಳು ತಾಯಿಯಾಗಿ ಏನು ತಿಳ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ ನನ್ನ ಮಗನ್ನ ಪ್ರೊಟೆಕ್ಟ್ ಮಾಡ್ಬೇಕು, ಅದೊಂದು ತಾಯಿಯ ಸ್ವಭಾವ. ಅದಿದ್ದೇ ಎಲ್ಲ ತಾಯಿಂದ್ರಿಗೆ ಇರುವಂತದ್ದು ಪ್ರೊಟೆಕ್ಷನ್ ಮಾಡುವಂತದ್ದು. ಅಯ್ಯೋ ಅವನಿಗೆ ಏನಾದ್ರೂ ಆಗ್ಬಹುದು, ನಾನು ರಾಕ್ಷಸರಿಂದ ಕಾಪಾಡ್ಬೇಕು, ಹಾಗೆಲ್ಲ ಅವಳಿಗೆ ಪ್ರೊಟೆಕ್ಟ್ ಮಾಡುವಂತದ್ದು ಕೃಷ್ಣನನ್ನ. ಸೊ ಹಾಗಾಗಿ ಅವನು ಅದನ್ನ ಮರೆಸುವಂತದ್ದು. ಸೊ ಇದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಈ ಒಂದು ಇದಕ್ಕೆ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳಿ ಅಂತ ಹೇಳಿದ್ರೆ ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫ್ರೆಂಟ್. ಸೊ ಅಂಡ್ ಇಟ್ ಈಸ್ ಟೋಟಲಿ ಇನ್ಕನ್ಸೀವಬಲ್. ಇನ್ಕನ್ಸೀವಬಲ್ ಅಂದ್ರೆ ನಮಗೆ ಅದನ್ನ ಈ ಮೆಟೀರಿಯಲ್ ಸೆನ್ಸಸ್ ಇಂದ ನಮಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಕೃಷ್ಣನನ್ನ ನಾವು ಅರ್ಥ ಮಾಡ್ಕೊಳಿದ್ರೆ ಹೇಗ್ ಸಾಧ್ಯ? ಸೇವೋನ್ಮುಖಿ ಹಿ ಜಿಹ್ವಾದೌ ಸ್ವಯಮೇವ ಸ್ಫುರತಿ ಅದಹ ಅಂತ ಹೇಳಿದ್ರೆ, ಸೇವೆ ಮಾಡ್ತಾ 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 ಗೋಪಿ ಪಾದ ಕಮಲೆಯೋರ್ ದಾಸಾನು 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 ದಾಸ ಅಂತ ಹೇಳಿದ್ರೆ, ನಾನು ದಾಸಾನು ದಾಸ ಆಗ್ಬೇಕು ಅವರ, ಆಗ ಮಾತ್ರ ನಾನು ನಮಗೆ ಈ ಒಂದು ಜ್ಞಾನವನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಕೃಷ್ಣನ ಒಂದು ಈ ಸ್ವಭಾವ ಏನಿದೆ, ಈ ಅಚಿಂತ್ಯ ಭೇದ ಅಭೇದ ತತ್ವ, ಅದನ್ನ ಅಷ್ಟು ಸುಲಭ ಇಲ್ಲ ಅರ್ಥ ಮಾಡ್ಕೊಳಕ್ಕೆ. ನಮಗೆ ಇದಕ್ಕೆ ರಿಯಲೈಸೇಷನ್ ಆಗ್ಬೇಕಿದ್ರೆ ನಾವು ತುಂಬಾ ತುಂಬಾ ಭಕ್ತಿಯಲ್ಲಿ ಇನ್ವಾಲ್ವ್ ಆಗ್ಬೇಕು. ತುಂಬಾ ಪ್ರಭುಪಾದ್ ಅವರ ಕೊಟ್ಟಂತಹ ಒಂದು ಗ್ರಂಥಗಳೇನಿದೆ ಅದನ್ನ ನಾವು ಓದ್ಬೇಕು, ಹಾಗೂ ಭಕ್ತರ ಸಂಘದಲ್ಲಿ ಇದ್ರೆ ಮಾತ್ರ ಸಾಧ್ಯ. ನಚ ಮತ್ಸ್ಥಾನಿ ಭೂತಾನಿ ಪಶ್ಯಮೇ ಪಶ್ಯಮೇ ಯೋಗ ಮೈಶ್ವರಂ ಭೂತ ಬೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನಲ್ಲೇ ಆವರಿಸಿದ್ದಲ್ಲ, ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲಾ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ವಿಶ್ವದ ಅಭಿವ್ಯಕ್ತಿ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಸೊ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ. ಕೃಷ್ಣ ಹೇಳುವಂಥದ್ದು, ನಾನೇ ಸೃಷ್ಟಿಯ ಮೂಲ, ಎಲ್ಲದಕ್ಕೂ ಮೂಲ ಯಾರು? ಕೃಷ್ಣನೇ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಏನ್ ಹೇಳುವಂಥದ್ದು ಅದಲ್ಲಿ? ಓಂ ಪೂರ್ಣಮದಃ, ಅದು ಪೂರ್ಣ ಅಂದ್ರೆ ಅದಹ ಆಧ್ಯಾತ್ಮಿಕ ಲೋಕ ಕೃಷ್ಣ ಮಾಡಿರುವಂತದ್ದು, ಅದು ಪೂರ್ಣ ಪರಿಪೂರ್ಣತೆ ಇದೆ ಅದರಲ್ಲಿ, ಎಲ್ಲ ಇದೆ ಅಲ್ಲಿ. ಹಾಗೂ ಪೂರ್ಣಮಿದಂ ಇದಂ ಅಂತ ಹೇಳಿದ್ರೆ ಈ ಭೌತಿಕ ಜಗತ್ತು, ಇದರಲ್ಲಿಯೂ ಎಲ್ಲ ಇದೆ. ಈಗ ನಮಗೆ ಏನೋ ಒಂದು ಬೇಕು ಅಂತ ಹೇಳಿದ್ರೆ, ನಾನು ಯಾವುದೇ ಒಂದು ಶಾರ್ಟೇಜ್ ಇದ್ರೆ ನನಗೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಮೂನ್ ಪ್ಲಾನೆಟ್ ಅಥವಾ ಒಂದು ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ಬೇರೆ ಬೇರೆ ಲೋಕಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನನಗೆಲ್ಲ ಇಲ್ಲೇ ಒದಗುವಂಥದ್ದು ಅಲ್ವಾ? ಅಂದ್ರೆ ಕಂಪ್ಲೀಟ್ ಆಗಿದೆ ಇದು ಕೃಷ್ಣ ಮಾಡಿರುವಂತ ಸೃಷ್ಟಿ. ಯಾವುದೇ ಒಂದು ಈಗ ನಾವು ಒಂದು ಜೀವಿ ತಗೊಳ್ಳಿ, ಒಂದು ಸಣ್ಣ ಒಂದು ಕ್ರಿಮಿ ಸಹ ಕಂಪ್ಲೀಟ್ ಇನ್ ಇಟ್ ಸೆಲ್ಫ್ ಅಲ್ವಾ? ಅದಕ್ಕೆ ಬೇಕಾಗಿದ್ದೆಲ್ಲ ಅದಕ್ಕೆ ಪೂರೈಕೆ ಮಾಡ್ಕೊಳ್ಳುವಂತ ಶಕ್ತಿ ಭಗವಂತ ಆ ಒಂದು ಸಣ್ಣ ಕ್ರಿಮಿಯಲ್ಲಿ ಸಹ ಕೊಟ್ಟಿದ್ದಾನೆ. ಅದಕ್ಕೆ ಹಸಿವೆ ಆದ್ರೆ ಅದಕ್ಕೆ ಏನು ಅದರ ಆಹಾರವನ್ನ ಅದು ಹುಡುಕಿ ತಗೊಂಡು ತಿನ್ನುವಂಥದ್ದು. ಹೇಗೆ ಇದು ಸಾಧ್ಯ? ಆ ಪರಿಪೂರ್ಣತೆ ಆ ಭಗವಂತ ಕೊಟ್ಟಿದ್ದಾನೆ. ಸೊ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂದ್ರೆ ಪೂರ್ಣ ಕೃಷ್ಣ ಪೂರ್ಣ, ಅವನಿಂದ ಬರುವಂತ ಎಲ್ಲಾ ಒಂದು ಕ್ರಿಯೇಷನ್ಸ್ ಏನಿದೆ, ಸೃಷ್ಟಿ ಏನಿದೆ, ಅದು ಮನುಷ್ಯರಾಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪ್ರಪಂಚದ ಯಾವುದೇ ಒಂದು ಸೃಷ್ಟಿ ಆಗಿರ್ಬೋದು, ಎಲ್ಲವೂ ಸಹ ಪೂರ್ಣ ಪೂರ್ಣಮಿದ ಪೂರ್ಣಾತ್ ಪೂರ್ಣಂ ಉದಚ್ಯತೆ. ಅವನಿಂದ ಬರುವಂತ ಎಲ್ಲ ಒಂದು ಇನ್ಕಾರ್ನೇಷನ್ಸ್, ಕೃಷ್ಣನಿಂದ ಎಷ್ಟೊಂದು ಎಕ್ಸ್ಪ್ಯಾನ್ಷನ್ಸ್ ಆಗಿರುವಂತದ್ದು, ಬಲರಾಮ ಸಂಕರ್ಷಣ ನಾರಾಯಣ ಹಾಗೂ ಮಹಾವಿಷ್ಣು ಗರ್ಭೋದಕ ಶಾಯಿ ವಿಷ್ಣು, ಮತ್ತೆ ಗರ್ಭೋದಕ ಶಾಯಿ ವಿಷ್ಣುವಿನ ಹೊಕ್ಕುಳಿನಿಂದ ಬ್ರಹ್ಮ, ಹಾಗೂ ನಂತರ ಕ್ಷೀರೋದಕ ಶಾಯಿ ವಿಷ್ಣು, ಹಾಗೂ ನಂತರ ಎಲ್ಲಾ ದೇವತೆಗಳು ಎಲ್ಲ ಬಂದಿರುವಂತದ್ದು, ಎಲ್ಲರೂ ಪರಿಪೂರ್ಣ, ಯಾರಲ್ಲೂ ಏನು ಕೊರತೆ ಅನ್ನೋದಿಲ್ಲ. ಸೊ ಕೊರತೆ ಅಂತ ಏನಾದ್ರು ಇದ್ರೆ ಪ್ರಭುಪಾದ ಹೇಳುವಂಥದ್ದು, ನಾವು ಹೇಳುವಂಥದ್ದು ನಾವು ಫಾಲ್ಟ್ ಫೈಂಡ್ ಔಟ್ ಮಾಡ್ತೀವಿ ಈ ಪ್ರಪಂಚದಲ್ಲಿ, ಅದು ಸರಿ ಇಲ್ಲ ಇದು ಸರಿ ಇಲ್ಲ. ಆದ್ರೆ ಯಾವುದು ಸರಿ ಇಲ್ಲದೆ ಇರೋದು? ನಮ್ಮಲ್ಲಿ ಇರುವಂತದ್ದು ಕೊರತೆ. ಕೃಷ್ಣ ಮಾಡಿರುವಂತ ಪ್ರಪಂಚದಲ್ಲಿ ಇಲ್ಲ. ಇನ್ನು ಎಷ್ಟೋ ಇನ್ನು ಅಂದ್ರೆ ಎಲ್ಲಾ ಪ್ಲಾನೆಟ್ಸ್ ಸಹ ಫುಲ್ ಇದೆಯಂತೆ. ಹಾಗೆ ನಮ್ಮ ಒಂದು ಬ್ರಹ್ಮಾಂಡ ಹೇಗೆ ಫುಲ್ ಇದೆ, ಎಲ್ಲಾ ಪ್ಲಾನೆಟ್ ಫುಲ್ ಇದೆ, ಎಲ್ಲ ಕಡೆ ಎಲ್ಲವೂ ಒದಗಿಸ್ತಾ ಇದ್ದಾನೆ ಕೃಷ್ಣ ಭಗವಂತ. ಆದ್ರೆ ನಾವು ಅದರಲ್ಲಿ ಕಂಡಿಡಿತಾ ಇರೋದು ಅಂದ್ರೆ ಇದು ಕಮ್ಮಿ ಆಗಿದೆ, ಯಾಕೆ ಇದಾಗಿದೆ ಅಂತ ಹೇಳಿದ್ರೆ, ಪ್ರಭುಪಾದ ಹೇಳುವಂಥದ್ದು ಮಿಸ್ಮ್ಯಾನೇಜ್ಮೆಂಟ್. ನಾವು ಈ ಒಂದು ಪ್ರಕೃತಿ ಏನಿದೆ ಅದನ್ನ ತುಂಬಾ ಹಾಳು ಮಾಡಿದೀವಿ, ಮಿಸ್ಮ್ಯಾನೇಜ್ಮೆಂಟ್ ಮಾಡಿದೀವಿ, ಜಾಸ್ತಿ ಇಂಡಸ್ಟ್ರಿಯಲೈಸೇಷನ್ ಮಾಡಿ ಎಲ್ಲವನ್ನ ಹಾಳು ಮಾಡಿ ನಾವು ಈಗ ದೂರುವಂಥದ್ದು. ನಮಗೆ ಈ ಕೊರತೆ ಇದೆ, ಆ ಕೊರತೆ ಇದೆ, ನೀರಿನ ಕೊರತೆ ಇದೆ, ಸಂಪನ್ಮೂಲಗಳಿಲ್ಲ, ಮರಗಳ ಕೊರತೆ ಇದೆ, ಯಾಕೆ ಎಲ್ಲ ನಾವೇ ಮಾಡ್ಕೊಂಡಿರುವಂಥದ್ದು. ಆದ್ರೆ ಕೃಷ್ಣ ಮಾಡಿರುವಂತ ಸೃಷ್ಟಿಯಲ್ಲಿ ಯಾವುದೇ ಒಂದು ಕೊರತೆ ಇಲ್ಲ.
ಪೂರ್ಣಾತ್ ಪೂರ್ಣ ಮುದಚ್ಯತೆ, ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಿಶಿಷ್ಯತೆ ಅಂತ ಹೇಳಿದ್ರೆ, ಅವನೊಬ್ಬ ಕಂಪ್ಲೀಟ್. ಈಗ ಭೌತಿಕವಾಗಿ ನಾವು ಹೇಗೆ ಅಂತ ಹೇಳಿದ್ರೆ, ನನ್ನ ಹತ್ರ ಈಗ ಒಂದು ಓಕೆ, ನನ್ನ ಹತ್ರ 1,000 ರೂಪಾಯಿ ಇದೆ, ನಾನು ಅದನ್ನ ಒಂದು 5 ಜನಕ್ಕೆ ಹಂಚ್ತೀನಿ, 200 ರೂಪಾಯಿ ಕೊಡ್ತೀನಿ, ಆಗ ನನ್ನ ಹತ್ರ ಏನು ಉಳಿಯುತ್ತೆ? ಏನು ಉಳಿಯಲ್ಲ, 0. ಸೊ ಅದೇ ಕೃಷ್ಣನ ಹಾಗಲ್ಲ. ಕೃಷ್ಣನ ಹತ್ರ ಎಷ್ಟಿದೆ ಅಂತ ಹೇಳಿದ್ರೆ, ಅವನಿಂದ ಈಗ ಮಹಾವಿಷ್ಣುವಿಂದ ಅವನ ಉಸಿರಾಟದಿಂದ ಬ್ರಹ್ಮಾಂಡಗಳು, ಕೋಟ್ಯಾಂತರ ಅಂದ್ರೆ ಬ್ರಹ್ಮಾಂಡಗಳು ಒಂದೊಂದು ಉಸಿರಾಟದಲ್ಲಿ ಬರುವಂತದ್ದು. ಇದು ನಮಗೆ, ಇದು ಸಹ ಅಷ್ಟೇ, ಅಚಿಂತ್ಯ ಭೇದ ತತ್ವ ನಮಗೆ ಇದು ಅರ್ಥ ಆಗುವಂತದ್ದಲ್ಲ. ನಮಗೆ ಅಷ್ಟೊಂದು ಬುದ್ಧಿಶಕ್ತಿ ಇಲ್ಲ, ನಮ್ಮ ಬ್ರೈನಿಗೆ ಇರುವಂತ ಸಣ್ಣ ಬ್ರೈನ್, ಜಸ್ಟ್ ಲೈಕ್ ಆಂಟ್ ಬ್ರೈನ್. ಈಗ ಒಂದು ಇರುವೆಗೆ ಏನ್ ಅರ್ಥ ಆಗ್ಬೋದು ಈ ಜ್ಞಾನದ ಬಗ್ಗೆ? ಅದೇ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು, ನನ್ನ ಜ್ಞಾನ ಕೂಡ ಲಿಮಿಟೆಡ್ ಇದೆ, ನಾನು ಎಲ್ಲವನ್ನ ತಿಳ್ಕೊಳಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಕೃಷ್ಣನ ಎಲ್ಲ ಬಂದ್ರೂ ಸಹ ಅವನ ಹತ್ರ ಅವನು ಪರ್ಫೆಕ್ಟ್, ಅವನ ಹತ್ರ ಇನ್ನೂ ಸಹ ಕಂಪ್ಲೀಟ್. ಹಾಗಾದ್ರೆ ಕೃಷ್ಣ ಎಷ್ಟು ಇರ್ಬೋದು, ಕೃಷ್ಣನ ಒಂದು ಇದು ಅಂತ ಹೇಳಿ ನಮಗೆ ಇದ್ರಲ್ಲಿ ಅರ್ಥ ಆಗುತ್ತೆ. ಇದೆಲ್ಲ ಕೃಷ್ಣ ಹೇಳುವಂತದ್ದು, ನಾನು ಈ ಸೃಷ್ಟಿಯ ಅಭಿವ್ಯಕ್ತ ಭಾಗವಲ್ಲ, ಆದ್ರೆ ನಾನೇ ಎಲ್ಲದರ ಮೂಲ. ಯಥಾಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿತ್ಯುಪಧಾರಯ. ಎಲ್ಲಾ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದ ಎಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಸೊ ಹೇಗೆ ನಾವು ಅದನ್ನ ನೋಡಿದ್ವಿ ನಿನ್ನೆ ಅಧ್ಯಾಯದಲ್ಲಿ, ಹೇಗೆ ಒಂದು ಅಂದ್ರೆ ಗಾಳಿ ಆಕಾಶದಲ್ಲೇ ನೆಲೆಸುವಂತದ್ದು, ಅಂದ್ರೆ ಈಗ ಸ್ಕೈ ಏನಿದೆ ಅದರಿಂದ ಮೇಲೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತೆ. ಸೊ ಗಾಳಿ ಅನ್ನುವಂಥದ್ದು ನಮ್ಮ ಈ ಭೂಮಂಡಲದಲ್ಲಿ ಇರುವಂತದ್ದು, ಅದರ ಮೇಲೆ ಇಲ್ಲ ಅದು. ಯಾಕಂದ್ರೆ ಸ್ಪಿರಿಚುವಲ್ ಸ್ಕೈಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ಕೃಷ್ಣ ಹೇಳಿದಾನೆ, ನನ್ನ ಒಂದು ಇದ್ರಲ್ಲಿ ಏನಿದೆ ಅಲ್ಲಿ ಸೂರ್ಯ ಸಹ ಇಲ್ಲ, ಸೂರ್ಯ ಇಲ್ಲ, ಚಂದ್ರರು ಯಾರು ಬೇಕಾಗಿಲ್ಲ ನನ್ನ ಆಧ್ಯಾತ್ಮಿಕ ಲೋಕದಲ್ಲಿ ಅಂತಾನೆ ಕೃಷ್ಣ. ಯಾಕೆಂತ ಹೇಳಿದ್ರೆ ಅದು ಕೃಷ್ಣನ ಒಂದು ಎಫಲ್ಜೆನ್ಸ್ ಏನಿದೆ, ಬಾಡಿಯಿಂದ ಬರುವಂತ ಒಂದು ದೇಹದಿಂದ ಬರುವಂತ ಎಫಲ್ಜೆನ್ಸ್ ಇಂದಲೇ ಇಡೀ ಪ್ರಕಾಶಮಾನವಾಗಿದೆ ಆಧ್ಯಾತ್ಮಿಕ ಲೋಕ. ಹಾಗಾಗಿ ಈ ವಾಯು ಏನಿದೆ ಅದು ನಮ್ಮ ಈ ಒಂದು ಸೃಷ್ಟಿಯ ಒಳಗೆ ಇರುವಂತದ್ದು ಅಷ್ಟೇ. ಸೊ ಹೇಗೆ ವಾಯು ಎಲ್ಲ ಕಡೆ ಇದೆ, ಅದೇ ರೀತಿ ನನ್ನಲ್ಲಿ ಎಲ್ಲವನ್ನು ನೆಲೆಸಿರುತ್ತದೆ, ಸೃಷ್ಟಿಯಾದವೆಲ್ಲ ನನ್ನಲ್ಲಿ ನೆಲೆಸಿರುತ್ತದೆ ಅಂತ ಹೇಳಿದ್ರೆ, ಸೃಷ್ಟಿ ಆಗುವಾಗ ನಾಶ ಆಗುವಷ್ಟೊತ್ತಿಗೆ ನಾವೆಲ್ಲರೂ ವಿಷ್ಣುವಿನ ಒಂದು ಗರ್ಭದಲ್ಲಿ ಹೋಗುವಂಥದ್ದು, ಹಾಗೂ ಬ್ರಹ್ಮ ಮತ್ತೆ ಸೃಷ್ಟಿ ಮಾಡುವಾಗ, ಬ್ರಹ್ಮ ಸೃಷ್ಟಿ ಮಾಡುವಾಗ ನಾವೆಲ್ಲ ಮತ್ತೆ ಬರುವಂಥದ್ದು ಈ ಲೋಕಕ್ಕೆ. ಅಂದ್ರೆ ಅವರವರ ಕರ್ಮದ ಪ್ರಕಾರ ನಾವು ನಮ್ಮ ಕಾರ್ಯದಲ್ಲಿ ಮತ್ತೆ ತೊಡಗುವಂಥದ್ದು. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತ ಗ್ರಾಮಮಿಮಂ ಕೃತ್ಸಂ ಅವಶಂ ಪ್ರಕೃತೇರ್ವಶಾತ್. ಇಡೀ ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ, ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ, ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಸೊ ಇಡೀ ವಿಶ್ವ ಕೃಷ್ಣನ ಅಧೀನದಲ್ಲಿದೆ, ಕೃಷ್ಣ ಕಂಟ್ರೋಲರ್. ಸೊ ಕೃಷ್ಣ ಹೇಳ್ತಾನಲ್ಲ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ, ಸರ್ವಲೋಕ ಎಲ್ಲಾ ಲೋಕಗಳ ಕಂಟ್ರೋಲರ್ ನಾನೇ. ಸೊ ನನ್ನ ಒಂದು ಸಂಕಲ್ಪದಿಂದ ಅದು ಹುಟ್ಟುವಂಥದ್ದು ಹಾಗೂ ಮತ್ತೆ ನಶಿಸುವಂಥದ್ದು. ನಚ ಮಾಂತಾನಿ ಕರ್ಮಾಣಿ ನಿಬದ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು ಅಂತ ಹೇಳಿದ್ರೆ ಕೃಷ್ಣ ಹೇಳುವಂಥದ್ದು, ಧನಂಜಯನೇ ಈ ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ, ನಾನು ತಟಸ್ಥನಂತೆ ಕುಳಿತಿದ್ದು ಈ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ನೋಡಿ ಕೃಷ್ಣ ಈ ಭೌತಿಕ ಚಟುವಟಿಕೆ, ಯಾಕೆ ಕೃಷ್ಣ ನಾನು ಹೀಗೆ ಕಷ್ಟದಲ್ಲಿದ್ದೀನಿ, ಯಾಕೆ ಕೃಷ್ಣ ಬರಲ್ಲ, ಅಥವಾ ಕೃಷ್ಣ ನನಗೆ ಇದ್ ಮಾಡು ಅದ್ ಮಾಡು, ನಾವು ಭೌತಿಕವಾಗಿ ಕೃಷ್ಣನಿಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಮ್ಮ ಭೌತಿಕ ವಿಷಯಗಳಲ್ಲಿ ಕೃಷ್ಣನಿಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವಾಗ ಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ ಆಗ ನಮಗೆ ಕೃಷ್ಣ ಗೈಡ್ ಮಾಡುವಂಥದ್ದು, ಇಲ್ಲ ಅಂದ್ರೆ ಕೃಷ್ಣನಿಗೆ ಭೌತಿಕವಾಗಿರುವಂತ ವಿಷಯಗಳಲ್ಲಿ ಆಸಕ್ತಿ ಇಲ್ಲ. ಅದಕ್ಕೆ ಏನಿದ್ರು ದೇವತೆಗಳಿದ್ದಾರೆ, ದೇವತೆಗಳ ಹತ್ರ ನಾವು ಹೋಗ್ಬೇಕು, ದೇವತೆಗಳ ಹತ್ರ ನಾವು ಕೇಳ್ತೇವೆ. ಆದ್ರೆ ನಾವು ಆದ್ರೆ ಆ ರೀತಿಯಿಂದ ಮಾಡೋದ್ರಿಂದ ಏನಾಗುವಂಥದ್ದು, ನಾವು ಇಲ್ಲೇ ಇರುವಂತದ್ದು ಅಂದ್ರೆ ಮಾಡಲ್ಲ ಅಂತಲ್ಲ. ಕೃಷ್ಣ ಆಕ್ಚುಲಿ ಕೃಷ್ಣ ಹೇಳುವಂಥದ್ದು ನಿನ್ನ ಅಧ್ಯಾಯದಲ್ಲಿ ನೋಡಿದ್ವಿ, ನನ್ನನ್ನ ಭಕ್ತಿ ಸೇವೆಯಲ್ಲಿ ಮಾಡಿದಾಗ ಅಂದ್ರೆ ವೇದೇಶು ಯಜ್ಞೇಶು ತಪಸ್ಸು ಚೈವ ಅಂದ್ರೆ ಅದರಲ್ಲಿ ಆ ಶ್ಲೋಕದಲ್ಲಿ ಹೇಳುವಂಥದ್ದು, ಈ ವೇದ ಜ್ಞಾನಗಳಿಂದೆಲ್ಲ ಮಾಡುವಂತ ಫಲಗಳು ನನ್ನ ಭಕ್ತನಲ್ಲಿ ಅದಾಗಿ ಎಲ್ಲವೂ ಬರುವಂತದ್ದು ಅಂತ ನಾವು ನಿನ್ನೆ ಎಲ್ಲ ಕೊನೆಯ ಶ್ಲೋಕದಲ್ಲಿ ನೋಡಿದ್ವಿ ಕೃಷ್ಣ ಹೇಳುವಂಥದ್ದು. ಅಂದ್ರೆ ನೀವು ವೇದ ಪಠನ ಎಲ್ಲ ಮಾಡ್ಬೇಕಂತಿಲ್ಲ, ಆದ್ರೆ ಹಾಗಾದ್ರೆ ಅಮ್ಮ ಹಾಗೂ ಅಷ್ಟು ಮಾತ್ರ ಅಲ್ಲ, ಬೇರೆ ಯಾವುದೇ ತಪಸ್ಸಿಂದೆಲ್ಲ ಫಲ ಚಟುವಟಿಕೆಗಳಿಂದ ಬರಬೇಕಾದ ಎಲ್ಲವನ್ನೂ ನಾನು ಒದಗಿಸ್ತೇನೆ. ಅಂದ್ರೆ ಕೃಷ್ಣ
ಭಕ್ತನಿಗೆ ಎಲ್ಲವನ್ನು ಕೊಡ್ತಾನೆ. ಇದು ಬರೇ ಭಕ್ತಿಯ ಕೊಡುವುದು ಅಂತಲ್ಲ, ಭಕ್ತ ಅವನ ಯಾವಾಗ ಅದೇ ರೀತಿಯಲ್ಲಿ ಕೃಷ್ಣ ಹೇಳುವಂಥದ್ದು ನಾನು. ಆದರೆ ಸೊ ನಾವು ಕರ್ಮಗಳನ್ನ ಯಾವಾಗ ನಾವು ಆ ಒಂದು ಬರೇ ಈ ಕರ್ಮಿ ಪ್ಲಾಟ್ಫಾರ್ಮ್ ಇಂದ, ನಾವು ಕರ್ಮಿ ಹಾಗೂ ಜ್ಞಾನಿ ಪ್ಲಾಟ್ಫಾರ್ಮ್ ಇಂದ ಭಕ್ತನ ಪ್ಲಾಟ್ಫಾರ್ಮ್ ಗೆ ಬರಬೇಕು. ಸೊ ಭಕ್ತನಾದಾಗ ನಮಗೆ ಎಲ್ಲವೂ ತಿಳಿಯುವಂಥದ್ದು, ಹಾಗೂ ಕೃಷ್ಣ ನಮಗೆ ಎಲ್ಲವನ್ನು ಒದಗಿಸುತ್ತಾನೆ ಅಂತ ನಾವು ಹೇಳ್ಬೋದು. ಆದ್ರೆ ಕೃಷ್ಣ ಇಲ್ಲಿ ಹೇಳುವಂಥದ್ದು, ನಾನು ಎಲ್ಲವನ್ನು ನೋಡುವಂಥದ್ದು, ತಟಸ್ಥನಾಗಿ ನೋಡುವಂಥದ್ದು, ಕುಳಿ ಅಂದ್ರೆ ಅವನು ನೋಡ್ತಾನೆ, ಅಬ್ಸರ್ವ್, ಹೇಗೆ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿದ್ದಾನೆ ಅಲ್ವಾ. ಸೊ ಹಾಗಾಗಿ ಅವನು ನೋಡ್ತಾನೆ. ಕೃಷ್ಣ 13ನೇ ಅಧ್ಯಾಯದಲ್ಲಿ ಬರುವಂತದ್ದು ಉಪದ್ರಷ್ಟಾನುಮಂತಾಚ, ಕೃಷ್ಣ ಅಂದ್ರೆ ಉಪದ್ರಷ್ಟ ಅಂತ ಹೇಳಿದ್ರೆ ನೋಡುವಂಥದ್ದು, ಹಾಗೂ ಅನುಮಂತ ಅಂದ್ರೆ ಗ್ರ್ಯಾಂಟ್ ಮಾಡುವಂಥದ್ದು. ಕೃಷ್ಣ ನಮ್ಮ ಇಚ್ಛೆಗಳೇನಿದೆ ಅದನ್ನ ಗ್ರ್ಯಾಂಟ್ ಮಾಡ್ತಾ ಬರುವಂಥದ್ದು ಎಷ್ಟೇ, ಆದ್ರೆ ಅವನು ಅಟ್ಯಾಚ್ ಆಗಲ್ಲ ಯಾವುದೇ ಒಂದು ಕರ್ಮಗಳಿಗೆ. ನಾನು ಈ ಚಟುವಟಿಕೆಗಳಲ್ಲಿಲ್ಲ, ನಿರ್ಲಿಪ್ತನಾಗಿದ್ದೇನೆ. ನಾವೆಲ್ಲ ಈಗ ಪ್ರಕೃತಿಯ 3 ಗುಣಗಳಿಂದ ಬಂಧಿತರಾಗಿದ್ದೇವೆ, ಸತ್ವ ರಜೋತ್ತಮಸ್ ಅಂತ ಹೇಳಿ. ಆದ್ರೆ ಕೃಷ್ಣ ಇದರಿಂದ ಮೇಲೆ ಇರುವಂಥದ್ದು, ಇದು ಯಾವುದಲ್ಲೂ ಕೃಷ್ಣ ಇಲ್ಲ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೇಯ ಜಗತ್ ವಿಪರಿವರ್ತತೆ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲಾ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಸೊ ಈ ಐಹಿಕ ಪ್ರಕೃತಿ ನನ್ನ ಶಕ್ತಿಯಲ್ಲಿ ಒಂದಾದ ಐಹಿಕ ಪ್ರಕೃತಿ ಅಂತ ಹೇಳಿದ್ರೆ, ಭಗವಂತನ 3 ಶಕ್ತಿಗಳು, ಒಂದು ಅಂತರಂಗ ಶಕ್ತಿ, ಒಂದು ಬಹಿರಂಗ ಶಕ್ತಿ, ಹಾಗೂ ತಟಸ್ಥ ಶಕ್ತಿ. ನಾವು ತಟಸ್ಥ ಶಕ್ತಿಯಲ್ಲಿ ಬರುವಂತದ್ದು. ಸೊ ಈಗ ಭಗವಂತನ ಕೃಷ್ಣ ಇಲ್ಲಿ ಹೇಳುವಂತದ್ದು ಐಹಿಕ ಪ್ರಕೃತಿಯು ಅವನ ಯಾವ ಶಕ್ತಿ, ಅವನ ಬಹಿರಂಗ ಶಕ್ತಿ. ನನ್ನ ಶಕ್ತಿಯಲ್ಲಿ ಒಂದಾದ ಅಂದ್ರೆ ಈ 3 ಶಕ್ತಿಯಲ್ಲಿ ಒಂದು ಶಕ್ತಿ ಯಾವುದು, ಬಹಿರಂಗ ಶಕ್ತಿ. ಐಹಿಕ ಪ್ರಕೃತಿ ಎಲ್ಲಾ ಚರಚರ ವಸ್ತುಗಳು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತವೆ. ಸೊ ಈ ಹೇಗೆ ನಡೀತಾ ಇರುವಂತದ್ದು, ಇಡೀ ಪ್ರಪಂಚ ಹೇಗೆ ನಡೀತಾ ಇರುವಂತದ್ದು, ಈಗ ಈ ಪ್ರಭುಪಾದ ಹೇಳುವಂತದ್ದು ಸೂರ್ಯ ಚಂದ್ರರು ಸಹ ಹೆದರ್ತಾರಂತೆ, ಹೇಗೆ ಎಲ್ಲ ಟೈಮ್ ಟೈಮಿಗೆ ಆಗುವಂತದ್ದು, ಹಾಗೂ ಎಲ್ಲ ನಡೆಯುವಂಥದ್ದು ಹೇಗೆ ಅಂತ ಹೇಳಿದ್ರೆ, ವರುಣ ಆಗ್ಲಿ, ಸರಿಯಾದ ಟೈಮಿಗೆ ಗಾಳಿ ಬರುವಂತದ್ದು ಇರ್ಬೋದು, ಅಥವಾ ಒಂದು ಕಡೆ ಹೇಗೆ ಇದೆಲ್ಲ ನಡೆಯುವಂಥದ್ದು, ಸೃಷ್ಟಿಯಲ್ಲಿ ಆಗುವಂಥದ್ದೆಲ್ಲ ಎಲ್ಲ ಕೃಷ್ಣನ ಒಂದು ಆಜ್ಞೆಯಿಂದ, ಸೊ ನನ್ನ ಒಂದು ನಿರ್ದೇಶನದಿಂದ ಆಗುವಂಥದ್ದು. ಹಾಗೂ ಕೃಷ್ಣ ಏನು, ಮತ್ತು ನನ್ನ ಆದೇಶದಿಂದಲೇ ಈ ಸೃಷ್ಟಿ ನಡೆಯುವಂಥದ್ದು ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳುವಂಥದ್ದು, ಹಾಗೂ ನಾಶವಾಗುವಂಥದ್ದು ನನ್ನ ಒಂದು ಆರ್ಡರ್ ಮೇಲೆ. ಸೊ ಬ್ರಹ್ಮ ಸಂಹಿತೆಯಲ್ಲಿ ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ ಛಾಯೇ ವಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ ಇಚ್ಛಾನುರೂಪಮ ಪಿಯಸ್ಯ ಚೇಷ್ಟತೇ ಸಾ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೃಷ್ಟಿ ಸ್ಥಿತಿ ಪ್ರಳಯ, ಸೊ ಈ ಮೂರವನ್ನು, ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖ, ಇದೆಲ್ಲವನ್ನ ಛಾಯೇವ ಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ ಅಂತ ಹೇಳಿದ್ರೆ, ಕೃಷ್ಣನ ಒಂದು ನೆರಳಿನ ಹಾಗೆ ಅವಳು ದುರ್ಗೆ. ದುರ್ಗೆ ಬಂದು ಈ ಒಂದು ಭೌತಿಕ ಪ್ರಪಂಚವನ್ನ ನಾವಿರುವಂತದ್ದನ್ನ ಇದು ಜೈಲ್ ಅಂತ ಹೇಳ್ಬೋದು, ಕೋಟೆ. ದುರ್ಗೆ ಅಂದ್ರೆ ಅವಳು ಜೈಲರ್. ಈಗ ಜೈಲಲ್ಲಿ ಒಬ್ಬ ಜೈಲರ್ ಇರ್ತಾನೆ, ಕೈದಿಗಳನ್ನ ನೋಡ್ಕೊಳ್ಳುವಂತವ್ರು. ಸೊ ಈಗೆಲ್ಲ ನಾವೆಲ್ಲ ಈಗ ಕೈದಿಗಳ ತರ. ಕೈದಿಗಳಂತ ಹೇಳಿದ್ರೆ ಯಾಕೆ, ನಾವಿಲ್ಲಿ ರಿಫಾರ್ಮ್ ಆಗಕ್ಕೆ ಬಂದಿರುವಂತದ್ದು. ನಾವಿಲ್ಲಿ ಬಂದು ನಮ್ಮ ತಪ್ಪು ಏನಿದೆ ಅದನ್ನ ಸರಿ ಮಾಡ್ಕೊಂಡು ಮತ್ತೆ ನಾವು ದೇವರ ಧಾಮಕ್ಕೆ ಹೋಗ್ಬೇಕು. ಸೊ ಜೈಲರ್ ಅವಳು, ಈಗ ಜೈಲರ್ ಆದವ್ರು ಏನ್ ಮಾಡ್ತಾರೆ, ಕಠಿಣ ಕಷ್ಟಗಳನ್ನ ಕೊಡ್ತಾರೆ. ಯಾಕೆ ಕೊಡುವಂಥದ್ದು, ಆ ಮನುಷ್ಯ ಸರಿಯಾಗ್ಲಿ, ಅವನ ಪರಿವರ್ತನೆ ಆಗ್ಲಿ ಅನ್ನೋ ತರ. ಸೊ ಹಾಗಾಗಿ ಯಾರ ಒಂದು ನಿರ್ದೇಶನದ ಮೇಲೆ ಅವಳು ಮಾಡುವಂಥದ್ದು, ಮಾಯೆ ದೇವಿ ಮಾಡುವಂಥದ್ದು, ದುರ್ಗಾದೇವಿ ಅದು ಕೃಷ್ಣನ ಒಂದು ಆಜ್ಞೆಯ ಮೇಲೆ. ಸೊ ಅವಳೇನದು ಸಂತೋಷದಿಂದ ಮಾಡುವಂಥದ್ದಲ್ಲ, ಆದ್ರೆ ಪರೀಕ್ಷೆ ಮಾಡ್ಲೇಬೇಕು. ನಾವು ಸರಿ ಹೋಗ್ಬೇಕಿದ್ರೆ ನಮಗೆ ಕಠಿಣ ಪರೀಕ್ಷೆಯಲ್ಲಿ ನಾವು ಪಾಸ್ ಆದ್ರೆ ಮಾತ್ರ ನಾವು ಮುಂದೆ ಹೋಗಕ್ಕೆ ಸಾಧ್ಯ. ಹಾಗಾಗಿ ಆತರ ನಮಗೆ ಒಂದು ಪರೀಕ್ಷೆ ಮಾಡುವಂಥದ್ದು. ಹಾಗೂ ಚಾಯೇವ ಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ ಇಚ್ಛಾನುರೂಪ ಇಚ್ಛಿಸತೆ ಚೇಷ್ಟತೆ ಸಾ. ಚೇಷ್ಟತೆ ಸಾ ಅಂದ್ರೆ ಅವನ ಇಚ್ಛೆಯ ಪ್ರಕಾರ ಅವಳು ಇಡೀ ಒಂದು ವಿಶ್ವವನ್ನ ಮೇಂಟೈನ್ ಮಾಡುವಂಥದ್ದು. ಅಂದ್ರೆ ಇದನ್ನ ಕೋಟೆ ಅಂತ ಹೇಳ್ಬೋದು, ಈ ಭೌತಿಕ ಜಗತ್ತನ್ನ ಅದನ್ನ ದೇವಿ ನೋಡ್ಕೊಳ್ಳುವಂಥದ್ದು. ಸೊ ನನ್ನ ಒಂದು ಮಯಾಧ್ಯಕ್ಷೇಣ, ನನ್ನ ಒಂದು ನಿರ್ದೇಶನದಲ್ಲಿ ಇಡೀ ಸೃಷ್ಟಿ ನಡೀತಾ ಇದೆ ಅಂತ ಹೇಳಿ ಕೃಷ್ಣ ಹೇಳುವಂಥದ್ದು. ಅವಜಾನಂತಿ ಮಾಮೂಢ ಮಾನುಷೀಂತನು ಆಶ್ರಿತಂ ಪರಂಭಾವಮ ಜಾನಂತೋ ಮಮ ಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ
ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇವುದೆ ಇವು ಇರುವುದೆಲ್ಲದರ ಪ್ರಭು ನಾನೇ. ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಸೋ ನಾನು ಮನುಷ್ಯ ರೂಪದಲ್ಲಿ ಬಂದಾಗ, ಮನುಷ್ಯನ ರೂಪದಲ್ಲಿ ನಾನು ಇದಕ್ಕೆ ಭೂಮಿಗೆ ಬಂದಾಗ ಮೂಢರು ಅಂದ್ರೆ ಫೂಲ್ಸ್ ಅವರು ನನ್ನ ಅಪಹಾಸ್ಯ ಮಾಡ್ತಾರೆ. ಈಗ ಕೃಷ್ಣ ಇದಕ್ಕೆ ಐದು ಅಂದ್ರೆ ಸಂಧಾನಕ್ಕೆ ಅಂತ ಹೋಗ್ತಾನೆ. ಈಗ ಪಾಂಡವರಿಗೆ ಪಾಂಡವರನ್ನ ವನವಾಸಕ್ಕೆ ಕಳಿಸುವಂತದ್ದು. ಸೊ ಅದನ್ನ ಮುಗಿಸಿ ಅವರು ಅಂದ್ರೆ ಬರುವಾಗ ಹನ್ನೆರಡು ವರ್ಷ ಅವರು ಮುಗಿಸಿ ಬರುವಾಗ ಹನ್ನೆರಡು ಮತ್ತೆ ಒಂದು ವರ್ಷ ಗೌಪ್ಯವಾಗಿ ಇದ್ದು ಬರ್ತಾರಲ್ಲ. ಸೊ ಅದಾದ ಮೇಲೆ ಬರುವಾಗ ಅವರಿಗೆ ಐದು ಹಳ್ಳಿಗಳನ್ನ ಕೊಡಿ ಅಂತ, ಅವರ ಸಂಧಾನಕ್ಕೆ ಯುದ್ಧ ಆಗೋದು ಬೇಡ ಅಂತ ಹೇಳುವಾಗ ಕೃಷ್ಣನೇ ಹೋಗುವಂತದ್ದು. ಕೃಷ್ಣ ಹೋಗಿ ಸಂಧಾನಕ್ಕೆ ಅಂತ ಹೋದಾಗ ಅಲ್ಲಿ ಏನಾಗುತ್ತೆ, ಅವನು ಅವಮಾನ ಮಾಡ್ತಾನೆ ದುರ್ಯೋಧನ. ದುರ್ಯೋಧನ ಬಂಧನ ಮಾಡಕ್ಕೂ ಹೊರಡ್ತಾನೆ ಕೃಷ್ಣನನ್ನ. ಆವಾಗ ಕೃಷ್ಣ ಅವನ ಸಣ್ಣ ಮಟ್ಟಿಗೆ ಒಂದು ವಿಶ್ವರೂಪವನ್ನ ತೋರಿಸ್ತಾನೆ ಕೃಷ್ಣ. ಅಲ್ಲಿ ಎಲ್ಲರೂ ನೋಡ್ತಾರೆ, ಆದ್ರೆ ಅದನ್ನ ಇವನು ಹೇಳುವಂತದ್ದೇನು, ಅವನು ಮಾಯಾವಿ, ಅವನೊಬ್ಬ ಮೆಜಿಷಿಯನ್, ಕೃಷ್ಣ ಮೆಜಿಷಿಯನ್, ಅವನೊಬ್ಬ ಮಾಯಾವಿ ಅಂತ ಹೇಳ್ತಾನೆ ದುರ್ಯೋಧನ. ಹೊರತು ಅವನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಳ್ಳಲ್ಲ. ಹಾಗಾಗಿ ಅಂತವರನ್ನ ಇಲ್ಲಿ ಮೂಢರು ನನ್ನನ್ನ ಅಪಹಾಸ್ಯ ಮಾಡ್ತಾರೆ. ನಾನು ಪರಮೋತ್ತಮ ದೇವೋತ್ತಮ ಪರಮ ಪುರುಷ ಬಂದಾಗ ಮೂಢರು ಅವನನ್ನ ಅಪಹಾಸ್ಯ ಮಾಡ್ತಾರೆ. ಇವುದರೆಲ್ಲರ ಪ್ರಭು ನಾನೇ, ನನ್ನ ಇದರೆಲ್ಲ ನಾನು ಭಗವಂತ ಅಂತ ಹೇಳಿ ಅವರು ನನ್ನ ಅರ್ಥ ಮಾಡ್ಕೊಳ್ಳಲ್ಲ. ಈ ನನ್ನ ದಿವ್ಯ ಪ್ರಕೃತಿ, ಕೃಷ್ಣನ ಒಂದು ಆಧ್ಯಾತ್ಮಿಕ ದೇಹ ಇರ್ಬೋದು, ಅಥವಾ ಆಧ್ಯಾತ್ಮಿಕ ಒಂದು ಅವನ ಒಂದು ಅವನು ಬರುವಂತದ್ದು ಹೇಗೆ, ಕೃಷ್ಣ ಹೇಗೆ ಬರುವಂತದ್ದು, ಜನ್ಮ ಕರ್ಮ ಚ ಮೇ ದಿವ್ಯ ಅಲ್ಲ ಯಾವ್ದದು ಒಂದು ನಿಮಿಷ ಭಗವದ್ಗೀತೆ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜ ಸಂಭವಾಮಿ ಆತ್ಮನ ಮಾಯಯಾ. ಕೃಷ್ಣ ಹೇಳುವಂತದ್ದು ಇಂಗ್ಲಿಷ್ ಅಲ್ಲಿ ಇದೆ ಟ್ರಾನ್ಸ್ಲೇಷನ್, ಆಲ್ದೋ ಐ ಆಮ್ ಅನ್ಬೋರ್ನ್ ಅಂದ್ರೆ ನನಗೆ ಹುಟ್ಟಿಲ್ಲ, ಮೈ ಟ್ರಾನ್ಸೆಂಡೆಂಟಲ್ ಬಾಡಿ ನೆವರ್ ಡಿಟರಿಯೇಟ್, ನನ್ನ ಈ ಒಂದು ದೈವಿಕ ದೇಹ ಏನಿದೆ ಅದು ಯಾವಾಗ್ಲೂ ಹಾಳಾಗಲ್ಲ. ನಮ್ಮದು ಹಾಳಾಗುವಂಥದ್ದು, ನಮ್ಮದು ಬೇರೆ ಬೇರೆ ಸ್ಟೇಜ್ ಅಲ್ಲಿ, ನಾವು ತಾಯಿಯ ಒಂದು ಗರ್ಭದಲ್ಲಿ ಹುಟ್ಟಿ ಮತ್ತೆ ಅದರಲ್ಲಿ ಸ್ವಲ್ಪ ಬೆಳೆದು ಮತ್ತೆ ಹೊರಗಡೆ ಬಂದ್ಮೇಲೆ ಒಂದು ಯುವಕ ಯುವತಿಯಾಗಿ ನಂತರ ವಯಸ್ಸಾಗಿ ಕೊನೆಗೆ ನಾವು ನಮ್ಮ ಈ ದೇಹ ಬಿಟ್ಟು ಆತ್ಮ ಬೇರೆ ದೇಹವನ್ನ ತಗೊಳ್ಳುವಂಥದ್ದು. ಆದ್ರೆ ಕೃಷ್ಣರ ದೇಹಕ್ಕೆ ಅದಾಗಲ್ಲ, ಈ ಬಾಡಿ ನೆವರ್ ಡಿಟೋರಿಯೇಟ್ಸ್. ಅಂಡ್ ಆಲ್ದೋ ಐ ಆಮ್ ಲಾರ್ಡ್ ಆಫ್ ಆಲ್ ಲಿವಿಂಗ್ ಎಂಟಿಟೀಸ್, ನಾನು ಎಲ್ಲರ ಎಲ್ಲಾ ಜೀವಿಗಳ ಪ್ರಭು ಆದರೂ ಸಹ ಐ ಸ್ಟಿಲ್ ಅಪಿಯರ್ ಇನ್ ಎವ್ರಿ ಮಿಲೇನಿಯಂ ಇನ್ ಮೈ ಒರಿಜಿನಲ್ ಫಾರ್ಮ್. ಎವ್ರಿ ಮಿಲೇನಿಯಂ ಅಂದ್ರೆ ಬ್ರಹ್ಮನ ಪ್ರತಿ ದಿನದಲ್ಲಿ, ಪ್ರತಿ ಒಂದು ದಿನ ಒಂದು ಮಿಲೇನಿಯಂ. ಸೊ ಆ ಒಂದು ಮಿಲೇನಿಯಂ ಅಲ್ಲಿ ಕೃಷ್ಣ ಬರುವಂತದ್ದು, ಅವನ ಒಂದು ಒರಿಜಿನಲ್ ಟ್ರಾನ್ಸೆಂಡೆಂಟಲ್ ಫಾರ್ಮ್ ಅಂದ್ರೆ ನನ್ನ ನಿಜವಾದ ದೈವಿ ಸ್ವರೂಪದಲ್ಲಿ ನಾನು ಬರುವಂತದ್ದು ಅಂತ ಹೇಳಿ ಕೃಷ್ಣ ಹೇಳಿರುವಂತದ್ದು. ಸೊ ಇದು ಮೂಢರಿಗೆ ಅರ್ಥ ಆಗಲ್ಲ, ಆದ್ರೆ ಅರ್ಥ ಆದ್ರೆ ನಾವು ಈ ಒಂದು ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಹೋಗ್ಬೋದು. ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ಯೋ ಎಂ ಯೋಯಂ ವೇವೇತಿ ತತ್ವತಃ ತ್ಯಕ್ವಾ ಜೀವಂ ಪುನರ್ಜನ್ಮಂ ಮೇತಿ ಮಾ ಮೇತಿ ಸೋರ್ಜುನ. ಅಂದ್ರೆ ಈ ನನ್ನ ಜನ್ಮವನ್ನ ಯಾರು ತಿಳ್ಕೊತಾರೋ ಅವ್ರು ಮತ್ತೆ ಈ ಮೃತ್ಯು ಲೋಕಕ್ಕೆ ಬರಲ್ಲ ಅಂತ ಕೃಷ್ಣ ಹೇಳುವಂಥದ್ದು. ಮೋಘಾಶ ಮೋಘ ಕರ್ಮಾಣು ಮೋಘ ಜ್ಞಾನ ವಿಚೇತ ಸಹ ರಾಕ್ಷಸಿ ಮಾಸುರಿಂ ಚೈವ ಪ್ರಕೃತಿ ಮೋಹಿನಿಂ ಶ್ರಿತಾಹ. ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರು ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲಾ ಸೋತು ಹೋಗುತ್ತದೆ. ಸೊ ಕೃಷ್ಣ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಮಾಯೆ ಹೇಗೆ ಒಂದು ಟೆಸ್ಟ್ ಮಾಡ್ತಾಳೆ ಅಂತ ಹೇಳಿದ್ರೆ, ಈ ನಾಸ್ತಿಕರಾದವರು ಹಾಗೂ ರಾಕ್ಷಸಿ ಸ್ವಭಾವದವ್ರನ್ನ ಇನ್ನು ಇನ್ನು ಸಹ ಭ್ರಮೆಗೆ ಒಳಗಾಗಿಸುವಂತದ್ದು. ಈಗ ಅವನು ಎಷ್ಟೇ ಕೃಷ್ಣ ಅವನ ಒಂದು ದೇವರಾಗಿ ಅವನು ಏನೆಲ್ಲ ಮಾಡಿದ್ರು ಸಹ, ಎಷ್ಟು ರಾಕ್ಷಸರನ್ನ ಕೊಂದ್ರು ಸಹ, ಅದು ಯಾಕೆ ಅರ್ಥ ಆಗಲ್ಲ ಅವರಿಗೆ, ಯಾಕೆ ಅವರಿಗೆ ಈ ತರ ಒಂದು ಸಾಧನೆ. ಈಗ ಕೃಷ್ಣ
ಏಳು ದಿನ ಏಳು ರಾತ್ರಿ ಒಂದು ಏಳು ವರ್ಷದ ಬಾಲಕನಿಗೆ ಸಾಧ್ಯ ಇದೆಯಾ ಒಂದು ಇಡೀ 25 ಕಿಲೋಮೀಟರ್ ಅಷ್ಟು ಅಂದ್ರೆ ಅಷ್ಟು ಅಗಲವಾಗಿರುವಂತ ಒಂದು ಬೆಟ್ಟ ಗೋವರ್ಧನ ಬೆಟ್ಟ. ಈಗ ನಮ್ಮ ಇದರ ಪ್ರಕಾರ ಗ್ರಾವಿಟೇಷನಲ್ ಥಿಯರಿ ಪ್ರಕಾರ ಸೈನ್ಸ್ ಪ್ರಕಾರ ಹೋದ್ರೂ ಸಹ ಅದನ್ನ ಹೋಲ್ಡ್ ಮಾಡೋದು ಅಷ್ಟು ಸುಲಭ ಇಲ್ಲ. ಅಂದ್ರೆ ಖಂಡಿತ ಬೀಳ್ಬೇಕಾ, ಅಷ್ಟು ಭಾರ ಇರುವಂತದ್ದು ಬೀಳ್ಲೇಬೇಕು ಅದನ್ನ ಹೋಲ್ಡ್ ಮಾಡಕ್. ಆದ್ರೆ ಸೈನ್ಸ್ ಅನ್ನೇ ಕೃಷ್ಣ ಏನ್ ಬೇಕಾದ್ರೂ ಮಾಡ್ಬೋದು, ದೇವತಮ ಪರಮ ಪುರುಷ ಅಂದ್ರೆ. ಸೊ ಯಾಕಂತ ಹೇಳಿದ್ರೆ ಸೈನ್ಸ್ ನ ಮಾಡಿರುವಂತದ್ದೇ ಕೃಷ್ಣ. ಹಾಗಾಗಿ ಅಷ್ಟೆಲ್ಲ ಮಾಡಿದ್ರು ಸಹ ಈ ರಾಕ್ಷಸರು ನಾಸ್ತಿಕರು ಒಪ್ಕೊಳಕ್ಕೆ ತಯಾರಿಲ್ಲ. ಯಾಕೆ? ಅದು ಅವನು ದೇವತಮ ಪರಮ ಪುರುಷ ಅಂತ ಹೇಳಿ. ಹಾಗಾಗಿ ಅಂತವರಿಗೆ ಇನ್ನು ಅವರು ಭ್ರಮೆಗೆ ಒಳಗಾಗುವಂತದ್ದು, ಹಾಗೂ ಅವರು ಭ್ರಮೆ ಅಂತ ಅಭಿಪ್ರಾಯ ನಾಸ್ತಿಕವಾದ ಅಭಿಪ್ರಾಯಗಳು ಅವರಿಗೆ ಆಕರ್ಷಿತರಾಗುತ್ತೆ. ಸೊ ಕೃಷ್ಣ ಏನ್ ಮಾಡ್ತಾನೆ, ಅವರು ಇನ್ನು ಕೆಟ್ಟ ಕರ್ಮಗಳಲ್ಲಿ ಇನ್ನು ಸೇರ್ಕೊಳ್ತಾರೆ, ಹಾಗೂ ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರು ಮುಕ್ತಿಯ ಭರವಸೆಗಳನ್ನೇ ಕಳ್ಕೊಳ್ತಾರೆ. ಅಂದ್ರೆ ಅವರಿಗೆ ಲಿಬ್ರೇಷನ್ ಅನ್ನೋದು ಇಲ್ವೇ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಭಕ್ತಿ ಅನ್ನೋದು ಇಲ್ಲದೆ ಇರುವಾಗ ದೇವರನ್ನ ಯಾವಾಗ ನಂಬಲ್ಲ ಅವರು, ಅವರು ಹೆಚ್ಚಾಗಿ ಫಲಾಪೇಕ್ಷಿತ ಕರ್ಮಗಳಲ್ಲಿ ತೊಡಗ್ತಾರೆ, ಹಾಗೂ ಜ್ಞಾನವನ್ನ ಎಲ್ಲವನ್ನು ನಿಜವಾದ ಜ್ಞಾನವನ್ನ ಅವರಿಗೆ ಸಿಗೋದೇ ಇಲ್ಲ. ಸೊ ಈಶೋಪನಿಷತ್ತಲ್ಲಿ ಒಂದು ಶ್ಲೋಕ ಅದರಲ್ಲಿದೆ, ಅಸೂರ್ಯ ನಾಮತೇ ಲೋಕ ಅಂದೇನ ತಮಸಾವೃತಾ ತಾಂಸ್ತೆ ಪ್ರೇತಾಭಿ ಗಚ್ಚಂತಿ ಏಕೇ ಚಾತ್ಮಹನೋ ಜನಾಃ ಅಂತ ಹೇಳಿದ್ರೆ, ಈ ಆತ್ಮವನ್ನ ಯಾರು ಆತ್ಮಹನ ಅಂತ ಹೇಳ್ತಾರೆ. ಆತ್ಮಹನ ಅಂದ್ರೆ ಆತ್ಮವನ್ನ ಸಾಯಿಸೋರು. ಈಗ ನಾವು ಆತ್ಮಕ್ಕೆ ನಾವು ಏನು ಕೊಡ್ಲಿಲ್ಲ ಅಂದ್ರೆ, ನನ್ನ ಆತ್ಮ ಅಳ್ತಾ ಇದೆ ನನಗೆ ಕೃಷ್ಣ ಬೇಕು ಅಂತ ಹೇಳಿ, ನಾನು ಅದಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಚಾಂಟ್ ಮಾಡ್ಬೇಕು, ಆಗ ಅದಕ್ಕೆ ತೃಪ್ತಿ ಆಗುವಂತದ್ದು, ಆವಾಗ ಮಾತ್ರ ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯ ಜೀವನದಲ್ಲಿ. ಇಲ್ಲಾಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ, ಬರೀ ದೇಹಕ್ಕೆ ಕೊಡ್ತಾ ಇದೀವಿ ಊಟ, ದೇಹಕ್ಕೆ ಮನಸ್ಸಿಗೆ ಕೊಡ್ತಾ ಇದೀವಿ, ಮನಸ್ಸಿನ ಸಂತೋಷ ಪಡಿಸಕ್ಕೆ ನೋಡ್ತಾ ಇದೀವಿ, ಹಾಗೂ ದೇಹಕ್ಕೆ ನೋಡ್ತಾ ಇದೀವಿ, ಆದ್ರೆ ಆತ್ಮವನ್ನ ನಾವು ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಸೊ ಯಾರು ಈ ರೀತಿ ಆತ್ಮಹನ ಆತ್ಮವನ್ನ ಸಾಯಿಸ್ತಾನೆ ಅಂತ ಮನುಷ್ಯನು ಅಸೂರ್ಯ ನಾಮತೆ ಲೋಕ ರಾಕ್ಷಸರ ಒಂದು ಪ್ಲಾನೆಟ್ಸ್ ಗೆ ಹೋಗ್ತಾನಂತೆ. ಅಂದೇನ ತಮಸಾವೃತ, ಅಲ್ಲಿ ಇಗ್ನೋರೆನ್ಸ್, ಅಲ್ಲಿ ಯಾವ ಜ್ಞಾನವೂ ಇಲ್ಲ. ಇಲ್ಲಿ ಈ ಈ ಒಂದು ಈ ಭೌತಿಕ ಪ್ರಪಂಚ ಏನಿದೆ ಇದು ನಾವು ವಿ ಆರ್ ಲಕ್ಕಿ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಈವನ್ ಸ್ವರ್ಗಕ್ಕೆ ಹೋದ್ರೂ ಸಹ ನಮಗೆ ಇಂದ್ರಿಯ ಸುಖ ಜಾಸ್ತಿ ಭೋಗ ಮಾಡ್ಬೋದಂತೆ. ಹಾಗಾಗಿ ಅವರಿಗೂ ಸಹ ದೇವರ ಒಂದು ನೆನಪು ಕಡಿಮೆ ಬರುತ್ತೆ. ಅಂದ್ರೆ ಭಕ್ತಿ ಜಾಸ್ತಿ ಮಾಡಕ್ಕಾಗಲ್ಲ, ಆದ್ರೆ ಭಕ್ತಿ ಮಾಡಕ್ಕೆ ಸಾಧ್ಯ ಇರುವಂತದ್ದು ಈ ಲೋಕದಲ್ಲಿ ಮಾತ್ರ, ಇಹ ಲೋಕದಲ್ಲಿ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ಭಕ್ತಿ ಮಾಡ್ಬೇಕು. ಆ ಒಂದು ಆಪರ್ಚುನಿಟಿ ಏನಿದೆ ಈ ಮನುಷ್ಯ ಜನ್ಮ ಕೊಟ್ಟಿರುವಂತ ದೇವರು, ಅದನ್ನ ನಾವು ಉಪಯೋಗಿಸ್ಕೊಳ್ಬೇಕು ಹಾಗೂ ಮಾಡ್ಬೇಕು. ಸೊ ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಡಾರ್ಕೆಸ್ಟ್ ಪ್ಲಾನೆಟ್, ಅಲ್ಲಿ ಯಾವೊಂದು ಜ್ಞಾನ ಇಲ್ಲ, ಕೃಷ್ಣನು ಇಲ್ಲ, ಕೃಷ್ಣನಗೊಂದು ಜ್ಞಾನ ಸಹ ಇಲ್ಲ, ಈ ಭಗವದ್ಗೀತೆಯ ಜ್ಞಾನ ಸಹ ಇಲ್ಲ ಅಲ್ಲಿ. ಸೊ ಅಸೂರ್ಯ ನಾಮತೆ ಲೋಕ ಅಂದೇನ ತಮಸಾವೃತ ತಾಂಸ್ತೆ ಪ್ರೇತಾಭಿ ಗಚ್ಚಂತಿ ತಾಮ್ ಏಕೆ ಚಾತ್ಮ ಅನೋಜನ. ಸೊ ನಾವಲ್ಲಿ ಪ್ರೇತಗಳಾಗಿರ್ತೀವಿ, ಭೂತಗಳಾಗಿರ್ತೀವಿ, ಹಾಗೂ ನಮಗೆ ಯಾವುದೇ ಒಂದು ಜ್ಞಾನವೂ ಸಿಗಲ್ಲ. ಇನ್ನು ನಾವು ನೋಡಿ, ಅಲ್ಲಿ ಬೇರೆ ಬೇರೆ ಪ್ಲಾನೆಟ್ ಇದೆ, ನಾವು ಇಷ್ಟೇ ಇಲ್ಲೇ ಹುಟ್ಟಬೇಕಂತ ಇಲ್ಲ. ನಮ್ಮ ಒಂದು ಕರ್ಮದಾನುಸಾರ ಈಗ ಈ ತರ ರಾಕ್ಷಸಿ ನಾಸ್ತಿಕ ಅಭಿಪ್ರಾಯದವರು ಅಂತಹ ಒಂದು ಡಾರ್ಕೆಸ್ಟ್ ಪ್ಲಾನೆಟ್ಸ್ ಅಲ್ಲಿ ಹೋಗ್ತಾರೆ. ಒಟ್ಟು ನಿನ್ನೆ ನಾವು ಗೋಲೋಕ ಚಾರ್ಟ್ ಅಲ್ಲಿ ನೋಡ್ತಾ ಇದ್ವಿ, ಹೇಗೆ ಒಂದು 14 ಲೋಕಗಳು ಬ್ರಹ್ಮನ ಅಂಡರ್ ಅಲ್ಲಿ ಇರುವಂತದ್ದು, ಹಾಗೂ 28 ಹೆಲ್ ಇದೆ ಅಂತ ಹೇಳ್ತಾರೆ. ಸೊ ನರಕಗಳು ಅಂತ ಹೇಳಿ. ಸೊ ಹಾಗಾಗಿ ಅಂತ ಒಂದು ಡಾರ್ಕೆಸ್ಟ್ ಪ್ಲಾನೆಟ್ ಅಲ್ಲಿ ಹೋಗ್ತಾರೆ ಅವರು. ಮಹಾತ್ಮನಸ್ತು ಮಾಂ ಪಾರ್ಥ ದೈವಿ ಪ್ರಕೃತಿ ಮಾಶ್ರಿತಾಃ ಭಜನ್ಯನನ್ಯ ಮನಸೋ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯನ್. ಪಾರ್ಥನೆ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಯನೂ ಆದ ದೇವೋತ್ತಮ ಪರಮ ಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಸೊ ನೋಡಿ, ಕೃಷ್ಣನ ಮೂರು ಶಕ್ತಿಗಳಲ್ಲಿ ಒಂದು ನಾವಾಗ ನೋಡಿದ್ದು ದೈವಿ ಶಕ್ತಿಯಲ್ಲಿ ಈ ಮಹಾಮಾಯೆ, ಹಾಗೂ ಎಕ್ಸ್ಟರ್ನಲ್ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿಯಲ್ಲಿ ಇರುವಂತದ್ದು ಈ ರಾಕ್ಷಸರು, ಹಾಗೂ ನಾವೆಲ್ಲರೂ ಬಹಿರಂಗ ಶಕ್ತಿಯಲ್ಲೇ ಬರ್ತೀವಿ. ಆದ್ರೆ ಭಕ್ತರು, ಶುದ್ಧ ಭಕ್ತರು ಯಾವಾಗಲೂ ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರ್ತಾರೆ. ಯಾರದು ದೈವಿ? ಈ ದೈವಿಯಲ್ಲಿ ಒಂದು ಯೋಗಮಾಯ, ಒಂದು ಮಹಾಮಾಯ. ಸೊ ಮಹಾಮಾಯಲ್ಲಿ ನಾವು ಬರುವಂತದ್ದು, ಬೇರೆಯವರೆಲ್ಲ. ಹಾಗೂ ಆದರೆ ನಾವು ಭಕ್ತಿ ಸೇವೆಯಲ್ಲಿ ಹೆಚ್ಚು ಹೆಚ್ಚು ಮೇಲೆ ಹೋದಾಗ ಕೃಷ್ಣನ ಒಂದು ಪ್ರೊಟೆಕ್ಷನ್ ಸಿಗುವಂತದ್ದು. ಹೇಗೆ? ಯೋಗ ಮಾಯೆ ನಮ್ಮನ್ನ ಕಾಪಾಡ್ತಾಳೆ, ಯೋಗ ಮಾಯೆ ಯಾವಾಗ್ಲೂ ನಮ್ಮ ರಕ್ಷಿಸ್ತಾಳೆ. ಆಗ ನಮಗೆ ಮಾಯೆಯಿಂದ ಪ್ರೊಟೆಕ್ಷನ್, ಮಹಾಮಾಯೆ ನಮ್ಮನ್ನ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಆಗ ಯೋಗ ಮಾಯೆ ನಮಗೆ ಪ್ರೊಟೆಕ್ಷನ್ ಕೊಡುವಂಥದ್ದು. ಆ ಒಂದು ಯೋಗ ಮಾಯೆಯ ಒಂದು ರಕ್ಷಣೆಯಲ್ಲಿ ಯಾವಾಗ್ಲೂ ಇರ್ತಾರೆ. ಅವರು ಭ್ರಾಂತಿಗೆ ಸಿಲುಕಲ್ಲ ಮಹಾತ್ಮರು ಅಂತ ಹೇಳಿ. ಸೊ ಇದು ಒಂದು ಚೈತನ್ಯ ಚರಿತಾಮೃತದಲ್ಲಿ ಬರುವಂತ ಒಂದು ಪಾಸ್ಟ್ ಟೈಮ್. ಸೊ ಇದು ಮಾಧವೇಂದ್ರ ಪುರಿ
ಹಾಗೂ ಇಲ್ಲಿ ಕೃಷ್ಣ ಮಾಧವೇಂದ್ರ ಪುರಿ ಎಂತ ಎಷ್ಟು ದೊಡ್ಡ ಭಕ್ತರು ಅಂತ ಹೇಳಿದ್ರೆ ಅವರಿಗೆ ಒಂದ್ಸತಿ ಕನಸಲ್ಲಿ ಬಂದು ಕೃಷ್ಣ ಹೇಳುವಂತದ್ದು, ನನ್ನ ಒಂದು ವಿಗ್ರಹ ಏನಿದೆ ಗೋಪಿನಾಥ್, ಸೊ ಅದನ್ನ ಅದು ಎಲ್ಲಿಯೋ ಅದು ಅಂದ್ರೆ ಭೂಮಿ ಒಳಗಡೆ ಹೋಗಿದೆ, ಇಂಥ ಒಂದು ಜಾಗದಲ್ಲಿ ಇದೆ, ಅದನ್ನ ನೀನು ತೆಗೆದು ಅದಕ್ಕೆ ಪೂಜೆ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ ಕೃಷ್ಣ. ಆಗ ಅವರು ಅದನ್ನ ಸರಿ ಕನಸಲ್ಲಿ ಬಂದದನ್ನ ಹೋಗಿ ಅವರು ನೋಡ್ತಾರೆ, ಅದನ್ನೆಲ್ಲ ಅಗಿಯುವಂತ ಕೆಲಸ ಮಾಡ್ತಾರೆ, ಅದನ್ನ ತೆಗಿವಾಗ ಅವರಿಗೆ ಮೂರ್ತಿ ಸಿಗುತ್ತೆ. ಸೊ ಆ ಮೂರ್ತಿಗೆ ಮತ್ತೆ ನಿತ್ಯ ನೈವೇದ್ಯ ಮಾಡುವಂತದ್ದೆಲ್ಲ ಮಾಡ್ತಾ ಇರ್ತಾರೆ ಅವರು, ಅದನ್ನೆಲ್ಲ ಶುರು ಮಾಡ್ತಾರೆ. ಸೊ ಅದಾದ ಮೇಲೆ ಒಂದ್ಸರ್ತಿ ಅವರು ಎಷ್ಟೋ ಸರ್ತಿ ಕೃಷ್ಣ ಯಾವಾಗ್ಲೂ ಅವ್ರ ಹತ್ರ ಮಾತಾಡಕ್ಕೆ ಬರ್ತಾ ಇದ್ರಂತೆ. ಹಾಗೂ ಕೃಷ್ಣನಿಗೆ ಅವನು ಅವರು ಊಟ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಕೃಷ್ಣ ಸ್ವಯಂ ತಂದು ಕೊಡ್ತಾ ಇದ್ದದ್ದು ಊಟವನ್ನ. ಸೊ ಹಾಗಾಗಿ ಕೃಷ್ಣ ಎಷ್ಟು ಪರ್ಸನಲ್ ಆಗಿ ಇನ್ವಾಲ್ವ್ ಆಗ್ತಾನೆ ಅಂತ ಹೇಳಿದ್ರೆ, ನಾವು ಭಕ್ತಿಯಲ್ಲಿ ಮಾಡಿದಾಗ ಇದು ಒಂದು ಎಕ್ಸಾಂಪಲ್ ಅಂದ್ರೆ ಭಕ್ತರಿಗೆ ಹೇಗೆ ಒಂದು ಪರ್ಸನಲ್ ಹೇಗೆ ಅಂದ್ರೆ ಊಟ ಕೊಡಕ್ಕೆ ಸಹ ಕೃಷ್ಣ ಬರುವಂತದ್ದು ಅಂತ ಹೇಳಿದ್ರೆ ಇದು ಸಾಮಾನ್ಯವಾದದ್ದಲ್ಲ. ಸೊ ಆ ರೀತಿಯ ಒಂದು ಪ್ರೊಟೆಕ್ಷನ್ ಕೃಷ್ಣ ಇಲ್ಲಿ ಹೇಳುವಂತದ್ದು ಅವರು, ಆದುದರಿಂದ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ಅವರು ನಿರತರಾಗಿರ್ತಾರೆ, ಅಂತವರಿಗೆ ಕೃಷ್ಣ ಯಾವಾಗ್ಲೂ ಇರ್ತಾನೆ. ಸೊ ಕೃಷ್ಣ ನಿನ್ನೆ ಅಧ್ಯಾಯದಲ್ಲೂ ನಾವು ನೋಡಿದ್ವಿ, ನಾವು ಹೇಗೆ ಅಂದ್ರೆ ಕೃಷ್ಣ ಯಾರು ಏ ಯಥಾ ಮಾಂ ಅಲ್ಲ ಅದು 4ನೇ ಅಧ್ಯಾಯದಲ್ಲಿ, ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಹಂ, ಅಂದ್ರೆ ಯಾರು ನನಗೆ ಎಷ್ಟು ರೀತಿಯ ಸರೆಂಡರ್ ಆಗ್ತಾರೆ ಆ ರೀತಿ ನಾನು ಸರೆಂಡರ್ ಆಗ್ತೀನಿ. ಹಾಗೂ ಕೃಷ್ಣ ಹೇಳುವಂತದ್ದು ನನಗೆ ಏ ಭಜಂತೆ ಮಾಂ ಭಕ್ತಿಯ ನಾ ಅಂದ್ರೆ ಯಾರು ನನ್ನ ಪ್ರೀತಿಪೂರ್ವಕವಾಗಿ ನನ್ನ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೋ ಅವರು ನನಗೆ ಅಂದ್ರೆ ಅವರು ನನ್ನಲ್ಲಿರ್ತಾರೆ ಹಾಗೂ ನಾನು ಅವರಲ್ಲಿರ್ತಾರೆ ಅಂತ. ಸೊ ಕೃಷ್ಣ ಹೇಳಿದ್ಮೇಲೆ ಪ್ರಾಮಿಸ್ ಅಂದ್ರೆ ಪ್ರಾಮಿಸ್ ಕೃಷ್ಣಂದು, ಕೃಷ್ಣ ಯಾವತ್ತೂ ಹಿಂದೆ ಹೋಗಲ್ಲ. ಸೊ ಹಾಗಾಗಿ ನಮಗೆ ಆ ಒಂದು ಫೇತ್ ಡೆವಲಪ್ ಆಗ್ಬೇಕೀಗ, ಕೃಷ್ಣನ ಮಾತು ಸತ್ಯ, ನಾನು ಇದನ್ನ 100% ನಾನು ಇದನ್ನ ತಗೊಳ್ಬೇಕು, ಇದನ್ನ ನಾನು ನಂಬಬೇಕು. ಆಗ ಏನಾಗುತ್ತೆ, ಕೃಷ್ಣ ಸಹ ನಮಗೆ ಪ್ರೊಟೆಕ್ಟ್ ಮಾಡ್ತಾನೆ. ಸೊ ಈವನ್ ಇನ್ ಸಿಕ್ಸ್ ಟೈಪ್ ಆಫ್ ಸರೆಂಡರ್ ಅಲ್ಲಿ ಸಹ ನಾವು ನೋಡಿದ್ವಿ ಅಲ್ವಾ, ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ ರಕ್ಷಿಷ್ಯ ಅತಿಥಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣನಂ ತಥಾ ಆತ್ಮ ನಿಕ್ಷೇಪ ಕಾರ್ಪಣ್ಯ ಷಡ್ವಿಧ ಭಕ್ತಿ ಲಕ್ಷಣಂ ಅಂತ, ಷಡ್ವಿಧ ಶರಣಾಗತಿ ಅಂತ ಹೇಳಿ ಕೃಷ್ಣ ನನ್ನ ಪ್ರೊಟೆಕ್ಟರ್ ಅಂತ ಹೇಳೋ ನಮ್ಗೆ ಭಾವನೆ ಇರಬೇಕು. ಸೊ ಇಲ್ಲಿ ಸತತಂ ಕೀರ್ತ ಎಂತೋ ಮಾಂ ಯತಂತಶ್ಚ ದೃಢವ್ರತಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯ ಯುಕ್ತ ಉಪಾಸತೆ, ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಸೊ ಭಕ್ತರಾಗಿರೋರು ಹೇಗೆ, ಈಗ ಪ್ರಭುಪಾದ್ ಇಲ್ಲಿ ನಾವು ಒಂದು ಕೀರ್ತನೆ ನೋಡೋಣ. This is the story of the Hare Krishna people. ಸೊ ಹೇಗೆ ಪ್ರಭುಪಾದ್ ಯಾವಾಗ್ಲೂ ಕೀರ್ತನೆ ಮಾಡ್ತಾ ಅಂದ್ರೆ, ಅವರು ಪ್ರಭುಪಾದ್ ಕೀರ್ತನೆ ಮಾಡುವಾಗ ಎಲ್ಲರಿಗೂ ಸಹ ಒಂದು ಆ ಒಂದು ಎನರ್ಜಿ, ಇದು ಇನ್ಫೆಕ್ಷಿಯಸ್ ಅಂತಾರೆ, ಇದು ಭಕ್ತಿ ಅನ್ನೋದು ಇನ್ಫೆಕ್ಷಿಯಸ್. ನಮ್ಮಲ್ಲಿ ಭಕ್ತಿ ಇದ್ರೆ ನಾವು ಬೇರೆಯವರಿಗೆ ಕೊಡ್ಬೋದಂತೆ, ಇಲ್ಲಾಂದ್ರೆ ಕೊಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಭುಪಾದ್ ಜೊತೆ ಯಾರೇ ಅಸೋಸಿಯೇಟ್ ಆದ್ರೂ ಅವರು ಶುದ್ಧ ಭಕ್ತರಾಗಿ ಹೋಗ್ತಾ ಇದ್ರು. ಸೊ ಪ್ರಭುಪಾದ್ ಹೇಗೆ ಅಷ್ಟು ಡಿಸೈಪಲ್ಸ್ ನ ಒಂದು ಅಂದ್ರೆ ಒಂದು 12 ವರ್ಷ, ಜಸ್ಟ್ ಒಂದು 10 ವರ್ಷದ ಸ್ಪ್ಯಾನ್ ಅಲ್ಲಿ ಅವರು ಒಂದು 100,000 ಭಕ್ತರನ್ನ ಹೇಗೆ ಮಾಡಿದ್ರು, ಯಾಕಂತ ಹೇಳಿದ್ರೆ ಪ್ಯೂರಿಟಿ, ಆ ಪ್ಯೂರಿಟಿ ಇಸ್ ದ ಫೋರ್ಸ್ ಅಂತ ಹೇಳ್ತಾರೆ ಪ್ರಭುಪಾದ್. ಸೊ ಹಾಗಾಗಿ ಆ ಪ್ಯೂರಿಟಿ ಇದ್ದಾಗ ಆಕರ್ಷಿತರಾಗ್ತಾರೆ ಜನ. ಸೊ ಹಾಗಾಗಿ ಪ್ರಭುಪಾದಿಗೆ ಅಷ್ಟು ಜನ ಭಕ್ತರನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಯಾಕೆ ಅವರು ಯಾವಾಗಲೂ ನನ್ನ ಕೀರ್ತನೆ ಅಂತ ಹೇಳಿದ್ರೆ ಜಸ್ಟ್ ಭಗವಂತನ ಭಜನ್ ಮಾಡೋದು ಕೀರ್ತನೆ ಮಾಡೋದು ಅಂತಲ್ಲ, ಕೃಷ್ಣನ ಬಗ್ಗೆ ಹೇಳುವಂತದ್ದು. ಸೊ ನಾವು ಏನ್ ಮಾಡ್ಬೇಕು, ನಾವು ಆದಷ್ಟು ನಮಗೆ ಗೊತ್ತಿರುವಂತ ಜ್ಞಾನವನ್ನ ನಾವು ಹಂಚಬೇಕು ಬೇರೆಯವರಿಗೆ, ಅದು ಕೃಷ್ಣನಿಗೆ ತುಂಬಾ ಪ್ಲೀಸ್ ಆಗುವಂತದ್ದು. ಕೃಷ್ಣ ದೃಢ ಸಂಕಲ್ಪದಿಂದ ಪ್ರಯತ್ನ ಮಾಡ್ಬೇಕು ಅಂದ್ರೆ, ಪ್ರಭುಪಾದಿಗ ಅಲ್ಲಿ ಹೋದಾಗ ಅವರಿಗೆ ಯಾರು ಬರ್ತಿರ್ಲಿಲ್ಲ, ಯಾರು ಇಲ್ಲ ಅಂದ್ರೆ ಅವ್ರ ಹತ್ರ ಏನು ದುಡ್ಡು ಇಲ್ಲ, ಒಂದು 40 ರೂಪಾಯಿ ಇಟ್ಕೊಂಡು ಅವ್ರು ಹೋಗಿದ್ದಾರೆ ಒಂದು ಅಂತ ಒಂದು ದೊಡ್ಡ ದೇಶಕ್ಕೆ. ಸೊ ಆದರೆ ಅವರಿಗೆ ಶುರುವಲ್ಲಿ ಯಾವುದೇ ಒಂದು ಸಹಕಾರ ಸಿಗ್ಲಿಲ್ಲ, ಯಾರು ತಗೊಳ್ತಾ ಇರ್ಲಿಲ್ಲ ಕೃಷ್ಣ ಪ್ರಜ್ಞೆ. ಆದ್ರೂ ಸಹ ಅವರು ದೃಢ ವಿಶ್ವಾಸ, ಅವರ ಸಂಕಲ್ಪವನ್ನ ಬಿಟ್ಟಿಲ್ಲ, ಕೈ ಬಿಟ್ಟಿಲ್ಲ ಅಂದ್ರೆ ಅವರಿಗೆ ದೃಢ ವಿಶ್ವಾಸ ಇತ್ತು ಗುರುಗಳ ಮೇಲೆ ಹಾಗೂ ಅವರ ಕೃಷ್ಣನ ಮೇಲೂ, ಹಾಗೂ ಗುರುಗಳ ಮೇಲೆ ಇದ್ದ ದೃಢ ನಂಬಿಕೆಯಿಂದ ಅವರು ಪ್ರಯತ್ನವನ್ನ ಬಿಟ್ಟಿಲ್ಲ. ನಾವು ಸಹ ಪ್ರಯತ್ನವನ್ನ ಕೈ ಬಿಡಬಾರದು. ಏನೋ ನನಗೆ ನಾವು ಅಂದ್ರೆ ಮಗು ನಡಿಬೇಕಾದ್ರೆ ಏನಾಗುತ್ತೆ ಅಂದ್ರೆ ಡಂಕು ಅಂತದ್ದು ಕಾಮನ್, ಅಂದ್ರೆ ಆಬ್ವಿಯಸ್ಲಿ ನಾವೀಗ ಭಕ್ತಿ ಸೇವೆಯಲ್ಲಿ ಒಂದೊಂದು ಮಿಸ್ಟೇಕ್ ಅಥವಾ ನಾವು ತಪ್ಪು ಮಾಡ್ಬೋದು, ಹಾಗಂತ ಹೇಳಿ ನಾನು ಶೇ ನಾನು ಬಿಟ್ಬಿಡ್ತೀನಿ ಅಂತ ಬಿಡುವಂತದ್ದಲ್ಲ, ಅಥವಾ ನಮಗೆ ಬೇರೆ ಮಾಡಕ್ಕೆ ಸಾಧ್ಯ ಆಗದೆ ಇರ್ಬೋದು,
ಅಥವಾ ಚಾಂಟಿಂಗ್ ಏನೋ ಬಿಟ್ಟೋಯ್ತು ಅಂತ ಹೇಳಿದ ತಕ್ಷಣ ನಾವು ಅದನ್ನ ಬಿಡಬಾರ್ದು. ಓಕೆ, ನಾವು ಅದನ್ನ ದೃಢ ಸಂಕಲ್ಪದಿಂದ ಕಂಟಿನ್ಯೂ ಮಾಡ್ಬೇಕು. ಮತ್ತೆ ಹೇಗೆ ಭಕ್ತರ ಸಂಘದಲ್ಲಿ ಇರಬೇಕು, ತುಂಬಾ ನೆಸೆಸರಿ ಇದು. ಭಕ್ತರ ಸಂಘದಲ್ಲಿ ಇಲ್ಲ ಅಂದ್ರೆ ಕಂಟಿನ್ಯೂಟಿ ಮಾಡಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. ಸೊ ದಯವಿಟ್ಟು ಇರಿ, ಹಾಗೂ ಈ ಭಗವದ್ಗೀತೆ ಕ್ಲಾಸ್ಗಳನ್ನು ಅಷ್ಟೇ ಕೇಳ್ತಾ ಇರ್ಬೇಕು. ಕೇಳ್ತಾ 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 ನಮಗೆ ಅದು ಇನ್ನು ನಮ್ಮ ಶ್ರವಣ ಎಷ್ಟು ಮಾಡ್ತೀವೋ ಅಷ್ಟು ನಮಗೆ ಅದನ್ನ ರಿಯಲೈಸೇಷನ್ ಸಿಗುವಂತದ್ದು. ಪಿತಾಹಮಸ್ಯ ಜಗತೋ ಮಾತಾ ದಾತ ಪಿತಾಮಹಃ ವೇದ್ಯಂ ಪವಿತ್ರ ಓಂಕಾರ ರುಕ್ಸಾಮಯ ಜುರೇವಚ. ನಾನು ವಿಶ್ವದ ತಂದೆ ತಾಯಿ ಆಧಾರ ಮತ್ತು ಪಿತಾಮಹ, ನಾನು ಜ್ಞಾನದ ಗುರಿ ಪವಿತ್ರೀಕರಿಸುವವನು, ಓಂಕಾರ ನಾನೇ ಋಗ್ ಸಾಮ ಮತ್ತು ಯಜುರ್ವೇದಗಳು, ನಾನು ವಿಶ್ವದ ತಂದೆ ತಾಯಿ. ಸೊ ಕೃಷ್ಣ ಹೇಳುವಂತದ್ದು ಬರೇ ಮನುಷ್ಯರಲ್ಲ, ಎಲ್ಲ ಸರ್ವ ಯೋನೀಶು ಕೌಂತೆಯ ಅಹಂ ಬೀಜ ಪ್ರದಾಪಿತ ಅಂತ ಹೇಳುವಂಥದ್ದು ಕೃಷ್ಣ. ಅಂದ್ರೆ ಎಲ್ಲಾ ಯೋನಿಗಳಲ್ಲಿ ನಾನೇ ಬೀಜ ಪ್ರದಾಪಿತ, ನಾನು ಕೊಟ್ಟಿರೋ, ನಾನೇ ಸೀಡ್ ಗಿವಿಂಗ್ ಫಾದರ್ ಕೃಷ್ಣ. ಸೊ ಹಾಗಾಗಿ ವಿಶ್ವದ ತಂದೆ ತಾಯಿ, ಯಾಕೆ ಅವನಿಗೆ ಎಲ್ಲರ ಮೇಲೆ ಕರುಣೆ? ನಾವು ಒಂದು ಪ್ರಾಣಿಯನ್ನು ಎಲ್ಲವನ್ನು ನಾವು ಪ್ರೀತಿಯಿಂದ ನೋಡ್ಬೇಕು. ಯಾಕೆ ನಾವು ಎಲ್ಲರನ್ನು ಪ್ರೀತಿಯಿಂದ ನೋಡ್ಬೇಕು? ಯಾಕಂದ್ರೆ ಕೃಷ್ಣ ಪರಮಾತ್ಮನಾಗಿ ಎಲ್ಲರಲ್ಲೂ ಇದ್ದಾನೆ. ಹಾಗಾಗಿ ನಾವು ಎಲ್ಲರನ್ನ ಪ್ರೀತಿಯಿಂದ ನೋಡ್ಬೇಕು, ಎಲ್ಲರನ್ನು ಆಧರಿಸ್ಬೇಕು. ಹಾಗಾಗಿ ಕೃಷ್ಣನೇ ಎಲ್ಲದಕ್ಕೂ ಆಧಾರ. ಆಗ ಮಾತ್ರ ನಾವು ಕೃಷ್ಣನಿಗೆ ನಾವು ಪ್ಲೀಸ್ ಆಗಕ್ಕೆ ಸಾಧ್ಯ. ಈ ಅಸೂಯೆ ಅನ್ನೋದಿದ್ರೆ ಕೃಷ್ಣನಿಗೆ ನಾವು ಪ್ಲೀಸ್, ಕೃಷ್ಣನನ್ನ ನಾವು ಯಾವಾಗ್ಲೂ ಪಡೆಯಕ್ಕೆ ಸಾಧ್ಯ ಇಲ್ಲ. ಸೊ ನಾನು ವಿಶ್ವದ ತಂದೆ ತಾಯಿ ಆಧಾರ ಮತ್ತು ಪಿತಾಮಹ. ಪಿತಾಮಹ, ಪಿತಾ ಯಾರು? ನಾವು ಬ್ರಹ್ಮನನ್ನ, ಬ್ರಹ್ಮನಿಂದ ಬಂದಿರೋಂಥದ್ದು ನಾವೆಲ್ಲ ಜೀವಿಗಳು. ಮನುವಿಗೆ ಜನ್ಮ ಹಾಗೂ ಮನುಕುಲದ ತಂದೆ ಮನುವಿಂದ ನಾವೆಲ್ಲ ಬಂದಿರುವಂಥದ್ದು ಹಾಗೆ. ಆದ್ರೆ ಅವರನ್ನು ಪ್ರಪಿತಾಮಹ ಕೃಷ್ಣ, ಯಾಕೆ ಅಂತ ಹೇಳಿದ್ರೆ ಅವನನ್ನು, ಬ್ರಹ್ಮನನ್ನು ತಂದಿರುವಂತದ್ದು ಯಾರು? ಬ್ರಹ್ಮ ಹುಟ್ಟಿರುವಂತದ್ದು ಕೃಷ್ಣನಿಂದ. ಸೊ ನಾನು ಜ್ಞಾನದ ಗುರಿ ಅಂದ್ರೆ ಎಲ್ಲಾ ಹೈಯೆಸ್ಟ್ ಗೋಲ್ ಅಂದ್ರೆ ನಮ್ಗೆ ಜೀವನದಲ್ಲಿ ಹೈಯೆಸ್ಟ್ ಗೋಲ್ ಯಾವುದು ಅಂದ್ರೆ ಬೇರೆ ಬೇರೆ ನಾವು ಸಾಧನೆ ಮಾಡ್ತಾ 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 ಒಂದು ಸ್ಟೇಜ್ ನಮ್ಗೆ ಲೈಫ್ ಅಲ್ಲಿ ಅನ್ಸುತ್ತೆ ಇದಿಷ್ಟೇನಾ ಜೀವನ ಅನ್ನೋ ತರ ನಮಗೆ ಒಂದು ಪ್ರಶ್ನೆ ಬರಬೇಕು. ಸೊ ಆ ಪ್ರಶ್ನೆ ಬಂದಾಗ ನಮಗೆ ಇಲ್ಲ, ಭಗವಂತನ ಅರ್ಥಕೊಳ್ಳೋದೇ ಪರಮ ಗುರಿ. ಸೊ ಅದನ್ನ ನಮಗೆ ಆ ರಿಯಲೈಸೇಷನ್ ಬರಬೇಕು. ಪವಿತ್ರೀಕರಿಸುವವನು, ಸೊ ಹೇಗೆ ನಾವು ಒಂದು ಭಗವಂತನೊಟ್ಟಿಗೆ ನಾವು ಬಿಕಾಸ್ ಭಗವಂತನನ್ನ ಏನಂತಾರೆ, ಭಗವಂತ ಶುದ್ಧಂ ಅಪಾಪವಿದ್ದಂ, ಶುದ್ಧ ಪರಿಪೂರ್ಣ ಪವಿತ್ರವಾದವನು ಭಗವಂತ. ಹಾಗೂ ಅಪಾಪವಿದ್ದಂ, ಅವನಿಗೆ ಯಾವುದೇ ಒಂದು ಅಪಾಪ ಪಾಪವು ತಗೊಳ್ಕೊಳ್ಳಲ್ಲ ಅಂತ ಹೇಳ್ ಬರುತ್ತೆ. ಸೊ ಹಾಗಾಗಿ ಪವಿತ್ರೀಕರಿಸುವವನು ನಮ್ಮ, ನಾವು ಯಾವಾಗ ಅಸೋಸಿಯೇಟ್ ಆಗ್ತೀವಿ ಕೃಷ್ಣನ ಜೊತೆ ನಮಿಗೂ ಆ ಒಂದು ಒಳ್ಳೆ ಗುಣಗಳು ಬರುವಂತದ್ದು. ಸೊ ಓಂಕಾರ ನಾನೇ, ಸೊ ಓಂಕಾರ 7ನೇ ಅಧ್ಯಾಯದಲ್ಲಿ ನೋಡಿದ್ವಿ ನಾವು ಯಾವ್ದು ಕೃಷ್ಣ ಯಾವ್ದ್ಯಾವ್ದ್ರಲ್ಲಿ ಅಂದ್ರೆ ಓಂಕಾರ ಕೃಷ್ಣನನ್ನ ನಾವು ಕೃಷ್ಣನ ಶಕ್ತಿಯನ್ನ ನೋಡ್ಬೋದು ಅಂತ ಹೇಳಿ. ಹಾಗೂ ಓಂಕಾರ ನಾನು, ನಾನು ಋಗ್ ಸಾಮ ಮತ್ತು ಯಜುರ್ವೇದಗಳು, ವೇದಗಳು ನಾನೇ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುರತು ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನು ನಾನೇ ಶಾಶ್ವತವಾದ ಬೀಜ. ಸೊ ನಾನೇ ನಾನೇ ನಾನೇ, ಇದನ್ನ ನೋಡುವ ಕೆಲವರು ಹೇಳ್ಬೋದು ಏನು ಕೃಷ್ಣ ಇಷ್ಟೊಂದು ನನ್ನನ್ನೇ ನನ್ನೇ ಹೊಗಳ್ತಾನಲ್ಲ ನಾನೇ ನಾನೇ ಅಂತ ಹೇಳುವಂಥದ್ದು, ಇದು ಸರಿ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಯಾರು? ಆಸ್ತಿಕರು, ನಾಸ್ತಿಕರು ಹೇಳುವಂಥದ್ದು, ಹಾಗೂ ರಾಕ್ಷಸ ಸ್ವಭಾವದವರು ಅವರು ಆತರ ಹೇಳೋರು. ಯಾಕೆ ಅಂತ ಹೇಳಿದ್ರೆ ಏನು ತಪ್ಪಿದೆ, ಈಗ ಒಬ್ಬ ಕಂಪೆನಿ ಸಿಇಒ ಅವನ ಒಂದು ಅಸೆಟ್ಸ್ ನ ಡಿಕ್ಲೇರ್ ಮಾಡುವಂಥದ್ದು, ನನ್ನ ಹತ್ರ ಇಷ್ಟು, ನಾನು ಇಷ್ಟು ಕಂಪನಿಗಳಿದೆ ನನ್ನ ಹತ್ರ, ನಾನು ಇಷ್ಟು ಜನ ಎಂಪ್ಲಾಯಿ ವರ್ಕ್ ಮಾಡ್ತಾ ಇದ್ದಾರೆ ನನ್ನ ಹತ್ರ, ನಾವು ಇಷ್ಟೆಲ್ಲ ಒಂದು ವಸ್ತುಗಳನ್ನ ತಯಾರು ಮಾಡ್ತೀವಿ, ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ನಮ್ಮ ಒಂದು ಅಂದ್ರೆ ನಮ್ಮ ಎಲ್ಲ ಒಂದು ಪ್ರಪಂಚದಾದ್ಯಂತ ನಮ್ಮ ವಸ್ತುಗಳೇನಿದೆ ಅದೆಲ್ಲ ಪ್ರಸಿದ್ಧಿ ಇದೆ. ಸೊ ಇದನ್ನೆಲ್ಲ ಹೇಳ್ಕೊಡುವಂಥದ್ದು, ಹಾಗೂ ಅವನ ಒಂದು ಅಸೆಟ್ಸ್ ನ ಡಿಕ್ಲೇರ್ ಮಾಡುವಂಥದ್ದು, ನಾವು ಇಷ್ಟು ಕೋಟಿ ಮಾಡಿದ್ವಿ ಈ ವರ್ಷ, ಕಳೆದ ವರ್ಷ ನಾವು ಇಷ್ಟು ಕೋಟಿ ಮಾಡಿದ್ವಿ, ಇದನ್ನೆಲ್ಲ ಹೇಳ್ಕೊಳ್ಳೋದು ತಪ್ಪಾಗತ್ತಾ? ಖಂಡಿತ ಇಲ್ಲ. ಹೇಳ್ಕೊಳ್ಳೋದು ಅವನು ಖಂಡಿತ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಅವನು ಆ ಕಂಪನಿಯ ಸಿಇಒ. ಒಂದು ಕಂಪನಿ ಸಿಇಒ ಆತರ ಹೇಳ್ಕೊಳ್ಳುವಾಗ ಈ ಜಗದೊಡೆಯ ಅವನು ಕೃಷ್ಣ, ಅವನು ಅದನ್ನ ಹೇಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ನಾನು ನಾನೇ ಗುರಿ, ನಾನೇ ಪೋಷಿಸುವಂತದ್ದು. ಹೌದು, ಅವ್ ಕೃಷ್ಣ ಪೋಷಿಸಿಲ್ಲ ಅಂದ್ರೆ, ಒಂದು ದಿನ ಸೂರ್ಯ ಬರ್ಲಿಲ್ಲ ಅಂತ ಹೇಳಿದ್ರೆ, ಒಂದು ದಿನ ಬೆಳಕೆ ಬರ್ಲಿಲ್ಲ ಅಂದ್ರೆ ನಾವೆಲ್ಲರೂ ಸಾಯ್ತೀವಿ ಅಲ್ವಾ? ನಾವು ಅಂದ್ರೆ ಗಿಡಗಳು ಸಾಯುತ್ತೆ, ಗಿಡಕ್ಕೆ ಬಿಸಿಲು ಬೇಕು, ಅದು ಆಕ್ಸಿಜನ್ ಕೊಡ್ಬೇಕಿದ್ರೆ. ಸೊ ಎಲ್ಲ ಇಂಟರ್ಲಿಂಕ್ಡ್, ಅದೆಲ್ಲ ಒಂದು ದಿನ ನಮಗಾದ್ರೂ ಅಷ್ಟು ಅಹಂಕಾರ ನನ್ನಿಂದ ಇಲ್ಲ ಅಂತ ಹೇಳಿ ನಾವು ಕೃಷ್ಣನಿಗೆ ಕೊಡಕ್ಕೆ ಅಂದ್ರೆ ಕೃಷ್ಣನನ್ನ ನಾವು ಬಿಲೀವ್ ಮಾಡಕ್ಕೆ ಯೋಚನೆ ಮಾಡ್ತೀವಿ. ಸೊ ಆದರೆ ಒಂದು ದಿನ ಕೃಷ್ಣ ನಮ್ಮನ್ನ ಪಾಲಿಸಿಲ್ಲ ಅಂತ ಹೇಳಿದ್ರೆ ನಾವು ಸಾಯ್ತೀವಿ.
ಸೊ ಬಟ್ ನಮಗೆ ಆ ರಿಯಲೈಸೇಷನ್ ಇಲ್ಲ. ಸೊ ಇದನ್ನ ಕೃಷ್ಣ ಹೇಳುವಂತದ್ದು, ನಾನೇ ಯಜಮಾನ, ನಾನೇ ಸಾಕ್ಷಿ, ನಾನೇ ಸಾಕ್ಷಿ ಅಂತ. ನಮ್ಮ ಹೃದಯದಲ್ಲಿ ಅವನು ಕೃಷ್ಣ ಇದ್ದಾನೆ ಯಾವಾಗ್ಲೂ ಸಾಕ್ಷಿಯಾಗಿ. ನಾನು ಯಾರಿಗೆ ಮೋಸ ಮಾಡ್ಬೋದು, ಆದ್ರೆ ನನ್ನ ಆತ್ಮ ಸಾಕ್ಷಿಗೆ ನಾನು ಮೋಸ ಮಾಡಕ್ಕಾಗಲ್ಲ ಅಲ್ವಾ. ಸೊ ನಾವು ಬೇರೆಯವರಿಗೆ ಏನಾದ್ರೂ ಹೇಳ್ಬೋದು, ಇಲ್ಲ ನಾನು ಹೀಗೆ ಹಾಗೆ ಅಂತ, ಆದ್ರೆ ನಮ್ಗೆ ಆತ್ಮಸಾಕ್ಷಿ ಗೊತ್ತು ನಾನೆಷ್ಟು ಸರಿ ಇದ್ದೀನಿ, ನಾನೆಷ್ಟು ಇಲ್ಲ ಅಂತ ಹೇಳಿ. ಹೊರಗಡೆ ನಾನು ಎಷ್ಟು ಹೇಳ್ಬೋದು, ಆದ್ರೆ ಆತ್ಮಸಾಕ್ಷಿ ಯಾಕೆ, ಕೃಷ್ಣ ಇದ್ದಾನೆ, ಕೃಷ್ಣ ನೋಡ್ತಾ ಇದ್ದಾನೆ ಅಲ್ಲಿ. ಹಾಗಾಗಿ ನಾವು ಅಲ್ಲಿ ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ. ನಾನೇ ನಿವಾಸ, ನಾನೇ ಆಶ್ರಯ, ಅಂದ್ರೆ ಫೈನಲ್ ಆಗಿ ನಾವು ಸೇರುವಂತದ್ದು ಕೃಷ್ಣನ ಹತ್ರನೇ. ಸೊ ನಾನೇ ಅತ್ಯಂತ ಆಪ್ತ ಗೆಳೆಯ. ಸೊ ಕೃಷ್ಣ ಹೇಳುವಂತದ್ದು ಸರ್ವ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸೂರುದಂ ಸರ್ವಭೂತಾನಾಂ, ಸೂರುದಂ ಸರ್ವಭೂತಾನಾಂ ಅಂದ್ರೆ ನಾನು ಬೆಸ್ಟ್ ಫ್ರೆಂಡ್ ಆಫ್ ಆಲ್. ತುಂಬಾ ಕಡೆ ಕೃಷ್ಣ ಹೇಳಿರುವಂತದ್ದು ನಾನು ಆತ್ಮೀಯ ಗೆಳೆಯ, ಆಪ್ತ ಗೆಳೆಯ, ನೋಡಿ ಡಿಯರ್ ಫ್ರೆಂಡ್. ಸೊ ಆಪ್ತ ಗೆಳೆಯ ಅವನು ಯಾವಾಗ ಜಾಗೃತ ಆಗುವಂತದ್ದು, ಈಗ ಅವನು ಸ್ಲೀಪಿಂಗ್ ಸ್ಟೇಜ್ ಅಲ್ಲಿ ಇದ್ದಾನೆ ಪರಮಾತ್ಮ, ಬಟ್ ಅವನು ಯಾವಾಗ ಆಕ್ಟಿವ್ ಆಗುವಂತದ್ದು. ಸೊ ನಾವು ಯಾವಾಗ ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ ಆಗ ಕೃಷ್ಣನು ಆಕ್ಟಿವ್ ಪರಮಾತ್ಮ ಆಗಿ ನಮಗೆ ಗೈಡ್ ಮಾಡುವಂತದ್ದು ಪ್ರತಿ ಸತಿ. ಅಂದ್ರೆ ನೀನ್ ಹೀಗೆ ಮಾಡು, ಹೀಗೆ ಮಾಡು ಅಂತ ಹೇಳಿ ನಮಗೆ ದಾರಿ ತೋರಿಸ್ತಾನೆ ಕೃಷ್ಣ. ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನು ಎಲ್ಲದಕ್ಕೂ ಆಧಾರ, ವಿಶ್ರಾಂತಿ ತಾಣ, ನಾನು ಶಾಶ್ವತವಾದ ಬೀಜ. ತಪಾಮ್ಯಹಮಹಂ ವರ್ಷಂ ನಿಗೃಣಾಂ ಮತ್ಸುಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಂ ಅರ್ಜುನ. ಅರ್ಜುನನೇ, ನಾನು ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆ ಹಿಡಿಯುತ್ತೇನೆ ಮತ್ತು ಕಳಿಸುತ್ತೇನೆ. ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿದೆ. ಸೊ ಕೃಷ್ಣ ಶಾಖವನ್ನು ತಡೆಯುವಂಥದ್ದು ಅಂದ್ರೆ ಸೂರ್ಯನೇ ಕೃಷ್ಣ. ಸೂರ್ಯನ ಪ್ರಭುಪಾದ ಹೇಳುವಂಥದ್ದು, ಸೂರ್ಯ ಕೃಷ್ಣನ ಒಂದು ಕಣ್ಣು, ಚಂದ್ರ ಇನ್ನೊಂದು ಕಣ್ಣು, ಒಂದು ತಂಪಾದ ಕಣ್ಣು, ಒಂದು ಬಿಸಿಯಾದ ಕಣ್ಣು. ಹಾಗೂ ಮಳೆಯನ್ನು ಕೊಡುವಂಥದ್ದು, ಮಳೆಯನ್ನು ತಡೆ ಹಿಡಿಯುವಂಥದ್ದು ನಾನೇ. ಸೊ ನಾವು ಈಗ ಕೃಷ್ಣ ದ್ವಾಪರ ಯುಗದಲ್ಲಿ ಬಂದಾಗ ಏನ್ ಮಾಡ್ತಾನೆ, ಎಲ್ಲರೂ ಆ ಒಂದು ವರುಣನಿಗೆ ಪೂಜೆ ಮಾಡ್ತಾ ಇರ್ತಾರೆ. ಆಗ ಅವನು ಗೋವರ್ಧನ ವಾಸಿಗಳಿಗೆಲ್ಲ ಹೇಳುವಂಥದ್ದು, ಆ ಬೃಂದಾವನ ವಾಸಿಗಳಿಗೆ, ನೀವು ಅದಕ್ಕೆ ಯಾಕೆ ಮಾಡ್ತೀರಾ, ಗೋವರ್ಧನ ಬೆಟ್ಟಕ್ಕೆ ಪೂಜೆ ಮಾಡಿ. ಗೋವರ್ಧನ ಬೆಟ್ಟ ಸಹ ಕೃಷ್ಣನಂದೇ ಇನ್ಕಾರ್ನೇಷನ್. ಸೊ ಗೋವರ್ಧನ ಬೆಟ್ಟನು ಕೃಷ್ಣನು ಬೇರೆ ಅಲ್ಲ. ಸೊ ಹಾಗಾಗಿ ಕೃಷ್ಣ ಬೇರೆ ಬೇರೆ ರೂಪ ತಾಳುವಂಥದ್ದು. ಸೊ ಅದು ಗೋವರ್ಧನ ಬೆಟ್ಟ ಆಗಿ. ಸೊ ಗೋವರ್ಧನ ಬೆಟ್ಟಕ್ಕೆ ಪೂಜೆ ಮಾಡಿ. ನೀವು ಯಾಕೆ ಬೆಟ್ಟದಿಂದ ಬರುವಂತದ್ದು ಮಳೆ, ಬೆಟ್ಟ ಅಲ್ಲಿಲ್ಲ ಅಂದ್ರೆ ಮಳೆಯಲ್ಲಿಂದ ಬರುವಂತದ್ದು. ಸೊ ಆಗ ವರುಣನಿಗೆ ಕೋಪ ಬಂದು ಅವನು ಮಳೆಯೆಲ್ಲ ಬರೆಸುವಂತದ್ದು. ಆದ್ರೆ ಅದನ್ನ ತಡೆ ಹಿಡಿಯುವಂಥದ್ದು ಯಾರು, ಕೃಷ್ಣ. ಕೃಷ್ಣನಿಗೆ ಎಲ್ಲ ಸಾಧ್ಯ ಇದೆ. ಸೊ ನಾವು ಬೇರೆ ಬೇರೆ ದೇವತೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಕೃಷ್ಣನನ್ನ ನಾವು ಸರೆಂಡರ್ ಆದ್ರೆ ಎಲ್ಲರಿಗೂ ಸರೆಂಡರ್ ಆದಾಗೆ, ಅಂದ್ರೆ ಎಲ್ಲರನ್ನು ಯಾಕಂತ ಹೇಳಿದ್ರೆ ಎಲ್ಲರೂ ಕೃಷ್ಣನ ಅಂಡರ್ಲೆಲ್ಲೇ ವರ್ಕ್ ಮಾಡುವಂಥದ್ದು, ಎಲ್ಲರೂ ಅಡ್ಮಿನಿಸ್ಟ್ರೇಟರ್ಸ್ ಅಷ್ಟೇ. ಸೊ ಮಳೆಯನ್ನು ತಡೆ ಹಿಡಿಯುವಂಥದ್ದು ಕೃಷ್ಣ. ನಾನೇ ಅಮೃತ, ನಾನೇ ಮೃತ್ಯು. ಅಂತ ಹೇಳಿದ್ರೆ ಈಗ ಮೃತ್ಯುವಾಗಿ ಬಂದಾಗ ಮೃತ್ಯು ಈ ಭಕ್ತನಾಗಿರೋವನಿಗೆ ಅಷ್ಟು ಹೆದರಿಕೆ ಇರಲ್ಲ. ಯಾಕೆಂತ ಹೇಳಿದ್ರೆ ಅವನಿಗೆ ಮುಂದಿನ ಜೀವನದ ಬಗ್ಗೆ ಗೊತ್ತಿರುವಂಥದ್ದು. ಅದೇ ಮೃತ್ಯು ಅಭಕ್ತನಿಗೆ ತುಂಬಾ ಹೆದರಿಕೆ. ನೋಡಿ ಅವನು ಕ್ಷಣ ಕ್ಷಣ, ಅವನಿಗೆ ಯಾವಾಗ ಒಂದು ಆಕಾಶವಾಣಿ ಬಂತು ಕಂಸನಿಗೆ, ನಿನ್ನ ದೇವಕಿಯ ಒಂದು ಎಂಟನೇ ಮಗುವಿಂದ ನಿನ್ನ ಒಂದು ಹತ್ಯೆಯಾಗುವಂಥದ್ದು, ಅಂದ್ರೆ ನಿನ್ನ ಮರಣ ಅಂತ ಹೇಳಿದಾಗ ಆಗಿಂದ ಕ್ಷಣ ಕ್ಷಣ ಅವನು ಸಾಯ್ತಾ ಇದ್ದ ಅಂತ ಹೇಳಿದ್ರೆ ಮೃತ್ಯು. ಮೃತ್ಯಾಗಿ ಬರೋದು ಅಂತ ಹೇಳಿದ್ರೆ ಅಹಂ ಕಾಲೋಸ್ಮಿ ಅಂತಾನೆ ಕೃಷ್ಣ. ಹಾಗಾಗಿ ಅಂದ್ರೆ ಅವನು ಮೃತ್ಯುವಾಗಿ ಬರ್ತಾನೆ ಭಕ್ತರಿಗೆ. ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿದೆ. ಸೊ ಜಡವಸ್ತು ಅಂತ ಹೇಳಿದ್ರೆ ಈ ಭೌತಿಕ ಜಗತ್ತು, ಚೇತನ ಅಂತ ಹೇಳಿದ್ರೆ ಆಧ್ಯಾತ್ಮಿಕ, ಹಾಗೂ ನಮ್ಮ ಆತ್ಮ ಪರಮಾತ್ಮ. ಆತ್ಮವು ಚೇತನ. ತ್ರೈವಿಧ್ಯ ಮಾಂ ಸೋಮ ಪಾಪ ಪೂಪಾಹ ಯಜ್ಞೈರಿಷ್ಟ ಸ್ವರ್ಗತಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ವೇದಗಳನ್ನು ಅಭ್ಯಾಸ ಮಾಡಿ, ಸೋಮರಸವನ್ನು ಪಾನ ಮಾಡಿ, ಸ್ವರ್ಗಲೋಕಗಳನ್ನು ಆರಿಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ, ಅಲ್ಲಿ ಸ್ವರ್ಗ ಸುಖವನ್ನು ಸವಿಯುತ್ತಾರೆ. ಸೊ ಈ ವೇದಗಳಲ್ಲಿ ಹೇಳುವಂತದ್ದೆಲ್ಲ ಎಂತದ್ದು, ಫಲಾಪ್ರದ ಚಟುವಟಿಕೆಗಳೇ. ಅಂದ್ರೆ ಇದನ್ನ ಮಾಡಿದ್ರೆ ನಿಮಗೆ ಈ ಪುಣ್ಯ ಬರುವಂತದ್ದು, ಅಥವಾ ನೀನು ಈ ಇದು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ಬೋದು, ಅಲ್ಲಿ ಆ ಸುಖ ಪಡ್ಬೋದು. ಸೊ ಸ್ವರ್ಗಲೋಕದಲ್ಲಿ ಏನಿದೆ, ಸ್ವರ್ಗಲೋಕದಲ್ಲಿ ಆರಿಸಿದ್ರು ಅಲ್ಲಿ ಸಹ ಇನ್ನೂ ಹೆಚ್ಚೆಚ್ಚು ಇಂದ್ರಿಯ ಸುಖ ಮಾಡುವಂಥದ್ದು. ಸೊ ಇಂದ್ರಿಯ ಸುಖ ಮಾಡಿ ಏನಾಗುತ್ತೆ, ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ, ಹಾಗೂ ಸ್ವರ್ಗಲೋಕದ ಅಲ್ಲಿ ಸುಖವನ್ನ ಪಡೀತಾರೆ ಅಂತ ಹೇಳುವಂಥದ್ದು. ಸೊ ನೆಕ್ಸ್ಟ್,
तेतं भुक्त्वा स्वर्गलोकं विशालं क्षीणे पुण्ये मर्त्ये लोकं विशन्ति एवं त्रिधर्म मनुप्रपन्ना गतागतं काम कामालबन्ते। हीगे अवरु स्वर्गलोकद ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳನ್ನು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ ಮೂರು ವೇದಗಳ ತತ್ವ ಅನುಸರಿಸುವುದರಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾವನ್ನಷ್ಟೇ ಸಾಧಿಸ್ತಾರೆ. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಕೃಷ್ಣ. ನೀವು ವೇದಗಳನ್ನ ಓದಿ ಎಲ್ಲಾ ಒಂದು ಯಾವ್ದ್ಯಾವ್ದೋ ಯೋಗಗಳ ಅಂದ್ರೆ ಯಜ್ಞಗಳನ್ನ ಮಾಡಿ ಅಲ್ಲಿ ಎಲ್ಲ ಸ್ವರ್ಗಕ್ಕೆ ಹೋಗಿ ಹೋಗಿದ್ರು ಸಹ ಈ ಮರ್ತ್ಯಲೋಕಕ್ಕೆ ಬಂದೇ ಬರ್ಬೇಕು. ನಾವು ಮರ್ತ್ಯಲೋಕಕ್ಕೆ ಅಂದ್ರೆ ಸ್ವರ್ಗಕ್ಕೆ ಹೋದ್ರು ಸಹ ನಾವು ಇಲ್ಲಿಗೆ ಹುಟ್ಟಿಯೇ ಹೋಗ್ಬೇಕಂದ್ರೆ ನಮಗೆ ಡೈರೆಕ್ಟ್ ಲಿಬ್ರೇಷನ್ ಇಲ್ಲ, ಮುಕ್ತಿ ಇಲ್ಲ. ಸ್ವರ್ಗಲೋಕಿಂದ ನಾವು ಗೋಲೋಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ನಾವು ಅನ್ಕೊಳ್ಬಹುದು ನಾನು ಹೀಗೆ ಅಂದ್ರೆ, ಈಗ ಮೆಟ್ಲಲ್ಲಿ ಹೇಗೆ ನಾವು ಒಂದೊಂದು ಮೆಟ್ಲು ಹತ್ತುತ್ತಾ ಒಂದು ಟಾಪ್ ಮೆಟ್ಲು ಹೋಗುವಂತದ್ದು, ಆದ್ರೆ ಇಲ್ಲಿ ಸ್ವರ್ಗಲೋಕಕ್ಕೆ ಹೋದ್ರು ಸಹ ನಾವು ಕೆಳಗೆ ಬರ್ಬೇಕು. ಈ ಲೋಕಕ್ಕೆ ಬಂದೇ ಇಲ್ಲಿ ನಾವು ಭಕ್ತಿ ಸೇವೆ ಮಾಡಿಯೇ ಹೋಗ್ಬೇಕು. ಇಲ್ಲಿ ಹೀಗೆ ಡೈರೆಕ್ಟ್ ಹೆವೆನ್ ಇಂದ ಇಲ್ಲಿ ನಾವು ಹೋಗ್ಬೋದು ಅಂತ ಇಲ್ಲ. ಮೇಲೆ ಹೆವೆನ್ ಲೋಕಕ್ಕೆ ಹೋದ್ರು ಸಹ ನಾವು ಕೆಳಗೆ ಬರ್ಬೇಕು. ಸೊ ಮತ್ತೆ ಮತ್ತೆ ಹುಟ್ಟು ಸಾವಲ್ಲೇ ಇರ್ತಾರಷ್ಟೇ ಹೀಗೆ ಮಾಡೋದ್ರಿಂದ ಅಂತ ಇಲ್ಲಿ ಕೃಷ್ಣ ಹೇಳುವಂತದ್ದು. ಅನನ್ಯಶ್ಚಿಂತ ಎಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗ ಕ್ಷೇಮಂ ಮಹಾಮ್ಯಹಂ. ಅನನ್ಯ ಚಿಂತೆಯಿಂದ ಒಂದೇ ಮನಸ್ಸಿನ ಇಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರು ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಸೊ ನನ್ನನ್ನು ಯಾವಾಗ್ಲೂ ಚಿಂತೆ ಮಾಡುವವರನ್ನ ನಾನು ಅವರನ್ನ ಅವ್ರ ಹತ್ರ ಏನಿಲ್ಲ ಅದನ್ನ ನಾನು ರಕ್ಷಿಸುತ್ತೇನೆ ಅಂತ ಕೃಷ್ಣ ಹೇಳುವಂತದ್ದು. ಸೊ ಅರ್ಜುನಾಚಾರಿ ಅಂತ ಒಬ್ಬ ಭಕ್ತ ಇದ್ದ, ಪರಮ ಭಕ್ತ ಕೃಷ್ಣನ. ಅವನು ಇದನ್ನ ಯಾವಾಗ್ಲೂ ಅವನಿಗೆ ತುಂಬಾ ಇಷ್ಟ ಇತ್ತು, ಓದ್ತಾ ಇದ್ದ, ಯಾವಾಗ್ಲೂ ಓದ್ತಾ ಇದ್ದ. ಅನನ್ಯ ಚಿಂತ ಎಂತೋ ಮಾಂ ಏಜನ್ ಆಫ್ ಮಾಂ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತ ನಾಂ. ನಾನು ಅವನ ಯೋಗಕ್ಷೇಮ ನೋಡ್ತೇನೆ. ಆದ್ರೆ ಅವನ ಮನೆಯಲ್ಲಿ ತುಂಬಾ ಬಡತನ, ಅವನಿಗೆ ಗುರುಕುಲ ಇತ್ತು, ತುಂಬಾ ಜನ ಮಕ್ಕಳು ಸಹ ಅವನ ಹತ್ರ ಕಲಿತಾ ಇದ್ರು. ಆಗ ಅವನಿನ್ ಹೆಂಡತಿ ಹೇಳ್ತಾಳೆ, ನೀನ್ ಯಾವಾಗ ನೋಡಿದ್ರೆ ಇದನ್ನ ಹೇಳ್ತಾ ಇರ್ತೀಯ, ಆದ್ರೆ ನನಗೆ ನಮಗೆ ಇಷ್ಟು ಬಡತನ ಇದೆ, ಏನು ಇಲ್ಲ, ಊಟ ಎಲ್ಲ ಹೋಗಿ ಏನಾದ್ರು ತಗೊಂಡ್ ಬಾ. ಸೊ ಆಮೇಲೆ ಕೃಷ್ಣ ಅವನ್ ಯೋಚನೆ ಮಾಡ್ತಾನೆ, ಹೌದು ಕೃಷ್ಣ ಹೀಗೆ ಸಾಧ್ಯನಾ? ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನೇ ಹೇಗೆ ಬರ್ತಾನೆ? ಅವನು ಬರಕ್ಕೆ ಸಾಧ್ಯ ಇಲ್ಲ, ಯಾರನ್ನಾರು ಕಳಿಸ್ಬೋದು ಅಂತ ಹೇಳಿ ಅವನೇನ್ ಮಾಡ್ತಾನೆ, ಆ ಲೈನ್ ಅನ್ನ ಡ್ಯಾಶ್ ಮಾಡ್ತಾನೆ ಬುಕ್ಕಲ್ಲಿ. ಅವನ ಅದನ್ನ ಗೀಚಿತಾನೆ. ಆ ಗೀಚಿ ಹಾಕಿ ಏನ್ ಮಾಡ್ತಾನೆ, ನಾನು ಬರುತ್ತೇನೆ, ನಾನು ಕಾಪಾಡುತ್ತೇನೆ ಅಂತ ಇರುವುದನ್ನ ಅವನೇನ್ ಮಾಡ್ತಾನೆ, ನಾನು ಯಾರನ್ನಾರು ಕಳುಹಿಸುತ್ತೇನೆ ಅಂತ ಬರೀತಾನ ಅವನದನ್ನ. ಅವನು ಬರೆದು ಆಮೇಲೆ ಹೋಗ್ತಾನೆ ಅವನು ಹೊರಗಡೆ ಭಿಕ್ಷೆಗೆ ಅಂತ ಹೇಳಿ ಹೋಗ್ತಾನೆ, ಸ್ನಾನಕ್ಕೆ ಹೋಗ್ತಾನೆ. ಹಾಗೆ ಮತ್ತೆ ಭಿಕ್ಷೆ ಬೇಡಿ ಬಾ ಅಂತ ಹೇಳ್ತಾಳೆ ಹೆಂಡತಿ, ಊಟ ಏನಂತ ಅಂತ. ಸೊ ಬರುವಾಗ ಏನಾಗುತ್ತೆ, ಅವನು ಬರುವಾಗ ಅವನಿಗೆ ಎಲ್ಲೂ ಸಿಗೋದು ಇಲ್ಲ, ಬರ್ತಾ ಇರ್ತಾನೆ, ಹುಡುಕ್ತಾ ಇರ್ತಾನೆ. ಅಷ್ಟೊತ್ತಿಗೆ ಏನಾಗುತ್ತೆ, ಇಲ್ಲಿ ಮನೆಗೆ ಇಬ್ರು ಹುಡುಗರು ಬರ್ತಾರೆ. ಹುಡುಗರು ಏನ್ ಮಾಡ್ತಾರೆ, ಅವರು ಒಂದು ಒಂದು ಕಾರ್ಟ್ ಅಲ್ಲಿ, ವುಡನ್ ಕಾರ್ಟ್ ಏನಿದೆ ಒಂದು ಎತ್ತಿನ ಗಾಡಿಯಲ್ಲಿ, ಗಾಡಿಯಲ್ಲಿ ಫುಲ್ ಜೀನ್ಸಿ ಐಟಮ್ಸ್ ಎಲ್ಲಾ ಒಂದು 6 ತಿಂಗಳಿಗೆ ಆಗುವಷ್ಟು ಐಟಮ್, ಹಣ್ಣು ಬೇರೆ ತರಕಾರಿಗಳಿರ್ಬೋದು ಮತ್ತು ಬೇರೆ ಮನೆಗೆ ಬೇಕಾದಂತ ಎಲ್ಲಾ ಸಾಮಾನು ಎಲ್ಲರಿಗೂ ಸಾಕಾಗುವಂತ ಅಷ್ಟು ಐಟಮ್ ನ ಹಾಕೊಂಡು ಅವ್ರು ಗಾಡಿಲಿ ಬರ್ತಾರೆ. ಬಂದಾಗ ಇವಳಿಗೆ ಆಶ್ಚರ್ಯ, ಯಾರು ಕಳಿಸಿದ್ದು ನಿಮ್ನ, ಯಾರು ನೀವು ಅಂತಂದ್ರೆ, ತುಂಬಾ ಸುಂದರವಾಗಿರ್ತಾರಂತ ಇಬ್ರು ಹುಡುಗರು, ತುಂಬಾ ಸುಂದರವಾಗಿರ್ತಾರೆ, ಅವಳಿಗೆ ನೋಡಿದ ತಕ್ಷಣ ಆಕರ್ಷಣೆ ಆಗುತ್ತೆ. ಯಾರು ನಿಮ್ನ ಕಳಿಸಿದ್ದು ಅನ್ವಾಗ, ಇವನು ಅರ್ಜುನಾಚಾರಿ ಕಳಿಸಿದ್ರು, ನಿಮ್ಮ ಗಂಡ ಕಳಿಸಿದ್ದು. ಆದರೆ ತುಂಬಾ ಕೆಟ್ಟವರು ನಿಮ್ಮ ಗಂಡ, ಯಾಕೆ ಏನಾಯ್ತು ಅಂದ್ರೆ, ಅವರ ಮೈಯಲ್ಲಿ ಬರೇ ಇರುತ್ತಂತೆ, ಬರೇ ಇರುತ್ತೆ ಬೆನ್ನಲ್ಲಿ. ಅಯ್ಯೋ, ಯಾರು ನಿಮಗೆ ಮಾಡಿದ್ದು, ನಿಮ್ಮ ಗಂಡ ಮಾಡಿರುವಂತದ್ದು ಅನ್ವಾಗ ಅವಳಿಗೆ ಆಶ್ಚರ್ಯ ಆಗುತ್ತೆ. ಅವರು ಅಂತ ಮನುಷ್ಯ ಅಲ್ಲ ಅಲ್ಲ ಅಂದ್ರೆ, ಅವನು ಸಾತ್ವಿಕವಾದವನು, ತುಂಬಾ ಸಾಧು ವ್ಯಕ್ತಿ. ಸೊ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಅಂತ ಅವಳು ಯೋಚನೆ ಮಾಡ್ತಾಳೆ, ಹೇಗೆ ಈ ತರ ಆಯ್ತು ಅಂತ. ಸೊ ಆಯ್ತು ಅಂತ ಹೇಳಿ, ಸರಿ ಬನ್ನಿ ಊಟ ಮಾಡಿ. ಮತ್ತೆ ಅವರೆಲ್ಲ ಕೊಟ್ಟು, ಇಲ್ಲ ಇಲ್ಲ ನಾವು ಹೋಗ್ತೇವೆ, ನಿಮ್ಮ ಗಂಡ ತುಂಬಾ ಇದು ರಾಕ್ಷಸನಾಗ್ ಮಾಡ್ತಾನೆ, ಅವ್ನು ಮತ್ತೆ ಹೊಡಿತಾನೆ ನಮಗೆ, ನಾವು ಹೋಗ್ತೀವಿ ಅಂತ ಹೇಳ್ತಾನೆ. ಇಲ್ಲ ಇಲ್ಲ ನೀವ್ ಇರ್ಬೇಕು, ಊಟ ಮಾಡ್ಬೇಕು ಅಂತ ಹೇಳಿ ಅವಳು ಫೋರ್ಸ್ ಮಾಡಿ ಅವರಿಗೆ ಊಟ ಬಡಿಸ್ತಾಳೆ. ಊಟ ಮಾಡಿಸಿ ಅವರು ಹೋಗ್ತಾರೆ. ಹೋಗಿದ ಮೇಲೆ ಅವನು ಅರ್ಜುನಾಚಾರಿ ಅವನಿಗೆ ಎಲ್ಲೂ ಏನು ದಾರಿಲಿ ಊಟ ಸಿಗಲ್ಲ, ಬೇಜಾರಲ್ಲಿ ಬರ್ತಾನೆ ಹೆಂಡತಿಗೆ ಹೇಗೆ ಮುಖ ತೋರಿಸುವಂತದ್ದು ಅಂತ ಹೇಳಿ. ಆಗ ಬರುವಾಗ ಇಲ್ಲಿ ನೋಡ್ತಾನೆ, ಎಲ್ಲ ಮನೇಲಿ ಇಷ್ಟೆಲ್ಲ ಐಟಮ್, ಅವನು ಎಲ್ಲಿ ಹೋಗಿದ್ರು, ನೀವು ಇಷ್ಟೆಲ್ಲ ಕಳ್ಸಿದ್ದೀರಾ, ಎಲ್ಲಿಂದ ಸಿಕ್ತು ನಿಮಗೆ ದುಡ್ಡು ಇಷ್ಟೆಲ್ಲ, ನಾನ್ ಕಳ್ಸಿದ್ದ, ನಾನ್ ಯಾರನ್ನು ಕಳ್ಸಿಲ್ವಲ್ಲ, ಇಲ್ಲ ಇಬ್ರು ಹುಡುಗಿರು ಬಂದಿದ್ರು, ಅದೆಲ್ಲ ಎಲ್ಲ ತಂದು ಕೊಟ್ಟಿದ್ದಾರೆ, ನೀವೇ ಕಳ್ಸಿದ್ದಂತಲ್ಲ. ಅವನಿಗೆ ಡೌಟ್ ಬರುತ್ತೆ, ಇಬ್ರು ಹುಡುಗರು ಯಾರು ಇರ್ಬೋದು, ಹೇಗಿದ್ರು ಅಂತ ಕೇಳ್ತಾನೆ. ಅವಳು ವಿವರಿಸ್ತಾಳೆ. ಆಗ ಅವನಿಗೆ ಅರಿವಾಗತ್ತೆ, ಓ ಇದು ಬೇರೆ ಯಾರು ಅಲ್ಲ, ದೇವೋತ್ತಮ ಪರಮ ಪುರುಷ ಕೃಷ್ಣ ಹಾಗೂ ಬಲರಾಮ ಬಂದಿರುವಂತದ್ದು, ಬೇರೆ ಯಾರು ಅಲ್ಲ. ಆಗ ಅವನಿಗೆ ಡೌಟ್ ಬರುತ್ತೆ ಅಲ್ಲ, ಅದಕ್ಕೆ ಮುಂಚೆ ಅವನಿಗೆ ಡೌಟ್ ಬರುತ್ತೆ. ಅವನು ಹೋಗಿ ನೋಡ್ತಾನೆ ಅಂದ್ರೆ, ಅವರಿಗೆ ಬರೆ ಹಾಕಿದಿರಂತೆ, ನೀವು ಯಾಕೆ ಈ ತರ ಮಾಡಿದ್ರಿ, ಬರೀ 3 ಬರೆ ಇತ್ತು ಅವರ ಬೆನ್ನಲ್ಲಿ. ಅವನು ಹೋಗಿ ಡೌಟ್ ಆಗಿ ಅವನು ಹೋಗಿ ಅವನ ಪುಸ್ತಕಗಳನ್ನ ನೋಡ್ತಾನೆ. ಅದರಲ್ಲಿ ಗೆರೆಯನ್ನು ಅವನಿಗೆ ಆಗ ಗೊತ್ತಾಗುವಂತದ್ದು, ಓ ಇದು ನಾನು ಗೆರೆ ಹಾಕಿರುವಂತದ್ದು,
ಕೃಷ್ಣನಿಗೆ. ಹಾಗಾದ್ರೆ ಇದು ಕೃಷ್ಣನೇ ಬಂದಿರುವಂತದ್ದು, ಅವನು ಮೂರು ಗೆರೆ ಹಾಕಿರ್ತಾನೆ, ಸೊ ಮೂರು ಬರೆ ಬಿದ್ದಿರುತ್ತೆ ಕೃಷ್ಣನ ಮೈ ಮೇಲೆ. ಸೊ ಈ ರೀತಿ ಆಗ ಅವನಿಗೆ ಅರ್ಥ ಆಗುತ್ತೆ, ಇಲ್ಲ ಕೃಷ್ಣ ಸ್ವತಃ ಬಂದು ಕಾಪಾಡ್ತಾನೆ. ಆದ್ರೆ ಯಾವುದೋ ರೂಪದಲ್ಲಿ ಬರ್ತಾನೆ ನಮಗೆ ಗೊತ್ತಾಗಲ್ಲ, ಅದು ಕೃಷ್ಣ ಬಂದು ಹೋದ್ರು ಗೊತ್ತಾಗಲ್ಲ. ಅಂದ್ರೆ ನಮಗೆಲ್ಲ ಬರಲ್ಲ, ಆದ್ರೆ ಅಷ್ಟು ಪ್ಯೂರ್ ಡಿವೋಟಿ ಅವರವರಿಗೆ ಕೃಷ್ಣ ಬರುವಂತದ್ದು. ಈಗ ನಾವು ಪ್ರಭುಪಾದನು ಆ ರಷ್ಯಾದಲ್ಲಿ ಹೇಗೆ ಆ ಒಬ್ಬ ಒಬ್ಬ ಆಫೀಸರ್, ಇಮಿಗ್ರೇಷನ್ ಆಫೀಸರ್ ಹೇಗೆ ಬಿಡುವಂತದ್ದು, ಪ್ರಭುಪಾದ ಹೇಳುವಂತದ್ದು ಪರಮಾತ್ಮ ಇದ್ದಾನೆ ಅವನ ಹೃದಯದಲ್ಲಿ, ಅವನು ಬಿಡೋ ಹಾಗೆ ಮಾಡಿದ. ಇಲ್ಲಾಂದ್ರೆ ಅವರಲ್ಲಿ ಕಮ್ಯುನಿಸ್ಟ್ಗಳು, ಅವರಿಗೆ ಭಕ್ತರಂದ್ರೆ ಆಗಲ್ಲ, ಅವನು ಹೇಗೆ ಬಿಟ್ಟ. ಸೊ ಹಾಗೆ ಕೃಷ್ಣ ಆತರ ಒಂದು ಮಾಡ್ತಾನೆ, ಅವರ ಭಕ್ತರನ್ನ ಅವನು ಕಾಪಾಡ್ತಾನೆ. ಸೊ ಇಲ್ಲಿ ಕೃಷ್ಣ ಸ್ವಯಂ ಸಹ ಬರಬಹುದು. ಏಪ್ಯನ್ಯದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿ ಪೂರ್ವಕಂ. ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಪೂಜಿಸುತ್ತಾರೆ. ನೋಡಿ, ನಾವು ಬೇರೆ ದೇವತೆಗಳನ್ನ ಮಾಡುವುದು ಶ್ರದ್ಧೆಯಿಂದ ಅವರು ಪೂಜಿಸುವವರು. ಯಾರು ಶ್ರದ್ಧೆಯಿಂದ ದೇವತೆಗಳನ್ನ ಪೂಜೆ ಮಾಡ್ತಾರೆ ಅವರು ಸಹ ನನ್ನನ್ನೇ ಪೂಜೆ ಮಾಡುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಹಾಗೂ ಕೃಷ್ಣನನ್ನೇ ಎಲ್ಲ ಯಜ್ಞವನ್ನ, ಯಜ್ಞದ ಭೋಕ್ತಾರ ಯಾವಾಗ್ಲೂ ಕೃಷ್ಣನೇ. ಸೊ ಯಾರೇ ಏನೇ ಒಂದು ಯಜ್ಞ ಪೂಜೆ ಮಾಡಿದ್ರೆ ಅದು ತಲುಪುವಂತದ್ದು ಕೃಷ್ಣನಿಗೆ. ಸೊ ನಾವು ಯಾವುದೇ ಆದ್ರೆ ಅದನ್ನ ಅವಿಧಿ ಪೂರ್ವಕಂ ಮಾಡ್ತಾರೆ, ಅವಿಧಿ ಪೂರ್ವಕವಾಗಿ ಸರಿಯಾದ ತಪ್ಪು ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ, ಭಗವಂತನನ್ನ ಪೂಜೆ ಮಾಡುದು ಬಿಟ್ಟು ನಾವು ದೇವತೆಗಳನ್ನ ಮಾಡುತ್ತಾ ಇದೀವಿ. ಯಾಕೆ ನಾವು ಇದನ್ನ ನೋಡ್ತಾ ಇಲ್ಲ, ಭಗವಂತನ ಒಂದು ಆಜ್ಞೆ ಏನಿದೆ ಭಗವದ್ಗೀತೆಯಲ್ಲಿ ಅದನ್ನ ನಾವು ನೋಡ್ತಾ ಇಲ್ಲ. ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾಹ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಚಿ ನೋಪಿ ಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಈಗ ನಾನು ಡೆಲ್ಲಿಗೆ ಅಂತ ಒಂದು ಟಿಕೆಟ್ ತಗೊಳ್ತೀನಿ, ಡೆಲ್ಲಿಗೆ ಅಂತ ಟಿಕೆಟ್ ತಗೊಂಡು ನಾನು USAಗೆ ಹೋಗ್ಬೇಕಂತ ಇಷ್ಟಪಡ್ತೀನಿ. ಸಾಧ್ಯ ಇದೆಯಾ? ಅದು ಸಾಧ್ಯ ಇಲ್ಲ. ನಾನು ಎಲ್ಲಿಗೆ ಟಿಕೆಟ್ ತಗೊಂಡಿದ್ದೀನೋ ಅಲ್ಲಿಗೆ ಆ ಒಂದು ಸ್ಥಳಕ್ಕೆ ಮಾತ್ರ ಹೋಗಕ್ಕೆ ಸಾಧ್ಯ. ಹಾಗೆ ನಾವು ದೇವತೆಗಳನ್ನ ಪೂಜೆ ಮಾಡಿದ್ರೆ ನಾವು ದೇವಲೋಕಕ್ಕೆ ಹೋಗ್ಬೋದು. ಹಾಗೆ ನಾವು ಮನುಷ್ಯರನ್ನ, ಕೆಲವರು ಮನುಷ್ಯರನ್ನ ಪೂಜೆ ಮಾಡ್ತಾರೆ, ಆ ಒಂದು ಅವರು ಮರ್ತ್ಯ ಲೋಕಕ್ಕೆ ಬರ್ತಾರೆ, ಅಥವಾ ಅವರು ಹಾಗೂ ಇನ್ನೊಬ್ರು ಇಲ್ಲಿ ಭೂತಗಳನ್ನ ಪೂಜೆ ಮಾಡ್ತಾರೆ. ಭೂತಗಳನ್ನ ಪಿತೃಗಳನ್ನ ಪೂಜೆ ಮಾಡೋರು ಪಿತೃಲೋಕಕ್ಕೆ, ಹಾಗೂ ಭೂತಗಳನ್ನ ಪೂಜಿಸುವವರು ಭೂತಾರಾಧನೆ ಅಂತೆಲ್ಲ ಮಾಡ್ತಾರೆ. ಸೊ ಅಂತವ್ರು ಭೂತಗಳ ಲೋಕಕ್ಕೆ ಹೋಗ್ತಾರೆ. ಸೊ ನಾವು ಏನು ಪೂಜೆ ಮಾಡ್ತೀವಿ ಅಲ್ಲಿಗೆ ಹೋಗುವಂಥದ್ದು. ಪತ್ರಂ ಪುಷ್ಪಂ ಫಲಂ ತೋ ಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಚತಿ ತದಹಂ ಭಕ್ತಿ ಪ್ರಹೃತ ಪೌರುತಂ ಅಶ್ನಾಮಿ ಪ್ರಯತಾತ್ಮನಃ. ಯಾರಾದರೂ ನನಗೆ ಪ್ರೀತಿಯಿಂದ ಮತ್ತು ಭಕ್ತಿ, ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸ್ತೇನೆ. ಸೊ ಕೃಷ್ಣನಿಗೆ ಬೇರೆ ಏನು ಬೇಡ ಅಂದ್ರೆ, ನಮಗೆ ನಾವು ಪ್ರಸಾದವನ್ನೇ ಇಡ್ಬೇಕು. ಆಕ್ಚುಲಿ ನಾವು ಮಾಡಿರೋದು ಪ್ರಸಾದವನ್ನ ದೇವರಿಗೆ ಇಟ್ಟು ತುಳಸಿ ಇಟ್ಟು ನಾವು ಅದರಲ್ಲಿ ಹರೇ ಕೃಷ್ಣ ಮಂತ್ರವನ್ನ ಒಂದ್ಸರ್ತಿ ಹೇಳಿ ದೇವರಿಗೆ 5 ನಿಮಿಷ ಬಿಟ್ಟು ನಾವು ಅದನ್ನ ಸ್ವೀಕಾರ ಮಾಡಿದ್ರೆ ಅದು ಪ್ರಸಾದ ಆಯ್ತು. ಸೊ ನಾವು ಏನು ಪ್ರಸಾದಕ್ಕೆ ಬೆಳ್ಳುಳ್ಳಿ ನೀರುಳ್ಳಿ ಹಾಕುವಾಗಿಲ್ಲ, ಸಾತ್ವಿಕವಾದ ಆಹಾರವನ್ನ ದೇವರಿಗೆ ಇಡಬೇಕು ಹಾಗೂ ಶುಚಿತ್ವದಲ್ಲಿ ಮಾಡಬೇಕು. ಸೊ ದಯವಿಟ್ಟು ಎಲ್ಲರೂ ಮಾಡಿ ಇದನ್ನ ಪಾಲಿಸಕ್ಕೆ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಒಂದು ಹಣ್ಣನ್ನ ಇಡಿ, ಹಣ್ಣನ್ನ ಇಡಕ್ಕೆ ಸ್ಟಾರ್ಟ್ ಮಾಡಿ. ಹಣ್ಣನ್ನ ಇಡ್ತಾ ಇಡ್ತಾ ನಿಮಗೆ ನಿಧಾನವಾಗಿ ನೀವು ಊಟಗಳನ್ನ ಇಡ್ಬೋದು. ಈಗ ಸದ್ಯಕ್ಕೆ ನೀವು ಒಂದು ಹಣ್ಣನ್ನ ಅಥವಾ ಕೃಷ್ಣ ಹಣ್ಣು ಇಟ್ಟು ಒಂದು ಎಲೆ ಇಡ್ಬೋದು. ಹಣ್ಣು ಇಲ್ಲ ಅಂದ್ರೆ ಒಂದು ನಮಗೆ ಹೂವು ಕೊಡಿ, ಹೂವು ಹಾಕಿ ಅಥವಾ ಎಲೆ ಹಾಕಿ. ಕೃಷ್ಣ ಯಾಕೆ ಕೇಳುವಂತದ್ದು ಇದು? ಇಷ್ಟು ಪ್ರೀತಿಯಿಂದ ಕೇಳುವಂಥದ್ದು, ಪ್ರೀತಿಯಿಂದ. ಸೊ ಇದನ್ನ ನಾವು ಪ್ರೀತಿಯಿಂದ ಮಾಡುವಂಥದ್ದು. ಇಲ್ಲಾಂದ್ರೆ ಕೃಷ್ಣನಿಗೆ ಇಷ್ಟೆಲ್ಲ ಇರುವಾಗ, ಇಷ್ಟೊಂದು ಶ್ರೀಮಂತ ಕೃಷ್ಣ, ಅವನಿಗೆ ನಮ್ಮ ಒಂದು ಊಟ ಬೇಕಾ? ಈ ಧಾನ್ಯಗಳು ಬಂದಿರುವಂತದ್ದೆಲ್ಲ ಇಲ್ಲ. ನಾವು ಯಜ್ಞದ ಚಕ್ರದಲ್ಲಿ ನೋಡಿದ್ವಿ, ವೇದಗಳಿಂದ ಬರುವಂತದ್ದು ಅಂದ್ರೆ ಕೃಷ್ಣನಿಂದ ವೇದಗಳಿಂದ ಬರುವಂತದ್ದು, ವೇದಗಳಲ್ಲಿರೋ ಒಂದು ಇನ್ಸ್ಟ್ರಕ್ಷನ್ಸ್, ಆ ಇನ್ಸ್ಟ್ರಕ್ಷನ್ ಅಲ್ಲಿ ಇರೋ ಹಾಗೆ ನಾವು ಏನು ಯಜ್ಞಗಳನ್ನ ಮಾಡುವಂಥದ್ದು. ಯಜ್ಞದಿಂದ ಮಳೆ ಅಲ್ವಾ, ಯಜ್ಞದಿಂದ ಮಳೆ, ಆ ಮಳೆಯಿಂದ ಬರುವಂತದ್ದು ಧಾನ್ಯಗಳು. ಸೊ ಧಾನ್ಯಗಳೆಲ್ಲ ಬರುವಂತದ್ದೇ ಕೃಷ್ಣನಿಂದ. ಆ ಧಾನ್ಯವನ್ನ ನಾವು ಕೃಷ್ಣನಿಗೆ ಅರ್ಪಿಸಲಿಲ್ಲ ಅಂದ್ರೆ ನಾವು ತಪ್ಪಾಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಆದ್ರೆ ಪ್ರೀತಿಯಿಂದ ಕೊಡ್ಬೇಕು ನಾವು. ಭಾವಗ್ರಹಿ ಜನಾರ್ದನ ಅಂತೀವಿ ಕೃಷ್ಣನನ್ನ, ಯಾಕೆಂತ ಹೇಳಿದ್ರೆ ಅವನು ಪ್ರೀತಿಗೆ ಸೋಲ್ತಾನೆ ಕೃಷ್ಣ. ಸೊ ಕೃಷ್ಣ ಬೃಂದಾವನದಲ್ಲಿ ಅಂದ್ರೆ ಅವರಿಗೆ ಪ್ರೀತಿಯಿಂದ ಕೃಷ್ಣನ ಮಾತ್ರ ಅಂದ್ರೆ ಅವರು ಹೇಗೆ ಅಂತ ಹೇಳಿದ್ರೆ ಅವನು ಹೇಳುವಂತದ್ದು ಬೃಂದಾವನ ವಾಸಿಗಳಿಗೆ, ನನಗೆ ನಿಮಗೆ ಕೊಡುವಂತದ್ದು ನನ್ನ ಹತ್ರ ಏನು ಇಲ್ಲ ಅಂದ್ರೆ ಕೃಷ್ಣ ಅಷ್ಟು ಹೆಲ್ಪ್ಲೆಸ್ ಕಂಡೀಷನ್ ಆಗುವಂತದ್ದು ಭಕ್ತರ ಮುಂದೆ. ಯಾಕಂತ ಹೇಳಿದ್ರೆ ಅವನು ಪ್ರೀತಿಗೆ ಸೋಲುವಂತದ್ದು ಕೃಷ್ಣ, ಬೇರೆ ಯಾವುದೇ ಒಂದು ನಮ್ಮ ಐಶ್ವರ್ಯ ಅಥವಾ ನಮ್ಮ ಇದಕ್ಕಲ್ಲ. ಸೊ ಯಾವ್ದೆಲ್ಲ ನಾವು ಆಫರ್ ಮಾಡೋದು? ಪತ್ರಂ
ಪುಷ್ಪಂ ಫಲಂ ತೋಯಂ ಅಂತ ಹೇಳಿದ್ರೆ ನೀರು, ಒಂದು ನೀರಿಗೆ ತುಳಸಿ ಹಾಕಿದ್ಯಾ, ಏನು ಇಲ್ಲ ಅಂದ್ರೆ ನಮ್ಮ ಮನೇಲಿ ಎಲ್ಲರ ಮನೇಲಿ ಒಂದು ನೀರಿದೆ, ನೀರಿಗೆ ತುಳಸಿ ಹಾಕಿ ದೇವರಿಗೆ ಇಡಿ, ಮತ್ತೆ ಅದನ್ನ ಪ್ರಸಾದ ತರ ತಗೊಳ್ಳಿ ತೀರ್ಥದ ಹಾಗೆ, ಅದು ಸಹ ಪ್ರಸಾದ ಆಗುವಂತದ್ದು. ಯತ್ ಕರೋಷಿ ಯದ್ ಅಶ್ನಾಸಿ ಯತ್ ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೆಯ ತತ್ ಪುರಶ್ವಮದಾರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಗುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತೆ ಯಾವುದೇ ತಪಸ್ಸನ್ನು ಮಾಡು ಅದನ್ನು ಕಾಣಿಕೆಯಾಗಿ ಅರ್ಪಿಸು. ಸೊ ನೀನು ಏನೇ ಮಾಡು ಅದನ್ನ ನನಗೆ ಅರ್ಪಿಸು, ಯಾವುದೇ ಇರ್ಬೋದು, ಅದು ಒಂದು ಚಾರಿಟಿ ಮಾಡುವಂತದ್ದು ಇರ್ಬೋದು, ಅಥವಾ ನೀನ್ ಏನು ತಿನ್ನುವಂತದ್ದು ಇರ್ಬೋದು, ಅಥವಾ ಯಾರಿಗೆ ಕೊಡುವಾಗ ನೀನ್ ನಾವು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನಾವು ಕೊಟ್ರೆ ಅದು ಕೃಷ್ಣನ ಇದಾಗತ್ತೆ, ಅದು ಅಕರ್ಮ ಆಗುವಂಥದ್ದು. ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ ಏ ಭಜಂತಿ ತು ಮಾಂ ಪಕ್ಯ ಮಯಿ ತೇತೇಷು ಚಾಪ್ಯಹಂ. ನನಗೆ ಯಾರು ಯಾರ ವಿಷಯದಲ್ಲೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲೂ ಸಮನಾಗಿ ಇರುತ್ತೇನೆ. ಆದರೆ ಯಾವಾತನನ್ನು ನನ್ನ ಭಕ್ತಿ ಸೇವೆಯನ್ನು ಮಾಡುತ್ತಾನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಹಾಗೂ ನಾನು ಅವನಿಗೆ ಸ್ನೇಹಿತ. ಸೊ ಕೃಷ್ಣನಿಗೆ ಯಾರ ಮೇಲೂ ಅಸೂಯೆ ಇಲ್ಲ, ಎಲ್ಲಾ ಜೀವಿಗಳು ಒಂದೇ. ಯತ್ವಿಂದ್ರ ಗೋಪ ಅಂದ್ರೆ ಒಂದು ಕೃಷ್ಣ ಹೇಳುವಂತದ್ದು ಬ್ರಹ್ಮ ಸಂಹಿತೆಯಲ್ಲಿ, ಯತ್ವಿಂದ್ರ ಗೋಪ ಮತವೇಂದ್ರ ಮಹೌಸ್ವ ಕರ್ಮ ಬಂಧಾನು ರೂಪಮಿ ಭಾಜನ ಮಾತನೂತಿ ಕರ್ಮಾನಿ ನಿರ್ಧರತಿ ಕಿಂಚಿತ ಭಕ್ತಿ ಭಾಜಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಒಂದು ಇಂದ್ರ ಗೋಪ ಅಂತ ಹೇಳಿ ಒಂದು ಸಣ್ಣ ಇನ್ಸೆಕ್ಟ್ ಅಂತೆ, ಅಂದ್ರೆ ಕ್ರಿಮಿಗಳಲ್ಲಿ ಸಣ್ಣ ಕ್ರಿಮಿ ಅಂತ ಹೇಳಿದ್ರೆ ಇಂದ್ರ ಗೋಪ ಅಂತ ಹೇಳಿ, ಆ ಸಣ್ಣ ಕ್ರಿಮಿಯಿಂದ ಬ್ರಹ್ಮನವರೆಗೆ ಕರ್ಮಗಳನ್ನ ನಾನು ನಾಶ ಮಾಡ್ತೇನೆ. ಯಾವಾಗ ಅಂದ್ರೆ ಅವರ ಒಂದು ಫಲ ಕೆಟ್ಟ ಕರ್ಮಗಳಿರ್ಬೋದು, ಕರ್ಮಗಳ ಫಲವನ್ನ ನಾನು, ನನಗೆ ಯಾರು ಸರೆಂಡರ್ ಆಗ್ತಾರೆ ಆಗ ನಾನು ಅವರಿಗೆ ಆ ಫಲವನ್ನ ಒಂದು. ಹಾಗಾಗಿ ಕೃಷ್ಣನಿಗೆ ಭೇದ ಭಾವ ಅನ್ನೋದೇ ಇಲ್ಲ, ಇದರಿಂದ ನಾವು ಅರ್ಥ ಮಾಡ್ಕೋಬಹುದು. ನನಗೆ ಎಲ್ಲರೂ ಒಂದೇ, ಆದರೆ ಅಂತಾನೆ ಕೃಷ್ಣ ಯಾವಾಗ್ಲೂ. ಯಾಕೆ ಅಂತ ಹೇಳಿದ್ರೆ ನನ್ನ ಭಕ್ತಿ ಸೇವೆಯಲ್ಲಿ ಯಾರು ತೊಡಗಿರ್ತಾರೆ ಅವನಿಗೆ ನಾನು ಸ್ನೇಹಿತ. ಸೊ ಅವನಿಗೆ ನಾನು ಸ್ನೇಹಿತ, ಅವನು ಯಾವಾಗ್ಲೂ ನನ್ನಲ್ಲಿ ಇರ್ತಾನೆ ಹಾಗೂ ನಾನು ಅವನಲ್ಲಿ ಇರ್ತೇನೆ. ಸೊ ಯಾಕೆ ಪ್ರಸಾದ ತಿನ್ನುವಂಥದ್ದು, ನಮ್ಮ ಮನಸ್ಸನ್ನು ಶುದ್ಧೀಕರಿಸಲು, ಭಕ್ತಿಯಲ್ಲಿ ಮುನ್ನಡೆಯಲು, ಮೆದುಳಿನಲ್ಲಿ ಸೂಕ್ಷ್ಮವಾದ ಅಂಗಗಳನ್ನು ಅಭಿವೃದ್ಧಿಗೊಳಿಸಲು ಪ್ರೀತಿಯಿಂದ ಅರ್ಪಿಸಿದ ಭಕ್ತರು ಇವರೆಲ್ಲ. ಯಾರು? ಸುಧಾಮ, ಇಲ್ಲಿ ಶಬರಿ, ಇದು ಗಜೇಂದ್ರ. ಸೊ ಇದನ್ನೆಲ್ಲ ಕೃಷ್ಣ ಸ್ವೀಕಾರ ಮಾಡದೆ, ಇಲ್ಲಿ ಎಂಜಿಲನ್ನ ಕೊಟ್ಲು ಶಬರಿ, ಅದು ಸಹ ರಾಮ ತಗೊಂಡ ಅದನ್ನ. ಸೊ ಇದು ಅವಲಕ್ಕಿ, ಅವನು ರಾಜ ಆಗಿದ್ದಾಗ ಮಥುರೆಯಲ್ಲಿ, ಆದರೂ ಸಹ ಅವನು ತಂದ ಒಂದು, ಅವನು ಹೇಗೆ ಒಂದು ಹಾತುರಿತಾನೆ ಅದನ್ನ ತಿನ್ನಕ್ಕೆ ಅಂತ ಹೇಳಿದ್ರೆ, ಅವನು ಏನು ತಿಂದೆ ಎಷ್ಟೋ ದಿನ ಆಗಿತ್ತು ಅಂತ ಹೇಳುವಾಗ ಕೃಷ್ಣ ಅವನ ಹತ್ರ ಕೈಯಿಂದ ಕಿತ್ಕೊಂಡು ತಿನ್ನುವಂತದ್ದು ಸುಧಾಮನ ಹತ್ರ. ಸೊ ಇದು ಶಾಸ್ತ್ರಗಳನ್ನ ನಾವು ಯಾಕೆ ಬಿಲಿ ಮಾಡ್ಬೇಕು ಅಂತ. ಇಲ್ಲಿ ಈಗ ಗಜೇಂದ್ರನ ಪ್ರಾರ್ಥನೆ ಅಂತ ಇದೆ, ಗಜೇಂದ್ರ ಮೋಕ್ಷ ಅಂತ ಹೇಳಿ ಭಾಗವತಮಲ್ಲಿ ಬರುವಂತದ್ದು. ಸೊ ಕೆಲವರು ಅದನ್ನ ಡೌಟ್ ಪಡುವಂತದ್ದು, ಹೇಗೆ ಗಜೇಂದ್ರ ಪ್ರಾರ್ಥನೆ ಮಾಡಕ್ ಸಾಧ್ಯ ಅಂತ ಹೇಳಿ. ಅದಕ್ಕೆ ನಾವು ಈಗ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಒಂದ್ಸತಿ ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ ಅಲ್ಲಿ ತೋರಿಸಿದ್ದಾರೆ, ಒಂದು ಒಂದು ಆನೆ ಹೆಸರು ಕಿಯೋಸ್ಕ್ ಅಂತ ಹೇಳಿ, ಅದು ಹೇಳುವಂತದ್ದು ಅದ ಗುಡ್ ನೋ ಹಲೋ ಸಿಟ್ ಡೌನ್ ಅದೆಲ್ಲ ಮಾತಾಡ್ತಾ ಇತ್ತಂತ, ಅಂದ್ರೆ ಅವರ ಭಾಷೆಯಲ್ಲಿ, ಬೇರೆ ಭಾಷೆಯಲ್ಲಿ. ಸೊ ಹಾಗಾಗಿ ಇಷ್ಟೆಲ್ಲ ಮಾತಾಡುವಾಗ ಯಾಕೆ ಪ್ರೇಯರ್ ಮಾಡಕ್ಕೆ ಸಾಧ್ಯ ಇಲ್ಲ? ಅಪಿ ಚೇತ್ ಸುಧುರಾಚಾರೋ ಭಜತೆ ಮಾಮನನ್ಯ ಭಾಗ ಸಾಧುರೇವ ಸಮಂತವ್ಯ ಸಮ್ಯಕ್ಕೇ ವ್ಯವಸಿತೋ ಹಿ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನಿಲ್ಲಿಸಿದ್ದಾನೆ. ಈಗ ಭಕ್ತಿ ಸೇವೆಯಲ್ಲಿ ಬಂದಾಗ ನಾವೀಗ ಕೋಟ್ಯಾಂತರ ಜನ್ಮದಿಂದ ಏನೋ ಒಂದು ಪಾಪಕರ್ಮಗಳಲ್ಲಿ ತೊಡಗಿರ್ತೇವೆ, ಏನೋ ಒಂದು ತಪ್ಪು ಅಂದ್ರೆ ಮಾಡಿರ್ತೇವೆ. ಈಗ ನಾವು ಭಕ್ತಿ ಸೇವೆಯಲ್ಲಿ ಬಂದಿದ್ದೇವೆ, ಸೊ ಒಂದೊಂದು ಸರ್ತಿ ನಮ್ಮಿಂದ ತಪ್ಪು ಆಗಬಹುದು ಅಂತ. ಹಾಗಂತ ಹೇಳಿ ಅದನ್ನೇ ಮಾಡ್ತಾ ಇರುವಂತದ್ದಲ್ಲ, ಅದನ್ನ ಅರ್ತ್ಕೊಂಡ್ಮೇಲೆ ನಾವು ಅದನ್ನ ಮಾಡಬಾರ್ದು. ಸೊ ಆ ತಪ್ಪು ಆಗುವಾಗಲೂ ಸಹ ಅವನನ್ನ ನಾವು ಸಾಧು ಅಂತ ಕರಿಬೇಕು. ಸೊ ಈಗ ನಾವು ಯಾರು ಭಕ್ತರನ್ನ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ, ಓ ಇವರು ಭಕ್ತಿ ಸೇವೆಯಲ್ಲಿ ಇದ್ದಾರೆ, ಅವರಿಗೆ ತುಂಬಾ ಕೋಪ ಬರುತ್ತೆ, ಅವರಿಗೆ ಹೀಗಿದೆ, ಅವರಿಗೆ ಜೆಲಸಿ ಮಾಡ್ತಾರೆ, ಅಥವಾ ಅವ್ರು ಹೀಗಿದ್ದಾರೆ ಹಾಗಿದ್ದಾರೆ, ನಾವು ಯಾರು ಹೇಳಕ್ಕೆ? ನಾವು ಯಾರು? ಕೃಷ್ಣನೇ ಹೇಳಿದ್ದಾನೆ ಅವರನ್ನ ನಾವು ತಪ್ಪು ಅವರನ್ನ ಸಾಧು ಅಂತ ನೀನು ಕರಿ. ಯಾಕೆ ಅಂತ ಹೇಳಿದ್ರೆ ಅವನು ಭಕ್ತಿ ಸೇವೆಯಲ್ಲಿದ್ದಾನೆ, ಸರಿಯಾದ ದಾರಿಯಲ್ಲಿದ್ದಾನೆ, ಒಂದಲ್ಲ ಒಂದು ದಿನ ಅವನು ಸರಿ ಆಗ್ತಾನೆ. ಆ ಒಂದು ವಿಶ್ವಾಸ ಕೃಷ್ಣ ಹೇಳಿರುವಾಗ ನಾವು ಯಾರು ಹೇಳೋರು ಅಲ್ವಾ? ತುಂಬಾ ಜನ ಕೇಳ್ತಾರೆ, ಇದು ದೇವಸ್ಥಾನಗಳಲ್ಲಿ ಇವ್ರು ಹಾಗಿರ್ತಾರೆ ಹಾಗಿರ್ತಾರೆ ಅಂತ ಹೇಳಿ. ಸೊ ಹಾಗೆ ಹೇಳೋ ನಮ್ಮ ಅಧಿಕಾರ ನಮಗೆ ಇಲ್ಲ, ಕೃಷ್ಣನೇ ಒಪ್ಕೊಂಡಿದ್ದಾನೆ. ಸೊ ಇದು ಜಗಾಯ್ ಮಗಾಯ್ ಅಂತ ಹೇಳಿ ಒಂದು ಇನ್ಸಿಡೆಂಟ್, ಜಗಾಯ್ ಮದಾಯ್ ಅಂತ ಹೇಳಿ. ಅವರು ತುಂಬಾ ಅಂದ್ರೆ ಬ್ರಾಹ್ಮಣರ ಒಂದು ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಸಹವಾಸ ದೋಷ ಎಲ್ಲ ಆಗುವಂತ ಸಹವಾಸ ದೋಷ, ಆ ದೋಷದಿಂದ ಅವರು ತುಂಬಾ ಕೀಳಾಗಿ ಎಲ್ಲ ನಾಲ್ಕು ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಏನಿದೆ ಅದನ್ನೆಲ್ಲ ಬ್ರೇಕ್ ಮಾಡಿ ಕೆಟ್ಟ ಇದರಲ್ಲಿ ಇರ್ತಾರೆ, ಕುಡಿಯುವಂಥದ್ದು ಎಲ್ಲಾ ಒಂದು ಚಟಗಳಲ್ಲಿ
ಸೇರಿರ್ತಾರೆ. ಸೊ ಒಂದು ಅವರು ಸಂಕೀರ್ತನೆ ಮಾಡ್ಕೊಂಡು ಹೋಗುವಾಗ ಅವರು ಭಕ್ತರಿಗೆ ತೊಂದರೆ ಮಾಡುವಂತದ್ದು ಹಾಗೂ ನಿತ್ಯಾನಂದ ಪ್ರಭುಗಳ ಮೇಲೆ ಕಲ್ಲು ಹಾಕುವಂಥದ್ದು. ಸೊ ನಿತ್ಯಾನಂದ ಪ್ರಭುಗಳು ಏನ್ ಮಾಡ್ತಾರೆ, ಅವರು ಇಂಥವರನ್ನ ಉದ್ಧಾರ ಮಾಡಲ್ಲ, ಚೈತನ್ಯ ಮಹಾಪ್ರಭುಗಳು ಯಾವಾಗಲೂ ಬರಲ್ಲ ಅಂತ ಹೇಳಿ ಅವರು ಹಾಗೆ ಮಾಡುವಂಥದ್ದು. ಇವರನ್ನು ಅಂದ್ರೆ ಚೈತನ್ಯ ಮಹಾ ನಿತ್ಯಾನಂದ ಪ್ರಭುಗಳು ತುಂಬಾ ಮರ್ಸಿಫುಲ್. ಸೊ ನಾವು ಚೈತನ್ಯ ಮಹಾಪ್ರಭುಗಳ ಪ್ರೀತಿ ಸಿಗ್ಬೇಕಾದ್ರೆ ನಾವು ನಿತ್ಯಾನಂದ ಪ್ರಭುಗಳನ್ನು ಪ್ರಾರ್ಥನೆ ಮಾಡ್ಬೇಕು. ಚೈತನ್ಯ ಮಹಾಪ್ರಭು ಕೃಷ್ಣನೇ, ಸೊ ಕೃಷ್ಣನ ಪ್ರೀತಿ, ಕೃಷ್ಣ ತುಂಬಾ ಪ್ಲೀಸ್ ಆಗುವಂತೂ ಚೈತನ್ಯ ನಿತ್ಯಾನಂದ ಪ್ರಭುಗಳಿಗೆ ತಾಗಿದ ತಕ್ಷಣ ಅವರು ಚೈತನ್ಯ ಮಹಾಪ್ರಭು ಎಲ್ಲೋ ಇರ್ತಾರೆ, ಅವರಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಯಾಕಂದ್ರೆ ಅವರು ದೇವ್ರು, ಅವ್ರು ಏನ್ ಬೇಕಾದ್ರು ಮಾಡ್ಬೋದು. ಸೊ ಅವರಿಗೆ ತಾಗಿತ್ತು ಅಂತ ಗೊತ್ತಾದಾಗ ಅವ್ರಲ್ಲಿ ಬರ್ತಾರೆ, ಅವರ ಸುದರ್ಶನ ಚಕ್ರ ತೆಗಿಯಕ್ಕೆ ಅಂತ ಅವರು ತೆಗಿತಾರೆ ಕೈ. ಆಗ ನಿತ್ಯಾನಂದ ಪ್ರಭುಗಳು ಅವರನ್ನು ಸ್ಟಾಪ್ ಮಾಡುವಂಥದ್ದು, ಇಲ್ಲ ಮಹಾಪ್ರಭುಗಳೇ ನೀವು ಈ ಜನ್ಮದಲ್ಲಿ ಇದನ್ನ ಮಾಡುವ ಹಾಗಿಲ್ಲ, ಯಾಕೆಂತ ಹೇಳಿದ್ರೆ ನೀವು ಭಕ್ತರಾಗಿ ಬಂದಿರುವಂತದ್ದು, ಅವ್ರು ನೆನಪು ಮಾಡುವಂತದ್ದು ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿ, ನೀವು ಇಲ್ಲಿ ದೇವರಲ್ಲ, ನೀವು ದೇವರಲ್ಲ, ನೀವು ಭಕ್ತನಾಗಿ ಬಂದಿರುವಂತದ್ದು, ಹಾಗಾಗಿ ನೀವು ಸುದರ್ಶನ ಚಕ್ರ ತೆಗಿಬೇಡಿ ಅಂತ ಹೇಳಿ. ಸೊ ಆಮೇಲೆ ಅವ್ರು ಹೇಳ್ತಾರೆ, ಇವರು ನಿನ್ನ ಅವ್ರ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಈ ಕೂಡ್ಲೇ, ಆಗ ನಾನು ಅವ್ರನ್ನ ಕ್ಷಮಿಸ್ತೇನೆ ಅಂತ ಹೇಳಿ. ಹಾಗೆ ಚೈತನ್ಯ ಮಹಾಪ್ರಭುಗಳು ಮತ್ತೆ ಅವರು ಭಕ್ತರಾಗುವಂಥದ್ದು. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿ ನಿರ್ಗಚ್ಚತಿ ಕೌಂತೇಯ ಪ್ರತಿ ಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ, ನನ್ನ ಭಕ್ತನು ಎಂದು ನಾಶನ ಆಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಸೊ ಹಾಗೆ ಹಾಗೆ ಒಂದು ಭಕ್ತಿ ಮಾರ್ಗದಲ್ಲಿರೋನು ಯಾವಾಗಲೂ ಧರ್ಮಾತ್ಮನಾಗ್ತಾನೆ, ಅವನು ನಾಶವಾಗುವುದಿಲ್ಲ. ಸೊ ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಭಕ್ತಿ ಸೇವೆಯಲ್ಲಿದ್ರೆ ಬರೀ ಭಕ್ತನಿಗಲ್ಲ, ಅವನ ಈಗ ನಮ್ಮ ನಾವು ತಂದೆ ಮಕ್ಕಳು ಭಕ್ತಿ ಸೇವೆಯಲ್ಲಿದ್ರೆ ತಂದೆ ತಾಯಿಗೆ ಉಪಯೋಗ ಅಂತ ಹೇಳ್ತಾರೆ. ಸೊ ತಂದೆ ತಾಯಿ ಮಾಡಿದ್ರೆ ಅದು ಮಕ್ಕಳಿಗೆ ಬರುವಂತದ್ದು. ಸೊ ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಭಕ್ತಿ ಸೇವೆಯಲ್ಲಿದ್ರು. ಸೊ ಪ್ರತಿ ಅವನು ಹಿರಣ್ಯಕಶಿಪು ಹಿರಣ್ಯಕಶಿಪು ವಿಷ್ಣುವಿನ ಭೈರಿಯಾಗಿದ್ದ, ಪ್ರತಿ ಕ್ಷಣ ಅವನು ದ್ವೇಷಿಸ್ತಾ ಇದ್ದ ಹಾಗೂ ವಿಷ್ಣುವಿನ ಅಂದ್ರೆ ವಿಷ್ಣುವಿನ ಅವನ ಕೊಲೆ ಸಹ ಸಾರಿ ಕೊಲೆ ಅಲ್ಲ ಮೃತ್ಯು ಆಗುವಂತದ್ದು. ಸೊ ಮೃತ್ಯು ಆದ ಮೇಲೆ ಅವನನ್ನ ಶಾಂತ ಮಾಡುವಂತದ್ದು ಪ್ರಹ್ಲಾದ್ ಮಹಾರಾಜ್ ನರಸಿಂಹನನ್ನ. ನರಸಿಂಹ ಅವತಾರದಲ್ಲಿ ತುಂಬಾ ಉಗ್ರವಾಗಿರ್ತಾನೆ ಅವನು, ಅವನು ಎಲ್ಲರ ದೇವತೆಗಳು ಹೆದರಿ ಹೋಗಿರ್ತಾರೆ, ಅವನನ್ನ ಶಾಂತ ಮಾಡ್ತಾನೆ. ಅವನು ಏನು ಹೆದರಿಕೆ ಇಲ್ಲ, ಯಾಕಂದ್ರೆ ಅವನು ಅವನು ಮತ್ತೆ ಅವ್ರ ನರಸಿಂಹ ಏನ್ ಮಾಡ್ತಾರೆ, ಅವನ ಮಾತ್ರ ಕ್ಷಮಿಸೋದಲ್ಲದೆ ನಿನಗೇನ್ ಬೇಕು ಕೇಳುವಾಗ ಅವನು ಜೀವ ಕೇಳಲ್ಲ ತಂದೆದು. ಅವನು ಕೇಳ್ತಾನೆ, ಇಲ್ಲ ನಾನು ಏನು ಬೇಡ, ನಾನು ಏನು ಕೇಳಲ್ಲ, ಅದು ಸರಿಯಲ್ಲ ನಾನು ಕೇಳುವಂತದ್ದು, ನಾನು ನಿನ್ನೆ ಹತ್ರ ವ್ಯವಹಾರ ಮಾಡಿದಾಗ ಆಗುತ್ತೆ, ನನಗೇನು ಬೇಡ ಅಂತ. ಆದ್ರೂ ಸಹ ನಿಜವಾಗ್ಲು ನನ್ನ ಭಕ್ತಿ ನಿನ್ನಲ್ಲಿ, ನಾನು ಮಾಡಿರೋ ಭಕ್ತಿ ಪ್ಯೂರೇ ಆದ್ರೆ ನನ್ನ ತಂದೆಯನ್ನ ಕ್ಷಮಿಸು ಅಂತ ಕೇಳ್ತಾನೆ. ಆಗ ಅವನಿಗೆ ಖುಷಿಯಾಗಿ ನರಸಿಂಹದೇವರು, ನಿನ್ನ ತಂದೆಯನ್ನಲ್ಲ, ನಿನ್ನ ಹಿಂದಿನ 21 ಜನರೇಷನ್ಸ್ ಏನಿದೆ ಅವರನ್ನೆಲ್ಲ ನಾನು ಕ್ಷಮಿಸಿದ್ದೇನೆ ಅಂತಾನೆ. ಸೊ ಭಕ್ತಿ ಸೇವೆಯಿಂದ ಮಾತ್ರ ಇದು ಸಾಧ್ಯ. ಮಾಮಿ ಪಾರ್ಥವ್ಯ ಪಾಶ್ರಿತ್ಯ ಏಪಿ ಸ್ಯು ಪಾಪಯೋನಯ ಸ್ತ್ರೀಯೋ ವೈಶ್ಯಸ್ತಾ ಶೂದ್ರ ತೇಪಿ ಯಾಂತಿ ಪರಾಂ ಗತಿಂ. ಇನ್ನು ಜಸ್ಟ್ 5 ಮಿನಿಟ್ಸ್ ಆಯ್ತು, ನೆಕ್ಸ್ಟ್ ಲಾಸ್ಟ್ ಶ್ಲೋಕ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರು, ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಅಂದ್ರೆ ಯಾರಾದ್ರೂ ಕೃಷ್ಣನಲ್ಲಿ ಹೋದ್ರೆ ಯಾರೇ ಇರ್ಬೋದು ಅದು, ಅವರು ಆಶ್ರಯವನ್ನ ಪಡೆಯಬಹುದು. ಅದಕ್ಕೆ ಯಾರೇ ಭೇದ ಭಾವ ಇಲ್ಲ ಕೃಷ್ಣನಿಗೆ, ಸ್ತ್ರೀಯರಾಗಿರ್ಬೋದು, ಶೂದ್ರರಾಗಿರ್ಬೋದು ಅಥವಾ ವೈಶ್ಯರಾಗಿರ್ಬೋದು, ಎಲ್ಲರೂ ಸಹ ಕೃಷ್ಣನ ಒಂದು ಕೃಪೆಗೆ ಪಾತ್ರರಾಗಬಹುದು. ಅಂದ್ರೆ ಇನ್ನೊಂದು ನಾವು ಇದರಲ್ಲಿ ಬರದೆ, ಮೂಕಂ ಕರೋತಿ ವಾಚಾಲಂ ಅಂದ್ರೆ ಪಂಗುಲ್ಲಂಗಯತೆ ಗಿರಿಂ ಯತ್ ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಅಂದ್ರೆ ಮೂಕ ಸಹ ಮಾತಾಡಬಲ್ಲನು, ಕುಂಟ ಸಹ ನಡಿಬಹುದು ಅಂತ ಕೃಷ್ಣನ ಇದ್ ಮಾಡಿದ್ರೆ ಶರಣಾದ್ರೆ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವ ಆತ್ಮಾನಂ ಮತ್ಪರಾಯಣ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು, ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿ ಬರುವೆ. ಈ ಶ್ಲೋಕ 2 ಸತಿ ರಿಪೀಟ್ ಆಗುವಂಥದ್ದು, ತುಂಬಾ ಇಂಪಾರ್ಟೆಂಟ್ ಶ್ಲೋಕ, 18ನೇ ಚಾಪ್ಟರ್ ಅಲ್ಲೂ ಬರುವಂಥದ್ದು. ಸೊ 3 ಇನ್ಸ್ಟ್ರಕ್ಷನ್ ಕೃಷ್ಣ ಹೇಳುವಂಥದ್ದು, ಮನ್ಮನಾಭವ ಮದ್ಭಕ್ತೋ, ನನ್ನನ್ನೇ ಯಾವಾಗಲೂ ಚಿಂತೆ ಮಾಡು, ನನ್ನಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು ಹಾಗೂ ನನ್ನನ್ನ ನಮಸ್ಕಾರ ಮಾಡು, ಯಾವಾಗ್ಲೂ ನನಗೆ ವಂದನೆಗಳನ್ನ ಸಲ್ಲಿಸು, ನನ್ನ ಪೂಜೆ ಮಾಡು, ಹೀಗೆ ಕೃಷ್ಣ ಹೇಳಿರುವಂತದ್ದು. ಆಗ ನೀನು ನಿಶ್ಚಯವಾಗಿ ನನ್ನಲ್ಲಿಗೆ ಬರ್ತೀಯ. ಅತಿಯಾದ ಸಾರಾಂಶ, ಭಗವಂತನ ಐಶ್ವರ್ಯ ಜ್ಞಾನ, ರಾಜವಿದ್ಯಾ ರಾಜಗುಹ್ಯ, ಕೃಷ್ಣನನ್ನು ಸಮೀಪಿಸುವ ಮಾರ್ಗಗಳು, ಸತತಂ ಕೀರ್ತಯಂತೋ ಮಾಂ, ವಿಶೇಷ ಭಕ್ತಿ ಮಾಧುರ್ಯ, ಮನ್ಮನಾಭವ ಮದ್ಭಕ್ತೋ. ಸಾರಿ, ಇದು ಸಹ ಅಂದ್ರೆ ತುಂಬಾ
ಕತೆಗಳು ಎಲ್ಲ ಇರೋದ್ರಿಂದ ಲೇಟ್ ಆಗಿ ಹೋಗ್ತಾ ಇದೆ. ಹರೇ ಕೃಷ್ಣ, ಧನ್ಯವಾದ ಎಲ್ಲರಿಗೂ. ಪಾಂಚ ಕಲ್ಪತ ರೂಪ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ನಾಮಾಚಾರ್ಯ. ಓಕೆ, ಹರೇ ಕೃಷ್ಣ ಎಲ್ಲರಿಗೂ, ಧನ್ಯವಾದ. ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಯಾರು ಪ್ರಶ್ನೆ ಇದ್ರೆ ಕೇಳ್ಬೋದು. ದೊಡ್ಡ ಅಧ್ಯಾಯ ಯಾರಿಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಯಾರಿಗೆ ನಂಬಿಕೆಯಲ್ಲಿ ಹ್ಯಾಂಡಲ್ ಮಾಡ್ತೀರಾ? ಅಲ್ಲ, ಯಾರಿಗೆಲ್ಲ ಫೈನಲಿ ಫೈನಲಿ ಅಂದ್ರೆ ಕ್ಲಿಯರ್ ಆಗಿದೆ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಹ್ಯಾಂಡ್ ರೈಸ್ ಮಾಡಿ. ಕ್ಲಿಯರ್ ಆಗಿರೋರು ಅಲ್ವಾ, ಇನ್ನು ಡೌಟ್ ಇರೋರು ಮಾಡ್ಬೇಕು. ಯಾರಿಗೆ ಕ್ಲಿಯರ್ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದೇವೆ. ವೆರಿ ನೈಸ್, ಹರಿ ಬೋಲ್. ವಾವ್, ಐ ಆಮ್ ಸೋ ಹ್ಯಾಪಿ. ಆಲ್ಮೋಸ್ಟ್ ಐ ಥಿಂಕ್ 50%. ಇನ್ನು ಇನ್ನು ಕೆಲವರಿಗೆ ಡೌಟ್ ಇದೆ, ಇನ್ನು ಕೆಲವರಿಗೆ ಡೌಟ್ ಇದೆ. ಓಕೆ, ಅರ್ಧ ಜನಕ್ಕೆ ಡೌಟ್ ಇದೆ. ಕೃಷ್ಣ ದೇವತಾ ಹೌದು ಅಲ್ಲ, ಇನ್ನು ಕೆಲವರಿಗೆ ಡೌಟ್ ಇದೆ. ತೊಂದ್ರೆ ಇಲ್ಲ, ಯಾಕೆಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ಬಹೂನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭ. ಬಹೂನಾಂ ಜನ್ಮ ನಾಮಂತೆ ಅಂದ್ರೆ ಇನ್ನು ಜನ್ಮಗಳು ತಗೊಂಡು 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 ಬಂದು ಫೈನಲ್ ಆಗಿ ರಿಯಲೈಸ್ ಆಗ್ತಾರೆ, ಎಲ್ಲರೂ ರಿಯಲೈಸ್ ಆಗ್ತಾರೆ ಒಂದಿನ. ಬಟ್ ಮ್ಯಾಟರ್ ಆಫ್ ಟೈಮ್ ಅಷ್ಟೇ, ಇಟ್ಸ್ ಜಸ್ಟ್ ಎ ಮ್ಯಾಟರ್ ಆಫ್ ಟೈಮ್. ಒಂದಲ್ಲ ಒಂದು ದಿನ ಎಲ್ಲರಿಗೂ ರಿಯಲೈಸ್ ಆಗೇ ಆಗತ್ತೆ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಹೇಳಿ. ಸೊ ಇಟ್ ಇಸ್ ಜಸ್ಟ್ ಎ ಮ್ಯಾಟರ್ ಆಫ್ ಟೈಮ್, ಅದು ಎಲ್ಲರಿಗೂ ಅನುಭವ ಆಗ್ತಾ ಬರಬೇಕು. ಅದಾದ ಮೇಲೆ ಒಂದಿನ ಎಲ್ಲರೂ ಶರಣ ಆಗೇ ಆಗ್ತಾರೆ ಅಂತ ಹೇಳಿ. ತೊಂದ್ರೆ ಇಲ್ಲ, ಯಾರು ಯಾರು ವಿಶ್ವಾಸ ತಗೊಂಡಿದ್ದೀರಾ ನೀವೆಲ್ಲ ಮೋಸ್ಟ್ ಲಕ್ಕಿಯೆಸ್ಟ್ ಅಂತ ಹೇಳ್ತೀನಿ ನಾನು. ಯಾಕೆಂತ ಹೇಳಿದ್ರೆ ಭಕ್ತಿಯಲ್ಲಿ ಮುಂದೆ ಹೋಗ್ಬೋದು, ಮುಂದೆ ಹೋಗಕ್ಕೆ ಅನುಕೂಲ ಆಗುತ್ತೆ. ಸೊ ಯಾರಿಗಾಗ್ಲಿಲ್ವೋ ಅವರಿಗೂ ಸಹ ಹರೇ ಕೃಷ್ಣ ಮಾಡ್ತಾ ಬನ್ನಿ. ನಿಮ್ಮ ಒಂದು ನಾನು ಹೇಳುವಂತದ್ದು, ನೀವು ನನ್ನ ಪ್ರಕಾರ ಯಾರು ಚಾಂಟಿಂಗ್ ಮಾಡ್ತಾ ಇದಾರೆ ಅವರಿಗೆಲ್ಲ ಆಲ್ಮೋಸ್ಟ್ ನಂಬಿಕೆ ಬಂದಿರುತ್ತೆ. ಚಾಂಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರೆ ನಮಗೆ ಇದು ಜಸ್ಟ್ ಏನಂತಾರೆ ಮೆಂಟಲ್ ಸ್ಪೆಕ್ಯುಲೇಷನ್ ಅಷ್ಟೇ, ಏನೇ ಜಸ್ಟ್ ನೀವು ಕೇಳ್ತೀರಾ ಕೂಗ್ತೀರಾ, ಇದು ಏನೂ ಆಗಲ್ಲ, ನಮ್ಮಲ್ಲಿ ಯಾವುದೇ ಒಂದು ಚೇಂಜಸ್ ಆಗಲ್ಲ, ತುಂಬಾ ಕಷ್ಟ ಇದೆ. ಸೊ ಹಾಗಾಗಿ ಇದನ್ನ ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ ನಾವು ಅದನ್ನ ಚಾಂಟಿಂಗ್ ಸ್ಟಾರ್ಟ್ ಮಾಡ್ಬೇಕು ಮೊದಲಿಗೆ, ಆಗ ಮಾತ್ರ ಸಾಧ್ಯ. ಇದು ಹರೇ ಕೃಷ್ಣ ಎಲ್ಲಿಂದ ಕೇಳ್ತಾ ಇರೋದು? ರಮ್ಯಾ ಮಾತಾಜಿ, ದಯವಿಟ್ಟು ಚಾಂಟಿಂಗ್ ಮಾಡುವಾಗ ಮಾಡಿ, ಈ ಡಿಸ್ಕಷನ್ ಮಾಡುವಾಗ ಮಾಡಿದ್ರೆ ಯಾರಿಗೂ ಏನು ಕೇಳ್ಸಲ್ಲ. ಇವತ್ತು ಏಕಾದಶಿ ಇದೆ, ಯಾರು ಯಾರಿಗೆ ಸಾಧ್ಯ ಅವರು ದಯವಿಟ್ಟು ಬರೀ ಹಣ್ಣುಗಳನ್ನ ತಗೊಳ್ಳಿ, ಧಾನ್ಯದಿಂದ ದೂರ ಇರಿ ಆಯ್ತಾ. ಇವತ್ತು ಏಕಾದಶಿ ಇದೆ. ಸೊ ಏಕಾದಶಿ ಅಂದ್ರೆ ಇದೆಲ್ಲ ಏನಂತ ಹೇಳಿದ್ರೆ, ನಾವು ಇನ್ನು ಮುಂದಿನ ಚಾಪ್ಟರ್ ಅಲ್ಲಿ ನೋಡ್ತೀವಿ, 17ನೇ ಅಧ್ಯಾಯದಲ್ಲಿ ಬರುತ್ತೆ. ಅಂದ್ರೆ ದೇಹದ ಒಂದು ಆಸ್ಟರಿಟಿ, ಇದು ದೇಹಕ್ಕೆ ನಾವು ಅಂದ್ರೆ ಇದರಿಂದ ಕೃಷ್ಣ ಪ್ಲೀಸ್ ಆಗುವಂತದ್ದು, ಅಂದ್ರೆ ನಾವು ಕೃಷ್ಣನ ಪ್ಲೀಸ್ ಮಾಡ್ಬೋದು. ಕೃಷ್ಣ ಅಂದ್ರೆ ನಾವು ಭಕ್ತಿಯಲ್ಲಿ ಇನ್ನು ಮುಂದೆ ಬೇಗ ನಾವು ಪ್ರೋಗ್ರೆಸ್ ಆಗಕ್ಕೆ ಸಾಧ್ಯ ಈ ಏಕಾದಶಿ ಎಲ್ಲ ಆಚರಿಸೋದ್ರಿಂದ. ಅಂದ್ರೆ ಧಾನ್ಯಗಳು ತಿನ್ಬಾರ್ದು ಅಂತ ಹೇಳ್ತಾರೆ ಇವತ್ತಿನ ದಿನ. ಸೊ ಹಾಗಾಗಿ ಹಣ್ಣುಗಳನ್ನ ತಿನ್ನಿ, ಎಷ್ಟು ಬೇಕಾದ್ರೂ ಹಣ್ಣು ತಿನ್ನಿ. ನಿಮಗೆ ಹಸಿವು ತಡ್ಕೊಳಕ್ ಆಗಲ್ಲ ಅಂದ್ರೆ ಹಣ್ಣುಗಳನ್ನ ತಿನ್ನಿ, ಹಾಲು ತಗೊಳ್ಳಿ, ಹಾಗೂ ಈ ಸಿಹಿ ಗೆಣಸು ಅಂತಾರಲ್ಲ, ಸಿಹಿ ಗೆಣಸು ತಗೋಬಹುದು. ಹಾಗೂ ಆಕ್ಚುಲಿ ಇದಕ್ಕೆ ಅಂತ ಸಪರೇಟ್ ಒಂದು ಫ್ಲೋರ್ ಸಹ ಬರುತ್ತೆ, ಅದು ನನಗೆ ಅದು ರಾಜಗಿರ ಏನೋ ಅಂತಾರೆ ಅದಕ್ಕೆ. ಸೊ ಆತರದೊಂದು ಕೆಲವೊಂದು ಫ್ಲೋರ್ಸ್ ಬರುತ್ತೆ, ಅಥವಾ ನೀವು ಇಸ್ಕಾನ್ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಸಿಗುತ್ತೆ ನಿಮಗೆ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಹಿಟ್ಟು, ಅದು ಗ್ರೇನ್ ಇಂದ ಅಂದ್ರೆ ಧಾನ್ಯದಿಂದ ಮಾಡಿರುವಂತದ್ದಲ್ಲ, ಅದನ್ನ ಯೂಸ್ ಮಾಡಿ ಮನೆಯಲ್ಲಿ ನೀವು ಬೇರೆಯವರಿಗೆ ಮಾಡ್ಕೊಡ್ಬೋದು. ಅಥವಾ ನಿಮಗೂ ಅದನ್ನ ತಿನ್ಬೇಕು ಅಂತ ಅನ್ಸಿದ್ರೆ, ಅಷ್ಟು ನಮಗೆ ಹಣ್ಣಲ್ಲಿ ಇರಕ್ ಸಾಧ್ಯ ಇಲ್ಲ ನಾನು ಅಂದ್ರೆ, ಈಗ ಕೆಲವರಿಗೆ ಸಾಧ್ಯ ಇಲ್ಲ, ಅಥವಾ ಅನಾರೋಗ್ಯ ಕಾರಣ ಇರ್ಬೋದು, ಅಥವಾ ಅವರ ದೇಹಕ್ಕೆ ಸಾಧ್ಯ ಇಲ್ಲ, ಬೇರೆ ಕಾರಣಗಳು, ಅಥವಾ ಪ್ರಾಯ ಆಗಿರ್ಬೋದು, ಅವರಿಗೆಲ್ಲ ಆಗಲ್ಲ ಅಂದಾಗ ಅಟ್ಲೀಸ್ಟ್ ಆ ತರ ಮಾಡಿ, ಧಾನ್ಯಗಳು ತಗೋಬೇಡಿ ಇವತ್ತು, ಬೇಳೆಗಳನ್ನ ಯೂಸ್ ಮಾಡ್ಬೇಡಿ ಆಯ್ತಾ. ಮತ್ತು ಇವತ್ತು ತುಂಬಾ ಚಾಂಟಿಂಗ್ ಮಾಡಿದಷ್ಟು ಒಳ್ಳೇದು, ಎಕ್ಸ್ಟ್ರಾ ಚಾಂಟಿಂಗ್ ಮಾಡಿ, ತುಂಬಾ ಕೃಷ್ಣ ಪ್ಲೀಸ್ ಆಗ್ತಾನೆ. ಓಕೆ ಓಕೆ, ಹ್ಯಾಂಡ್ ರೈಸ್ ಇದೆ, ಪ್ರಶ್ನೆಗಳು ಹ್ಯಾಂಡ್ ರೈಸ್. ಓಕೆ, ಇದು ಇದಕ್ಕಲ್ವಾ, ಕೃಷ್ಣನ ಮೇಲೆ ನಂಬಿಕೆ ಇರೋದಕ್ಕೆ. ಓಕೆ, ಎಲ್ಲರೂ ಹ್ಯಾಂಡ್ ಡೌನ್ ಮಾಡ್ಬೋದು, ಯಾರಿಗಾರು ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ನಾನು ಎಲ್ಲಾದ್ರು ಹ್ಯಾಂಡ್ ಲೋ ಮಾಡ್ತೀನಿ ಈಗ. ಅದಾದ ಮೇಲೆ ನಿಮ್ದು ಇದ್ರೆ
ನಾನು ಎಲ್ಲರದು ಹ್ಯಾಂಡ್ ಹ್ಯಾಂಡ್ ಲೋ ಮಾಡಿದೆ. ಈಗ ಪ್ರಶ್ನೆ ಇದ್ದವ್ರು ಮಾತ್ರ ಹ್ಯಾಂಡ್ ರೇಸ್ ಮಾಡಿ. ಪ್ರಶ್ನೆ ಇದ್ದಲ್ಲಿ ಹೇಳಿ ಮಾತಾಜಿ ರೇಣುಕಾ ಶೆಟ್ಟಿ. ರೇಣುಕಾ ಶೆಟ್ಟಿ ಹೇಳಿ ಮಾತಾಜಿ. ಹರೇ ಕೃಷ್ಣ. ಇಲ್ಲ ಮಾತಾಜಿ, ಅದು ನಾನು ಮಿಸ್ಟೇಕ್ ಆಯ್ತು. ನೋ ಪ್ರಾಬ್ಲಮ್. ಓಕೆ, ಹಾಗಿದ್ರೆ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಕ್ಲಿಯರ್ ಆಗಿದೆ ಇವತ್ತಿನ ಅಧ್ಯಾಯ ಅಂತ ನಾನು ಊಹಿಸ್ತೀನಿ. ಹರೇ ಕೃಷ್ಣ. ಪಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯ ನಮಾಚಾರ್ಯ ಕೃಪೆ ಶಿಲಾ ಪ್ರಭಾತ್ಕೆ ಜಯ. ಎಲ್ಲರೂ ಮೂರು ಸತಿ ಹರೇ ಕೃಷ್ಣ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ ಹರೇ ಕೃಷ್ಣ. ಧನ್ಯವಾದ. ಹ್ಯಾಪಿ ಏಕಾದಶಿ. ಎಲ್ಲರೂ ಏಕಾದಶಿ ಮಾಡಿ ಪ್ರಯತ್ನ ಮಾಡಿ ದಯವಿಟ್ಟು ಹಣ್ಣುಗಳು ತಗೊಳ್ಳುವ. ಹರೇ ಕೃಷ್ಣ.